ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ ಸರಣಿ ಕಾರ್ಯಕ್ರಮ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯದಲ್ಲಿ ಈ ಬಾರಿ ಆಯ್ಕೆ ಮಾಡಿರುವುದು ಡಿವಿಜಿಯವರ ಜ್ಞಾಪಕ ಚಿತ್ರಶಾಲೆಯ ನಾಲ್ಕನೆಯ ಪುಸ್ತಕವಾದ ಮೈಸೂರಿನ ದಿವಾನರು. ಈ ಪುಸ್ತಕದ ಬಗ್ಗೆ ಡಿವಿಜಿ ಹೇಳುವುದು, ನನ್ನ ಜ್ಞಾಪಕ ಚಿತ್ರಶಾಲೆಯ ಸಂಪುಟಗಳಲ್ಲಿ ಇದು ಇಂದಿನ ದೇಶ ಪರಿಸ್ಥಿತಿಯಲ್ಲಿ ಮಿಕ್ಕ ಸಂಪುಟಗಳಿಗಿಂತ ಕೊಂಚ ಹೆಚ್ಚು ತುರ್ತಿನದೆಂದು ನನಗೆ ಅನ್ನಿಸಿದೆ. ಏಕೆಂದರೆ ಇದರ ವಿಷಯವು ರಾಜಕೀಯ. ನಮ್ಮ ರಾಜಕೀಯವು ಹದಕ್ಕೆ ಬಂದಲ್ಲದೆ ನಮ್ಮ ದೇಶ ಜೀವನದ ಯಾವ ಅಂಶವೂ ಹದಕ್ಕೆ ಬರಲಾರದು ಎನ್ನುವುದು ನನ್ನ ನಂಬಿಕೆ. ನಮಗೆ ತಕ್ಕ ರಾಜ್ಯಕ್ರಮವು ಎಂಥದ್ದು ಎಂಬುದನ್ನು ನಾವು ಇನ್ನೂ ಕಂಡುಕೊಳ್ಳಬೇಕಾಗಿದೆ. ಆ ಪ್ರಶ್ನೆಯನ್ನು ವಿಚಾರ ಮಾಡಲು ಇಚ್ಛಿಸುವವರಿಗೆ ಉಪಯುಕ್ತವಾಗಬಹುದಾದ ಸಾಮಗ್ರಿ ಈ ಪುಸ್ತಕದಲ್ಲಿ ಒಂದಿಷ್ಟು ಇದ್ದಿತ್ತು ಎನ್ನುವ ವಿನಯದ ಮಾತು ಡಿವಿಜಿಯವರದು. ಈ ಮೈಸೂರು ದಿವಾನ್ ಈ ದಿವಾನ್ ಪುಸ್ತಕದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವುದು ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನ ಇವರ ಬಗ್ಗೆ. ಡಿವಿಜಿ ಅನೇಕ ವಿಷಯಗಳನ್ನು ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹಾಗೆ ಅವರ ಜ್ಞಾಪಕದಿಂದ ಹೇಳಿದ ಕಾರಣ ಕತೆ ಆಚೆ ಈಚೆ ಹಿಂಚೆ ಮುಂಚೆ ಸ್ವಲ್ಪ ಆಗಬಹುದು. ಆದರೂ ಒಟ್ಟು ಚಿತ್ರಣವನ್ನು ನಾನಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಡಿವಿಜಿ ಹೇಳ್ತಾರೆ, ಮಹರ್ಷಿ ಕಲ್ಪರು ವಿಶ್ವೇಶ್ವರಯ್ಯನವರಿಗೆ ಅವರು ಕೊಡುವ ಶಿರೋಧಾರೆ ಮಹರ್ಷಿ ಕಲ್ಪರು. ವಿಶ್ವೇಶ್ವರಯ್ಯನವರ ವಿಷಯದಲ್ಲಿ ನನಗಿರುವ ಭಾವನೆಯನ್ನು ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಅವರು ಮಹರ್ಷಿ ಕಲ್ಪರು, ಪರಮ ಪರಿಶುದ್ಧರು, ಸತ್ವೋನ್ನತರು, ನಿಸ್ವಾರ್ಥವಾದ ಜನಪ್ರೀತಿಯ ಮೂರ್ತ ಸ್ವರೂಪರು. ಅಂಥವರನ್ನು ಪಡೆದಿರುವ ಜನಾಂಗವನ್ನು ಭಾಗ್ಯಶಾಲಿ ಎಂದೇ ಹೇಳಬೇಕು. ಭಗವಂತನು ಅಂಥ ಭಾಗ್ಯವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದ. ಅಂಥ ಭಾಗ್ಯವನ್ನು ನಮ್ಮ ಹಿತಕ್ಕಾಗಿ ಉಪಯೋಗಪಡಿಸಿಕೊಳ್ಳುವ ವಿವೇಕವನ್ನು, ಸತ್ವ ಶ್ರದ್ಧೆಯನ್ನು ನಮಗೆ ಕೊಡದೆ ಹೋದ. ವಿಶ್ವೇಶ್ವರಯ್ಯನವರು ದಿವಾನ ಪದವಿಗೆ ಹತ್ತುವುದಕ್ಕೆ ಕೆಲವು ದಿನಗಳ ಹಿಂದೆ ಬೆಂಗಳೂರು ಚಾಮರಾಜಪೇಟೆಯ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರಸಂಗ ನಡೆಯಿತು. ಆ ದೇವಸ್ಥಾನದ ಮುಖ್ಯ ಧರ್ಮಕರ್ತರು ವಿಶ್ವೇಶ್ವರಯ್ಯನವರ ಸೋದರ ಮಾವಂದಿರಾದ ಎಚ್ ರಾಮಯ್ಯನವರು. ಆ ದಿನದ ಏರ್ಪಾಟೆಲ್ಲ ರಾಮಯ್ಯನವರು. ಅದರ ಮೇರೆಗೆ ಆ ದಿನ ಒಂದು ಹರಿಕತೆ ಏರ್ಪಾಟಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ವಿ ಪಿ ಮಾಧವರಾಯರನ್ನು ಕರೆದಿತ್ತು. ಆಗ ಚೀಫ್ ಇಂಜಿನಿಯರ್ ಆಗಿದ್ದ ವಿಶ್ವೇಶ್ವರಯ್ಯನವರು ಬಂದಿದ್ದರು. ಹರಿಕತೆ ಮಾಡುವ ದಾಸರು ಪ್ರಾಸ್ತಾವಿಕವಾಗಿ ಯಾವುದೋ ಪೌರಾಣಿಕ ಕಥೆಯನ್ನು ಉದಾಹರಿಸಿದರು. ಬಹುಶಃ ರುಕ್ಮಾಂಗದನ ಏಕಾದಶಿ ವೃತ್ತ ಎಂದು ಜ್ಞಾಪಕ. ಅದರ ಪೂರ್ವೋಪರಗಳ ಸಂದರ್ಭಗಳನ್ನು ವಿಶ್ವೇಶ್ವರಯ್ಯನಿಗೆ ವಿವರಿಸಿದರು. ವಿಶ್ವೇಶ್ವರಯ್ಯನವರು ಅದನ್ನು ತಾಳ್ಮೆಯಿಂದ ಕೇಳಿ ಹೇಳಿದರು, ಅದೆಲ್ಲ ಸರಿ, ಅಲ್ಲಿ ಓಡಾಡಿಕೊಂಡಿತ್ತಿರುವ ಮಕ್ಕಳ ಕಡೆ ನೋಡಿ. ಹರಕು ಬಟ್ಟೆ, ಕೊಳಕು ಮುಖ, ಕೆದರಿದ ತಲೆ, ಆರೋಗ್ಯವಿಲ್ಲದ ಮೈ, ಮೈ ಕೈಕಾಲು ಸಣ್ಣ, ಹೊಟ್ಟೆ ದಪ್ಪ, ಹರಚಾಟ, ಗೋಳಾಟ, ಈ ವಿಷಯದಲ್ಲಿ ಪುರಾಣ ಏನು ಹೇಳತಕ್ಕದ್ದಿಲ್ಲವೋ. ಇದು ತೋರಿಸುತ್ತದೆ ವಿಶ್ವೇಶ್ವರಯ್ಯನವರ ಮನಪ್ರವೃತ್ತಿಯನ್ನು. ಅವರ ಜೀವಿತೋದ್ದೇಶದ ಮೂಲ ಸೂತ್ರ ಇದರಲ್ಲಿ ಅಡಗಿದೆ ಎನ್ನಬಹುದು. ಅದನ್ನು ಹೀಗೆ ವಿವರಿಸಬಹುದು ಎಂದು ನನಗೆ ತೋರುತ್ತದೆ. ನಮ್ಮ ದೇಶದಲ್ಲಿ ವೇದ ಶಾಸ್ತ್ರ ಪುರಾಣಗಳ ಸ್ಮರಣೆಯು ಉದಾಹರಣೆಯು ಅಡಿಗಡಿಗೆ ಕಾಣುತ್ತದೆ. ಆದರೆ ನಮ್ಮ ಸಾಮಾನ್ಯ ಜನದ ನಿತ್ಯ ಜೀವನದಲ್ಲಿ ಆ ವಾಕ್ಯಗಳು ಪ್ರತಿಫಲಿಸಲಿಲ್ಲ. ಜೀವನದ ಮಟ್ಟ ತೀರ ಹೀನವಾಗಿದೆ. ಉನ್ನತವಾದ ತತ್ವಗಳು, ನೀಚವಾದ ಜೀವನ ಕ್ರಮ, ಇವೆರಡನ್ನು ಹೊಂದಿಸುವುದು ಹೇಗೆ? ಕಿವಿಯ ಸಂತೋಷಕ್ಕಾಗಿ ದೊಡ್ಡ ಮಾತುಗಳನ್ನು ಆಡುತ್ತೇವೆ, ಜೀವನೋಪಾಯಕ್ಕಾಗಿ ಚಿಲ್ಲರೆ ದಾರಿ ಹಿಡಿಯುತ್ತೇವೆ. ನಮ್ಮಲ್ಲಿರುವುದು ಸಂಪತ್ತಿನ ದಾರಿದ್ರ್ಯ ಮಾತ್ರವಲ್ಲ, ಪೌರುಷದ ದಾರಿದ್ರ್ಯ ಇನ್ನೂ ಹೆಚ್ಚಾಗಿದೆ. ನಮ್ಮ ದೇಶ ಒಳ್ಳೆಯ ಸ್ಥಿತಿಗೆ ಬರಬೇಕಾದರೆ ನಮ್ಮ ಜನ ಮೊದಲು ತಾವು ಉತ್ತಮರಾಗಬೇಕೆಂದು ಮನಸ್ಸು ಮಾಡಬೇಕು. ಮೊದಲು ಇಹ ಜೀವನವನ್ನು ವಿಹಿತ ರೀತಿಗೆ ತರಬೇಕು. ಪರದ ವಿಚಾರವನ್ನು ಮಾತನಾಡಿಕೊಳ್ಳುತ್ತಾ ಇಹವನ್ನು ಅಲ್ಲಗಳೆದಿದ್ದರ ಫಲ ಇದು ನಮ್ಮ ಇಂದಿನ ಬಾಳು. ಮಹರ್ಷಿಗಳು ಏನು ಹೇಳಿದರು? ಕುಶಲಾತ್ ನ ಪ್ರಮದಿತವ್ಯಂ, ಭೂತ್ಯೈ ನ ಪ್ರಮದಿತವ್ಯಂ, ಅನ್ನಂ ಬಹುಕುರ್ವೀತ ಅಜೀತಸ್ಯಾಮ ಶರದಶತಂ. ಆದ್ದರಿಂದ ನಮ್ಮ ಧನ ಧಾನ್ಯ ದಾರಿದ್ರ್ಯವನ್ನು ಪರಿಹರಿಸಿಕೊಂಡು ನಮ್ಮ ಜೀವನ ಸಂತೃಪ್ತವಾಗಿರುವಂತೆ ಮಾಡಲು ಯಾವ ಯಂತ್ರ ಪರಿಶ್ರಮವೂ ವ್ಯವಸಾಯ ವಿಸ್ತಾರವೂ ಅವಶ್ಯವೋ ಅದಕ್ಕೆ ಗಮನ ಕೊಡಬೇಕು. ಎಲ್ಲವೂ ದೈವಕೃತವೆಂದು ಹೇಳುತ್ತಾ ನಮ್ಮ ಕರ್ತವ್ಯವನ್ನು ಲೋಪ ಮಾಡಬಾರದು. ನಮ್ಮ ಧನ ಧಾನ್ಯ ದಾರಿದ್ರ್ಯವು ಮನಸ್ಸಿನ ದುರ್ಬಲತೆಯು ತೊಲಗಿದ್ದಲ್ಲದೆ ನಮ್ಮ ದೇಶಕ್ಕೆ ಯೋಗ್ಯ ಜೀವನದ ಆಸೆ ಇರಲಾರದು. ಹೀಗಾಗುವುದಕ್ಕೆ ನಾವು ಮೊದಲು ಮನೋನಿಶ್ಚಯವನ್ನು ಮಾಡಿಕೊಳ್ಳಬೇಕಾದ್ದು ಪುರುಷ ಪ್ರಯತ್ನದ ವಿಷಯದಲ್ಲಿ. ನಮ್ಮ ಪ್ರಯತ್ನದಲ್ಲಿ ಎರಡು ಅಂಶಗಳು ಸೇರಿರಬೇಕು. ಒಂದು ವಿಜ್ಞಾನ ವಿವೇಕ, ಇನ್ನೊಂದು ಕ್ರಮ ನಿಯಮ ಬದ್ಧತೆ ಅಥವಾ ಶಿಸ್ತು, ಇದೇ ನೀತಿ. ಹೀಗೆ ವಿಜ್ಞಾನ, ವಿದ್ಯೆ, ನೀತಿ, ಕಾರ್ಯವಂತಿಕೆ ಇವು ವಿಶ್ವೇಶ್ವರಯ್ಯನವರ ದೃಷ್ಟಿಯಲ್ಲಿ ಅತ್ಯಂತ ಮುಖ್ಯ ಗುಣಗಳಾದವು.
ದೇಶದಲ್ಲಿ ಯಾವ ಪ್ರಯತ್ನವನ್ನು ಆರಂಭಿಸಿದರು ಯಾವ ಪಾಂಡಿತ್ಯವನ್ನು ಬೆಳೆಸಿದರು ಅದಕ್ಕೆ ಬೆಲೆ ಗೊತ್ತು ಮಾಡುವುದು ಆಯಾ ಪ್ರಯತ್ನದ ಸದ್ಯ ಪ್ರಪಂಚ ಪ್ರಯುಕ್ತತೆ ನಮ್ಮ ದೇಶ ವಿದೇಶಗಳ ಶಕ್ತಿಗಳು ಹೆಜ್ಜೆ ಹೆಜ್ಜೆಗೂ ಕೇಂದ್ರೀಕೃತವಾಗಿ ಕೆಲಸ ಮಾಡುತ್ತಿರುವ ಇಂದಿನ ಪ್ರಪಂಚದಲ್ಲಿ ಯಾವುದು ಉಪಯುಕ್ತ ಯಾವುದು ಜೀವನದ ಮಟ್ಟವನ್ನು ಮೇಲಕ್ಕೆ ಎತ್ತಬಹುದು ಇದೇ ಅವರ ಸಂತತವಾದ ಯೋಜನೆ ಈ ಯೋಜನೆಯ ಅವರು ತೋರಿಸುವಂತ ಒಂದೆರಡು ನಿರ್ದೇಶನಗಳನ್ನು ನಾವಿಲ್ಲಿ ನೋಡಬಹುದು ದೇಶ ಕಾಲದ ಕಾರ್ಯದಲ್ಲಿ ಹೇಗೆ ದೀಕ್ಷೆ ಹೊತ್ತಿದ್ದರು ವಿಶ್ವೇಶ್ವರಯ್ಯನವರು ದಿವಾನ್ ಪದವಿಯನ್ನು ಹತ್ತುವುದಕ್ಕೆ ಕೆಲವು ವಾರಗಳ ಹಿಂದೆ ನಡೆದ ಒಂದು ಸಂದರ್ಭವನ್ನು ಇಲ್ಲಿ ಸ್ಮರಿಸಲು ವಾಚಕರ ಅಪ್ಪಣೆಯನ್ನು ಬೇಡುತ್ತೇನೆ ಆ ಸಂದರ್ಭವು ನನ್ನನ್ನು ಕುರಿತಾದದ್ದು ಆದ್ದರಿಂದ ಅದು ಸ್ವಪ್ರಶಂಸೆ ಎಂದು ತೋರಬಹುದು ಇದಕ್ಕಾಗಿ ನಾನು ಕ್ಷಮೆ ಬೇಡಬೇಕಾಗಿದೆ ಇದು ಮತ್ತೆ ಡಿ ವಿ ಜಿ ಅವರ ವಿನಯ 1910ರ ಸುಮಾರಲ್ಲಿ ನಾನು ದಿವಾನ್ ರಂಗಾಚಾರ್ಲು ಅವರ ಕಾರ್ಯ ವಿಚಕ್ಷಣೆಯನ್ನು ಕುರಿತು ಇಂಗ್ಲಿಷ್ನಲ್ಲಿ ಒಂದು ಸಣ್ಣ ಪ್ರಬಂಧವನ್ನು ಬರೆದು ಅದನ್ನು ಮದರಾಸಿನ ಇಂಡಿಯನ್ ರಿವ್ಯೂ ಮಾಸಪತ್ರಿಕೆಗೆ ಕಳಿಸಿದ್ದೆ ಆ ಪತ್ರಿಕೆಯ ಸಂಪಾದಕರು ಜಿ ಎ ನಟೇಶನ್ ಎಂಬ ಪ್ರಸಿದ್ಧ ಪತ್ರಿಕಾಕರ್ತರು ಮತ್ತು ಗ್ರಂಥ ಪ್ರಕಾಶಕರು ನಟೇಶನ್ ಅವರು ನನ್ನ ಪ್ರಬಂಧದ ಕೆಲವು ಭಾಗಗಳನ್ನು ಇಂಡಿಯನ್ ರಿವ್ಯೂ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಲ್ಲದೆ ನನ್ನ ಪ್ರಬಂಧವನ್ನು ಪೂರ್ತಿಯಾಗಿ ಒಂದು ಲಘು ಪುಸ್ತಕದ ರೂಪದಲ್ಲಿ ಪ್ರಕಟಿಸಿದರು ಇದು ಆಗಿ ಕೆಲವು ವಾರದ ಮೇಲೆ ಒಂದು ದಿನ ನನ್ನ ಕೈಗೆ ಬಂದು ಒಂದು ಅಮೂಲ್ಯವಾದ ಪತ್ರ ಬಂತು ಆ ಪತ್ರವನ್ನು ವಿಶ್ವೇಶ್ವರಯ್ಯನವರು ಬರೆದದ್ದು ಆ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಯಾರೋ ನಾನು ಯಾರೋ ಒಬ್ಬರಿಗೊಬ್ಬರ ಪರಿಚಯವಿರಲಿಲ್ಲ ಆ ಮಹನೀಯರು ಕಾಗದವನ್ನು ಬರೆದು ಅದನ್ನು ಲಕೋಟೆಯಲ್ಲಿರಿಸಿ ಆ ಲಕೋಟೆಯ ಮೇಲೆ ಕೇರ್ ಆಫ್ ಜಿ ಎ ನಟೇಶನ್ ಎಸ್ಕ್ವೈರ್ ಎಡಿಟರ್ ಇಂಡಿಯನ್ ರೆವ್ಯೂ ಮದ್ರಾಸ್ ಎಂದು ಬರೆದಿದ್ದರು ನಟೇಶನ್ರು ಈ ಆ ಕಾಗದವನ್ನು ಅಸ್ಸಾಮಿಗೆ ತಲುಪಿಸಬೇಕೆಂದು ಕೋರಿ ಬೇರೆ ಪತ್ರವನ್ನು ಬರೆದಿದ್ದರು ಕಾಗದದಲ್ಲಿ ಬಿದ್ದ ವಿಷಯ ರಂಗಾಚಾರ್ಯರನ್ನು ಕುರಿತ ನನ್ನ ಲೇಖನದ ಮೆಚ್ಚುಗೆ ನಾನು ದೇಶೋಪಯುಕ್ತ ಕಾರ್ಯದಲ್ಲಿ ಸಹಕರಿಸಬೇಕು ಎಂದು ಮೈಸೂರು ಸರ್ಕಾರದವರು ಪ್ರಾರಂಭಿಸಿದ್ದ ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಪದ್ ವಿಷಯಕ ಸಂಸ್ಥೆಗೆ ನಾನು ಯಾವ ರೀತಿಯಲ್ಲಾದರೂ ಕೆಲಸ ಮಾಡಬೇಕೆಂಬುದು ಇನ್ನೊಂದು ಈ ಬಗೆಗೆ ವಿವರಗಳನ್ನು ಆಲೋಚಿಸಲು ಸಂಪದ್ ಸಂಸ್ಥೆಯ ಕಾರ್ಯದರ್ಶಿಗಳಲ್ಲಿ ಒಬ್ಬರಾದ ರಂಗನಾಥ್ ರಾವ್ ಸಾಹೇಬರು ನನ್ನನ್ನು ನೋಡಬರುವರು ನಾನು ಅವರೊಡನೆ ಸಹಕರಿಸಬೇಕು ಎಂದು ನನಗೆ ಜ್ಞಾಪಕವಿರುವ ಮಟ್ಟಿಗೆ ಇದು ವಿಶ್ವೇಶ್ವರಯ್ಯನವರ ಪತ್ರದ ಸಾರಾಂಶ ಇದರಿಂದ ನಾನು ಊಹೆ ಮಾಡಿಕೊಂಡದ್ದು ಹೀಗೆ ವಿಶ್ವೇಶ್ವರಯ್ಯನವರು ದೇಶ ಕಾರ್ಯಕ್ಕೆ ದೀಕ್ಷೆ ತೊಟ್ಟಿದ್ದಾರೆ ದೇಶದಲ್ಲಿ ಸಾರ್ವಜನಿಕ ವಿಚಾರದಲ್ಲಿ ಚಿಂತನೆ ಮಾಡುವವರು ಯಾರು ಯಾರಿದ್ದಾರೆ ಎಲ್ಲೆಲ್ಲಿ ಇದ್ದಾರೆ ಅವರನ್ನು ಕಾದು ನೋಡುತ್ತಿದ್ದಾರೆ ಅವರಿಗೆ ಯಾರೊಬ್ಬರು ಎಷ್ಟು ಕೊಂಚವಾಗಿ ಆದರೂ ಕೆಲಸಕ್ಕೆ ಬಂದಾರು ಎಂದು ತೋರುತ್ತದೋ ಅಂಥವರೊಡನೆ ಸಂಪರ್ಕ ಬೆಳೆಸಿ ಪ್ರೋತ್ಸಾಹಿಸುತ್ತಾರೆ ಇದು ದೊಡ್ಡತನದ ಲಕ್ಷಣ ವಿಶ್ವೇಶ್ವರಯ್ಯನವರು ಹೀಗೆ ನಡವಳಿಕೆ ನಡೆದದ್ದು ನನ್ನೊಬ್ಬನ ವಿಷಯದಲ್ಲಿ ಮಾತ್ರ ಅಲ್ಲ ಅಂತಹ ಅನುಭವವಿರುವವರು ಹತ್ತಾರು ಮಂದಿ ಇದ್ದಾರೆ ಮೈಸೂರಿಗಾಗಿ ಮದರಾಸಿನಲ್ಲಿ ವಕೀಲಿ ವೃತ್ತಿ ನಡೆಸಿದ ಬ್ಯಾರಿಸ್ಟರ್ ಆರ್ ಎನ್ ಅಯ್ಯಂಗಾರ್ ಒಂದು ಸಾರಿ ಬೇಸಿಗೆಗಾಗಿ ನಂದಿಬೆಟ್ಟದ ಮೇಲೆ ತಂಗಿದ್ದರು ಅವರು ಆ ಸ್ಥಳದ ರಮ್ಯತೆಯ ಪ್ರಶಂಸೆ ಮಾಡಿ ಅಲ್ಲಿ ಇನ್ನೂ ಆಗಬೇಕಾಗಿದ್ದ ಕೆಲವು ಸೌಕರ್ಯಗಳ ಕುರಿತು ಡೈಲಿ ಪೋಸ್ಟ್ ಪತ್ರಿಕೆಯಲ್ಲಿ ಒಂದು ಪತ್ರವನ್ನು ಪ್ರಕಟಿಸಿದ್ದರು ವಿಶ್ವೇಶ್ವರಯ್ಯನವರು ಆ ಪತ್ರವನ್ನು ಓದಿದ ಕೂಡಲೇ ಆರ್ ಎನ್ ಅಯ್ಯಂಗಾರ್ಗೆ ಒಂದು ಮೆಚ್ಚುಗೆ ಪತ್ರ ಬರೆದು ಅವರ ಸೂಚನೆಗಳನ್ನು ವಿಚಾರ ಮಾಡುವುದಾಗಿ ಭರವಸೆ ಕೊಟ್ಟರು ಹೀಗೆ ಸಹೋದ್ಯೋಗಿಗಳನ್ನು ಸಂಪಾದಿಸಿಕೊಳ್ಳುವ ಆಲೋಚನೆ ವಿಶ್ವೇಶ್ವರಯ್ಯನವರಿಗೆ ಸಹಜವಾಗಿ ಬಂದಿತ್ತೆಂದು ತೋರುತ್ತದೆ ಈ ಅವರ ಸದ್ಯದ ಜೀವನ ಮುಖ್ಯತೆಯನ್ನು ಗ್ರಹಿಸಿದವರು ವಿಶ್ವೇಶ್ವರಯ್ಯನವರನ್ನು ತಪ್ಪು ತಿಳಿದುಕೊಂಡದ್ದುಂಟು ವಿಶ್ವೇಶ್ವರಯ್ಯನವರು ನವನಾಗರಿಕರು ಮತಾಚಾರಗಳನ್ನು ತೊರೆದವರು ವಿದೇಶಿಯರನ್ನು ಅನುಕರಿಸುವವರು ಪರಲೋಕ ಶ್ರದ್ಧೆ ಇಲ್ಲದವರು ಮತಾಚಾರ ವಿಷಯದಲ್ಲಿ ಉದಾಸೀನರು ಎಂದು ಮೊದಲಾಗಿ ವರ್ಣಿಸಿ ಅಪಹಾಸ್ಯ ಮಾಡಿದವರುಂಟು ಇಂಥ ಆಕ್ಷೇಪಣೆಗಳು ಎಷ್ಟು ಮಾತ್ರವೂ ತಕ್ಕದ್ದಲ್ಲವೆಂದು ನಾನು ವಿನಯದಿಂದ ವಿಜ್ಞಾಪಿಸುತ್ತೇನೆ ಅವರ ಆಚಾರ ವಿಚಾರಗಳನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರಲ್ಲಿ ಅನಾಚಾರವೆಂಬುದು ಸುತರಾಂ ಇರಲಿಲ್ಲ ಅನೀತಿಯನ್ನು ಕಂಡರೆ ಅವರಿಗೆ ಅತ್ಯಂತ ಆಗ್ರಹ ಬರುತ್ತಿತ್ತು ಅಪನೀತಿಯ ಹೆಸರನ್ನು ಕೂಡ ಅವರು ಸಹಿಸರು ಮೈಲಿಗೆ ಅವರಿರುವ ಕಡೆಗೆ ಸುಳಿಯದು ಅವರು ಉಪಹಾರವನ್ನು ಮಾಡುತ್ತಿದ್ದಾಗ ಯಾವ ಪದಾರ್ಥವನ್ನು ಎಂಜಲು ಮಾಡರು ಬಿಸ್ಕತ್ತನ್ನು ಕಚ್ಚುವುದಿಲ್ಲ ಬೆರಳಿನಿಂದ ತುಂಡು ಮಾಡಿ ತಿನ್ನುವರು ಬೋಂಡಾವನ್ನು ಕಚ್ಚಿಕೊಳ್ಳರು ಚಮಚದಿಂದ ಚೂರು ಮಾಡಿ ಬಾಯಿಗೆ ಹಾಕಿಕೊಳ್ಳುವರು ಅವರು ವೈದಿಕ ಮನೆತನದವರಾದ್ದರಿಂದ ಹೇಗೋ ಕಚ್ಚಬಾರದು ಎಂಜಲು ಮಾಡಬಾರದು ಎಂಬ ನಿಯಮ ಅವರಿಗೆ ಅಭ್ಯಾಸವಾಗಿತ್ತು ನನ್ನ ಪರಿಚಯ ಅವರಿಗೆ ಹೊಸದಾಗಿದ್ದ ಆಗ ಹೀಗೆ ಕುಳಿತುಕೊಂಡಾಗ ಸಣ್ಣ ಮೇಜಿನ ಮೇಲೆ ತಿಂಡಿಯ ಸಾಮಾನು ಕಾಫಿ ಎಲ್ಲ ಬರುತ್ತಿದ್ದವು ಅವರು ನನ್ನನ್ನು ನೀವು ತೆಗೆದುಕೊಳ್ಳಿ ಎನ್ನುವರು ನಾನು ಹಾಗಲ್ಲ ತಾವು ಪ್ರಾರಂಭಿಸಬೇಕು ಎಂದರೆ ನಾನು ವಿದೇಶ ಪ್ರಯಾಣ ಮಾಡಿದವನು ನಾನು ಮೊದಲು ಪದಾರ್ಥಗಳನ್ನು ಮುಟ್ಟಿದರೆ ನಿಮಗೆ ಮೈಲಿಗೆಯಾದೀತು ಎನ್ನುವರು ಪರಿಚಯ ಬೆಳೆದಂತೆ ನನ್ನ ಮಡಿಯ ವಿಷಯದಲ್ಲಿ ಅವರಿಗಿದ್ದ ಅತಿ ಭಾವನೆ ಕಳೆದು ಹೋಯಿತೆಂದು ತೋರುತ್ತದೆ ಅದು ಹೇಗಾದರಿರಲಿ ಅವರ ಮಡಿ ಮೈಲಿಗೆಗಳ ವಿವೇಕ ಚೆನ್ನಾಗಿತ್ತು ಇನ್ನೊಬ್ಬರ ಮಡಿಗೆ ಅವರು ವಿಘಾತ ತಂದವರಲ್ಲ ಒಂದು ಸಾರಿ ರೈಲು ಪ್ರಯಾಣ ಮಾಡುತ್ತಿದ್ದಾಗ ತಿರುಚನಾಪಳ್ಳಿಯ ಹತ್ತಿರ ಯಾವುದೋ ಸ್ಟೇಷನ್ನಲ್ಲಿ ಬೆಳಿಗ್ಗೆ 5:30ಗೆ ಅವರಿಂದ ನನಗೆ ಕರೆ ಬಂತು ನಾನು ಅವರ ಕಂಪಾರ್ಟ್ಮೆಂಟಿಗೆ ಹೋದಾಗ ಅವರು ಸ್ನಾನ ಮಾಡಿ ಪರಿಶುದ್ಧರಾಗಿದ್ದರು
ನೀನು ಸ್ನಾನ ಮಾಡಿ ಆಯಿತೇ ಎಂದು ಕೇಳಿದರು. ಅವರಿಗೆ ಬಹುರುಚಿಯಾಗಿದ್ದ ಒಂದು ಸಾಮಾನು ಕಡಲೆಬೇಳೆಯ ಚಟ್ನಿ. ಇದು ಚೆನ್ನಾಗಿದ್ದರೆ ಅದರಲ್ಲಿ ಕಲಸಿದ ಅನ್ನವನ್ನು 3 ಚಮಚಗಳಷ್ಟು ತಿನ್ನುವರು. ಭಕ್ಷ್ಯಗಳಲ್ಲಿ ಅವರಿಗೆ ಇಷ್ಟವಾದದ್ದು ಒಬ್ಬಟ್ಟು. ನನ್ನನ್ನು ಬೊಂಬಾಯಲ್ಲಿಯೋ ದಿಲ್ಲಿಯಲ್ಲಿಯೋ ಕಂಡಾಗ ಊಟಕ್ಕೆ ಕರೆಯುವರು. ನಾನು ಅನನುಕೂಲವನ್ನು ಸೂಚಿಸಿದರೆ ಆಹ್ವಾನವನ್ನು ಒತ್ತಿ ಹೇಳಿ ಇಂಗ್ಲಿಷ್ನಲ್ಲಿ ವಿ ಶಾಲ್ ಹ್ಯಾವ್ ಅವರ್ ನ್ಯಾಷನಲ್ ಡೆಲಿಕಸಿ, ನಮ್ಮ ರಾಷ್ಟ್ರೀಯ ಭಕ್ಷ್ಯವನ್ನು ಜಾತ್ಯಾಹಾರವನ್ನು ಭೋಜನ ಮಾಡೋಣ ಎಂದು ಒಂದು ಆಕರ್ಷಣೆಯ ಮಾತನ್ನು ಹೇಳುವರು. ನಾನು ಒಂದೆರಡು ಸಲ ಅದೇನು ನ್ಯಾಷನಲ್ ಡೆಲಿಕಸಿಯೋ ಎಂದು ಕುತೂಹಲದಿಂದ ಹೋಗಿ ನಿಜವನ್ನು ಕಂಡುಕೊಂಡೆ. ನಮ್ಮ ಹಳೆಯ ಒಬ್ಬಟ್ಟು ಅವರ ನ್ಯಾಷನಲ್ ಡೆಲಿಕಸಿ. ಅವರು ತಿನ್ನುತ್ತಿದ್ದುದು ಆ ಒಂದು ಒಬ್ಬಟ್ಟಿನ ಮಧ್ಯಭಾಗದ ಅಂಗೈಯಷ್ಟು ಮೃದುವಾದ ಭಾಗವನ್ನು. ಈ ಚೂರು ಒಬ್ಬಟ್ಟಿಗೆ ಅಷ್ಟು ದೊಡ್ಡ ಗೌರವವನ್ನು ಕೊಡುತ್ತಿದ್ದರು. ಅವರು ಬೆಳಗಿನ ಹೊತ್ತು ಹೊರಗೆ ಸಂಚಾರ ಮಾಡಿಕೊಂಡು ಬಂದ ಮೇಲೆ ಒಂದು ಸಣ್ಣ ಬಟ್ಟಲು ಬೇಯಿಸಿದ ಸೇಬಿನ ನೀರನ್ನು ಕುಡಿಯುತ್ತಿದ್ದರು. ಹೀಗೆ ಅನ್ನಪಾನಗಳ ವಿಷಯದಲ್ಲಿ ಅವರು ಯತಿಗಳಷ್ಟು ಮಿತಾಶಿಗಳಾಗಿ ನಿಯಮವಂತರಾಗಿದ್ದರು. ಸಾಂಪ್ರದಾಯಿಕವಾಗಿ ಬಂದಿದ್ದ ಶಾಸ್ತ್ರ ಕರ್ಮಗಳನ್ನು ವಿಶ್ವೇಶ್ವರಯ್ಯನವರು ತೊರೆದಿದ್ದವರಲ್ಲ. ಉಪಾಕರ್ಮದ ದಿವಸ ಪುರೋಹಿತರು ಕ್ಲಪ್ತ ಕಾಲಕ್ಕೆ ಬರಬೇಕು. ಮಂತ್ರ ಹೇಳಿ ಯಜ್ಞೋಪವಿತವನ್ನು ಮಂತ್ರಾಕ್ಷತೆಯನ್ನು ಮನೆಯ ಮೇಲೆ ಮೇಲಿರಿಸಬೇಕು. ಮಾಮೂಲಿನಂತೆ ದಕ್ಷಿಣ ತಾಂಬೂಲಗಳನ್ನು ತೆಗೆದುಕೊಂಡು ತೆರಳಬೇಕು. ವಿಶ್ವೇಶ್ವರಯ್ಯನವರು ತಮ್ಮ ಪದ್ಧತಿಯಂತೆ 12 ಗಂಟೆಗೆ ಸ್ನಾನ ಮಾಡಿ ಯಜ್ಞೋಪವಿತ ಧಾರಣ ಮಾಡಬೇಕು. ಶ್ರಾದ್ದಾದಿ ದಿವಸಗಳಲ್ಲಿ ಅವರು ಸ್ವತಃ ಕರ್ಮ ಮಾಡದಿದ್ದರು. ಅವರ ತಮ್ಮಂದಿರು ಕರ್ಮ ನಡೆಸುತ್ತಿದ್ದಾಗ ಪವಿತ್ರ ಧರಿಸಿ ಅಲ್ಲಿ ಕುಳಿತಿರುತ್ತಿದ್ದರು. ಸದಾಚಾರದ ವಿಷಯದಲ್ಲಿ ತಪ್ಪಿದವರಲ್ಲ, ಸಂಪ್ರದಾಯ ವಿಷಯಗಳಲ್ಲಿ ತಪ್ಪಿದವರಲ್ಲ. ಅವರ ಭಕ್ತಿ ನಿಷ್ಠೆಗಳು ಲೋಕದ ನೋಟಕ್ಕಾಗಿ ಅಲ್ಲ, ಅವರು ತಮ್ಮ ಮತ ತತ್ವವನ್ನು ಅಂತರಂಗದಲ್ಲಿ ಕಾಪಾಡಿಕೊಂಡು ಬಂದಿದ್ದರು. ವಿಶ್ವೇಶ್ವರಯ್ಯನವರು ಎಷ್ಟೋ ಸಲ ನನ್ನನ್ನು ನೀನು ಓದುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೀಯಾ, ಈಗ ಏನು ಓದುತ್ತೀ ಎಂದು ಕೇಳುತ್ತಿದ್ದರು. ಪ್ರತಿದಿನವೂ ಮನುಷ್ಯ ಬೆಳಿಗ್ಗೆಯೋ ಸಂಜೆಯೋ ಒಂದರ್ಧ ಗಂಟೆ ಹೊತ್ತನ್ನಾದರೂ ಜೀವೋತ್ಕರ್ಷಕ್ಕೆ ಸ್ಫೂರ್ತಿ ಕೊಡುವ ಇನ್ಸ್ಪೈರಿಂಗ್ ಸದ್ಗ್ರಂಥವನ್ನು ಓದಬೇಕು. ಸದ್ಗ್ರಂಥದ ಅವಲೋಕನ ಅಭ್ಯಾಸವಿಲ್ಲದೆ ಹೋದರೆ ಬಾಳು ಗುರಿ ತಪ್ಪೀತು ಎಂದು ಎಚ್ಚರಿಸುತ್ತಿದ್ದರು. ಒಂದು ಸಾರಿ ನಾನು ಚಿಕ್ಕಬಳ್ಳಾಪುರ ಕಡೆಗೆ ಹೋಗಿ ಮುದ್ದೇನಹಳ್ಳಿ ಪ್ರಾಂತದಲ್ಲಿ ಸುತ್ತಾಡಿ ಬಂದಿದ್ದೆ. ಒಂದು ವಾರದ ಒಳಗೆ ವಿಶ್ವೇಶ್ವರಯ್ಯನವರು ಕಂಡಾಗ ನಾನು ಹೇಳಿದೆ, ನಾನು ನಿಮ್ಮ ಊರಿಗೆ ಹೋಗಿದ್ದೆ, ಅಲ್ಲಿ ಯಾರೋ ಮುದುಕರು ಒಂದು ಕಾಗದ ತೋರಿಸಿ ಅದರಲ್ಲಿದ್ದುದು ನಿಮ್ಮ ತಂದೆಯ ಕೈಬರಹ ಎಂದು ಹೇಳಿದರು. ನೀನದನ್ನು ನೋಡಿದೆಯಾ? ನೋಡಿದೆ. ಏನು ಬರೆದಿದ್ದರು ಅದರಲ್ಲಿ? ಉಪನಿಷತ್ ವಾಕ್ಯ, ಬ್ರಹ್ಮ ವಿದಾಪ್ನೋತಿ ಇತ್ಯಾದಿ. ಅವರು ಏನೇನೋ ಮಾಡಿಕೊಳ್ಳುತ್ತಿದ್ದರು ದ ಜೆಂಟಲ್ಮನ್. ಆ ದೊಡ್ಡ ಮನುಷ್ಯ ಬೆಳಿಗ್ಗೆ ಎದ್ದು 5 ಗಂಟೆಯಿಂದ 11 ಗಂಟೆವರೆಗೆ ಏನೇನೋ ಹೇಳಿಕೊಳ್ಳುತ್ತಿದ್ದರು. 6 ಗಂಟೆ ಹೊತ್ತು ವೇಸ್ಟ್ ಎಂದು ಹೇಳಿ ನಕ್ಕರು. ನಾನು ಹಾಗೆ ಅವರು ವೇಸ್ಟ್ ಮಾಡಿದ ಫಲವನ್ನು ಈ ಹೊತ್ತು ಅನುಭವಿಸಿ ಸಂತೋಷ ಪಡುತ್ತಿದ್ದೇವೆ ಎಂದೆ. ಏನದು? ಕೈ ತೋರಿಸಿ ಕೃಷ್ಣರಾಜ ಸಾಗರ, ಭದ್ರಾವತಿ. ನಾನು ವಾಕ್ಯ ಮುಗಿಸಲು ಅವರ ಅವಕಾಶ ಕೊಡದೆ, ಅದೆಲ್ಲ ಸರಿ, ಈಗ ನಾವು ಏನಾಗಿದ್ದೇವೆ? ಇದು ವಿಶ್ವೇಶ್ವರಯ್ಯನವರ ಪ್ರಶ್ನೆ. ವಿಶ್ವೇಶ್ವರಯ್ಯನವರು ಬಂಧುವರ್ಗವನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಅದು ಕೇವಲ ವ್ಯಕ್ತಿ ವಿಷಯಗಳಲ್ಲಿ, ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ. ಅವರು ಯಾರು, ಇವರು ಯಾರು, ಕುಲ ಸಂಬಂಧ, ಜಾತಿ ಸಂಬಂಧಗಳು ಅಧಿಕಾರ ಸ್ಥಾನದಲ್ಲಿದ್ದಾಗ ಜ್ಞಾಪಕಕ್ಕೆ ಕೂಡ ಬರುತ್ತಿರಲಿಲ್ಲ. ಅವರ ಒಬ್ಬನೊಬ್ಬ ಬಂಧುಗಳು ನನ್ನ ಸ್ನೇಹಿತರು. ನನ್ನನ್ನು ಕಂಡಾಗಲೆಲ್ಲ ತೆಲುಗಿನಲ್ಲಿ ಹೀಗೆ ಹೇಳುತ್ತಿದ್ದರು, ಏನಯ್ಯಾ ಹೊಗಳಿದ್ದೇ ಹೊಗಳಿದ್ದು ನೀನು ನಮ್ಮ ವಿಶ್ವೇಶ್ವರಯ್ಯನನ್ನು, ಬಹಳ ಬಹಳ ಮಾಡಿದ ಎಲ್ಲರಿಗೂ, ನನಗೇನ್ ಮಾಡಿದ್ದನ್ನು ನೋಡು, 20 ವರ್ಷದ ಹಿಂದೆ ಇದ್ದ ಕಡೆಯೇ ಇದ್ದಿದ್ದೀನಿ. ಅದೇ ಹರಕಲು ಕೋಟು, ಅದೇ ಹಳೆಯ ಗುಮಾಸ್ತಗಿರಿ, ಅದೇ ಹಳೆಯ ಕಚೇರಿ. ಸಾಮಾನ್ಯವಾಗಿ ಅವರ ಬಂಧು ವರ್ಗಗಳಲ್ಲಿ ಬಹುಮಂದಿಗೆ ವೈಯಕ್ತಿಕ ದೃಷ್ಟಿಯಿಂದ ಅಸಂತೃಪ್ತಿ, ವಿಶ್ವೇಶ್ವರಯ್ಯನವರು ನಮಗೆ ಏನು ಮಾಡಲಿಲ್ಲವೆಂಬುದು. ಆದರೆ ಒಂದು ರಹಸ್ಯವನ್ನು ಹೇಳುತ್ತೇನೆ. ತಿಂಗಳು ತಿಂಗಳು ವಿಶ್ವೇಶ್ವರಯ್ಯನವರು 1 ಬಾರಿ ಮೊಬಲಗನ್ನು ತಮ್ಮ ಬಂಧು ವರ್ಗದಲ್ಲಿ ಬಡವರೆಂದು ಅರ್ಹರೆಂದು ತಮಗೆ ತಿಳಿದವರಲ್ಲಿ ಹಂಚಿಸುತ್ತಿದ್ದರು. ತಮ್ಮ ಸಮೀಪದ ಬಂಧುಗಳಲ್ಲಿ ಯಾರನ್ನು ಕಷ್ಟಕ್ಕೆ ಬಿಡಲಿಲ್ಲ. ಹೊರಗಿನವರಿಗೆ ಉದ್ಯೋಗಾವಕಾಶ ಕೊಡುವ ವಿಷಯದಲ್ಲಿ ಒಂದು ಸಾರಿ ಒಬ್ಬರು ಕೇಳಿದರು, ಮೈಸೂರ್ ಫಾರ್ ಮೈಸೂರಿಯನ್ಸ್, ಮೈಸೂರಿನ ಉದ್ಯೋಗಾವಕಾಶಗಳು ಮೈಸೂರಿನವರಿಗೆ ಎಂಬ ಒಂದು ತತ್ವ ಉಂಟಲ್ಲ, ಅದರ ವಿಷಯದಲ್ಲಿ ಯಜಮಾನರ ಅಭಿಪ್ರಾಯ ಏನೋ ತಿಳಿದುಕೊಳ್ಳಲು ಬಹುಮಂದಿಗೆ ಕುತೂಹಲ ಉಂಟು. ಒಡನೆಯೇ ಪ್ರತ್ಯುತ್ತರ ಹೇಳಿದರು, ಸಾಮಾನ್ಯ ಆಕಾರದಲ್ಲಿ ಆ ತತ್ವವನ್ನು ಒಪ್ಪಬೇಕಾದ್ದೆ, ಆದರೆ ಪರಸ್ಥಳದವರನ್ನು ಅವಶ್ಯವಿದ್ದಾಗ ಕರೆದುಕೊಳ್ಳಬಾರದು ಎನ್ನುವುದು ಅದಕ್ಕೆ ಅರ್ಥವಾಗುವುದಿಲ್ಲ. ಮುಖ್ಯ ವಿಷಯಗಳು 2, ಒಂದು ಕೆಲಸ, ಇನ್ನೊಂದು ಅದರ ನೀತಿ. ಕಾರ್ಯ ಮಾಡಲು ಸಮರ್ಥರಾದವರು ನಾವು ಎಲ್ಲಿಂದಾದರೂ ತಂದುಕೊಳ್ಳಬಹುದು. ಅಮೆರಿಕದಿಂದ, ಆಸ್ಟ್ರೇಲಿಯಾದಿಂದ ನಾವು ಎಕ್ಸ್ಪರ್ಟ್ಗಳನ್ನು ಬರಮಾಡಿಕೊಳ್ಳಬೇಕಾಗಬಹುದು. ಅವರಿಗೆ ಅವರು ಬೇಡಿದಂತೆ ವೇತನಗಳನ್ನು ಭತ್ಯಗಳನ್ನು ಕೊಡಬೇಕಾಗಬಹುದು. ಆದರೆ ಅವರು ಮಾಡುತ್ತಿರುವ ಕೆಲಸ ದೇಶಕ್ಕೆ ಉಪಯುಕ್ತವಾದೀತೆ?
ಅದು ನಮ್ಮ ದೇಶದ ಹಿತಕ್ಕಾಗಿ ನಡೆಯುತ್ತಿದೆಯೇ ಎಂಬುದನ್ನು ಕಾದು ನೋಡಬೇಕಾದದ್ದು ನಮ್ಮ ಕಣ್ಣು. ಕಾರ್ಯವನ್ನು ಚಿಂತಿಸುವ ಬುದ್ಧಿಯು ನಿರ್ದೇಶ ಮಾಡುವ ಕೈಯು ನಮ್ಮದಾಗಿರಬೇಕು. ಹೊರಗಿನವರು ಹೆಚ್ಚು ಹಣ ತೆಗೆದುಕೊಂಡರೆ ತೆಗೆದುಕೊಳ್ಳಲಿ, ನಾವು ಹೇಳಿದಂತೆ ಕೆಲಸ ಮಾಡಲಿ. ಇದು ದೇಶ ಅಭ್ಯುದಯದ ದಾರಿ. ಕಬ್ಬಿಣದ ಕಾರ್ಖಾನೆಯ ಪ್ರಾರಂಭದಲ್ಲಿ ಪೆರಿನ್ ಎಂಬ ಅಮೆರಿಕದ ವಿಶೇಷಜ್ಞನನ್ನು ಕರೆಸಿಕೊಂಡಿದ್ದು ಹೀಗೆ. ವಿಶ್ವೇಶ್ವರಯ್ಯನವರು ಮೈಸೂರಿಗೆ ಬಂದ ಬಳಿಕ ಮಾಡಿದ ಮೊಟ್ಟ ಮೊದಲನೆಯ ಪ್ರಸಿದ್ಧ ಕಾರ್ಯವೆಂದರೆ ಎಕನಾಮಿಕ್ ಕಾನ್ಫರೆನ್ಸ್, ಸಂಪದ್ ವಿಷಯಕ ಸಂಸತ್ತಿನ ರಚನೆ ಸ್ಥಾಪನೆ. ಇಂಥ ಸಂಸ್ಥೆಯ ಅವಶ್ಯಕತೆಯನ್ನು ಮೊದಲನೆಯ ದಿವಾನರಾದ ರಂಗಾಚಾರ್ಯರು 1881-82 ತಮ್ಮ ಪ್ರಜಾಪ್ರತಿನಿಧಿ ಸಭೆಯ ಭಾಷಣದಲ್ಲಿ ಜನಕ್ಕೆ ತಿಳಿಯಪಡಿಸಿದ್ದರು. ವಿಶ್ವೇಶ್ವರಯ್ಯನರ ಕಾಲದ ಸಂಪತ್ ಪರಿಷತ್ತು 3 ಶಾಖೆಗಳಾಗಿತ್ತು. ಒಂದು ಯಂತ್ರ ಪರಿಶ್ರಮ ಮತ್ತು ವಾಣಿಜ್ಯ ವಿಷಯಕ ಸಮಿತಿ, ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ಎರಡನೇದು ವಿದ್ಯಾ ವಿಷಯಕ ಸಮಿತಿ, ಮೂರನೇದು ಭೂ ವ್ಯವಸಾಯ ವಿಷಯಕ ಸಮಿತಿ. ಯಂತ್ರ ಪರಿಶ್ರಾಮಿಕ ಸಮಿತಿಗೆ ವಿಶ್ವೇಶ್ವರಯ್ಯನವರು ಚೇರ್ಮನ್, ರಂಗನಾಥರಾವ್ ಸಾಹೇಬರು ಕಾರ್ಯದರ್ಶಿ. ವಿದ್ಯಾ ವಿಷಯಕ ಸಮಿತಿಗೆ ನಂಜುಂಡಯ್ಯ ಚೇರ್ಮನ್, ವಿ ಸುಬ್ರಹ್ಮಣ್ಯ ಅಯ್ಯರ್ ಕಾರ್ಯದರ್ಶಿ. ವ್ಯವಸಾಯ ಸಮಿತಿಗೆ ಬಹುಶಃ ಪುಟ್ಟಣ್ಣ ಶೆಟ್ಟರ್ ಚೇರ್ಮನ್, ಕೆ ಸುಬ್ಬರಾವ್ ಕಾರ್ಯದರ್ಶಿ. ಸಂಸತ್ತು ನಡೆಸಿದ ಕಾರ್ಯಗಳಲ್ಲಿ ಈಗ ನಿಂತಿರುವವು ಯಾವೆಂದರೆ, ಯಂತ್ರ ಪರಿಶ್ರಮ ವ್ಯಾಪಾರ ಶಾಖೆಯಲ್ಲಿ ಭದ್ರಾವತಿ ಕಾರ್ಖಾನೆ, ಸಣ್ಣ ಕೈಗಾರಿಕೆ ಕಾರ್ಖಾನೆಗಳು, ಮೈಸೂರು ಬ್ಯಾಂಕ್, ಮೈಸೂರು ಚೇಂಬರ್ ಆಫ್ ಕಾಮರ್ಸ್. ವಿದ್ಯಾಶಾಖೆಯ ಮೂಲಕ ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ಸಾಹಿತ್ಯ ಪರಿಷತ್ತು. ವ್ಯವಸಾಯಕ ವಿಷಯಗಳಲ್ಲಿ ಸಮಿತಿಯ ಮೂಲಕ ಕನ್ನಂಬಾಡಿ, ಕೃಷ್ಣರಾಜ ಸಾಗರ, ಕಾವೇರಿಯಿಂದ ಕಾಲುವೆಗಳು, ಇತರ ನೀರಾವರಿ ಕೆಲಸಗಳು. ಈ ಕೆಲಸಗಳು ಹೇಗಾಯಿತು, ಏನೇನಾಯಿತು ಎನ್ನುವುದನ್ನ ವಿವರವಾಗಿ DVG ಅವರು ಪ್ರಸ್ತುತಪಡಿಸಿದ್ದಾರೆ. ಅದರಲ್ಲಿ ಕೆಲವು ವಿಷಯಗಳನ್ನ ನಾವಿಲ್ಲಿ ನೋಡಬಹುದು. ವಿಶ್ವೇಶ್ವರಯ್ಯನವರು ಒಂದು ಬಾರಿ ಯಾವುದೋ ಒಂದು ಕಾಗದದ ದಫ್ತರ್ ಬಹು ತಿಂಗಳ ಫೈಸಲಿಗೆ ಬಾರದೆ ನಿಂತದ್ದು ಗಮನಕ್ಕೆ ಬಂತು. ಅದು ಸೆಕ್ರೆಟರಿಯೇಟ್ ಮೇಜಿನಿಂದ ಮೇಜಿಗೆ ಸಂಚಾರ ಮಾಡುವುದರಲ್ಲಿ ಎಲ್ಲಿಯೋ ಒಂದು ಕಡೆ ಕೆಲವು ವಾರ ಉಳಿದಿತ್ತು. ಪದೇ ಪದೇ ವಿಶ್ವೇಶ್ವರಯ್ಯನವರು ಅದಕ್ಕಾಗಿ ಹೇಳಿ ಕಳುಹಿಸಿದರು. ಅದು ಎಲ್ಲಿದೆ ಎನ್ನುವುದನ್ನು ಗೊತ್ತು ಮಾಡುವುದು ಕಷ್ಟವಾಯಿತು. ವಿಶ್ವೇಶ್ವರಯ್ಯನವರು ಅಸಮಾಧಾನ ಪಟ್ಟುಕೊಂಡು ತಮ್ಮ ಅನುಭವವನ್ನು ಹೀಗೆ ದಾಖಲು ಮಾಡಿದರು. ದ ಸೆಕ್ರೆಟರಿಯೇಟ್ ಹ್ಯಾಸ್ ನೈದರ್ ಎ ಬಾಡಿ ಟು ಕಿಕ್ ನಾರ್ ಎ ಸೋಲ್ ಟು ಡ್ಯಾಮ್. ಅಟ್ ದಿಸ್ ರೇಟ್ ಹೌ ಕ್ಯಾನ್ ದ ವರ್ಕ್ ಗೋ ಆನ್. ಕೇಂದ್ರ ಕಚೇರಿಯನ್ನು ಒದೆಯೋಣವೆಂದರೆ ಅದಕ್ಕೆ ದೇಹವಿಲ್ಲ, ಶಪಿಸೋಣವೆಂದರೆ ಜೀವವಿಲ್ಲ. ಹೀಗಿದ್ದರೆ ಕೆಲಸ ನಡೆಯುವುದು ಹೇಗೆ? ಮುಖ್ಯ ಸೆಕ್ರೆಟರಿಯವರು ಅದನ್ನು ನೋಡಿ ತಮಗೆ ತಕ್ಕ ಶಿಕ್ಷೆಯಾಯಿತು ಎಂದು ತಿಳಿದು ಸಂಬಂಧಪಟ್ಟವರನ್ನೆಲ್ಲ ಎಚ್ಚರಿಸಿದರು. ಅಲ್ಲಿಂದ ಮುಂದೆ ಇಂಥ ಆಗ್ರಹಕ್ಕೆ ಕಾರಣ ಬರಲಿಲ್ಲ. ವಿಶ್ವೇಶ್ವರಯ್ಯನವರು ನನ್ನೊಡನೆ ಪದೇ ಪದೇ ಹೇಳುತ್ತಿದ್ದ ಒಂದು ಮಾತನ್ನು ನಾನು ಇಲ್ಲಿ ಸ್ಮರಿಸದೆ ಬಿಟ್ಟರೆ ದೊಡ್ಡ ಲೋಪವಾದೀತು. ಅವರು ಹೇಳುತ್ತಿದ್ದುದು ಇದು: ನಮ್ಮ ದೇಶದಲ್ಲಿ ಮಗು ಹುಟ್ಟುವಾಗ 60 ವರ್ಷ ವಯಸ್ಸು ತುಂಬಿರುತ್ತದೆ, BA ಪರೀಕ್ಷೆಯಾಗುವ ವೇಳೆಗೆ ಹುಡುಗಿ ಹೋಗಿರುತ್ತದೆ, ಪರೀಕ್ಷೆ ಪಾಸ್ ಮಾಡುವ ಪ್ರಯತ್ನದಲ್ಲಿ ಶಕ್ತಿಯೆಲ್ಲ ವೆಚ್ಚವಾಗಿ ಉಸಿರು ಮಾತ್ರ ಉಳಿದುಕೊಂಡಿರುತ್ತದೆ, ಚಾಕರಿಗಾಗಿ ಹುಡುಕಾಡುವುದರಲ್ಲಿ ಬೆನ್ನುಬಾಗು ಬಂದಿರುತ್ತದೆ. ಆಮೇಲೆ 5-6 ವರ್ಷ ಹಾಗೋ ಹೀಗೋ ನಡೆಯುತ್ತದೆ. ವಯಸ್ಸು 25 ಎಂದರೆ ಆರಾಮ ಕುರ್ಚಿಗಳನ್ನು ಹುಡುಕುತ್ತಾರೆ. ನಮಗೆ ಸ್ವರಾಜ್ಯ ಬಂದ ಮೇಲೆ ಆಫೀಸುಗಳಲ್ಲಿ ಸಾಮಾನ್ಯವಾದ ಕುರ್ಚಿಗಳು ಇರುವುದಿಲ್ಲ, ಜಾನ ತಟ್ಟು ಬಿದ್ದು ಹೋಗಿರುತ್ತಾರೆ. ಅಷ್ಟರೊಳಗಾಗಿ ಆಮೇಲೆ ನಿರ್ಬಂಧಕ್ಕೋಸ್ಕರ ಸ್ವಲ್ಪ ಕೆಲಸದ ನಟನೆ. ಇದು ನಿನ್ನ ವಿದ್ಯಾವಂತರ ಹಣೆಬರ. ಈ ಮಾತನ್ನು ಹೇಳುವಾಗ ಅವರು ಇನ್ನೊಂದು ಸಂಗತಿಯನ್ನು ತಿಳಿಸಿದರು. ಪುಣೆಯಲ್ಲಿದ್ದಾಗ ಒಂದು ಸಾರಿ ಮಹಾದೇವ ಗೋವಿಂದ ರಾನಡೆಯವರನ್ನು ನೋಡಲು ಹೋಗಿದ ಸಂದರ್ಭದಲ್ಲಿ ಮಾತುಕತೆ ನಡೆಸಿದ ಬಳಿಕ ವಿಶ್ವೇಶ್ವರಯ್ಯನವರು ಅಲ್ಲಿಂದ ಹೊರಟಾಗ ರಾನಡೆ ಅವರೊಡನೆ ಮನೆಯ ಅಂಗಳಕ್ಕೆ ಬಂದು ಕೋಣೆಯ ಕಡೆಗೆ ಕೈ ತೋರಿಸಿ, ಆ ಕೊಠಡಿಯಲ್ಲಿ ನಮ್ಮ ಸ್ನೇಹಿತರು ಮಲಗಿದ್ದಾರೆ, ಅವರಿಗೆ ಬಂದಿರುವ ವ್ಯಾಧಿಯಿಂದ ನಮ್ಮ ದೇಶವೆಲ್ಲ ನೋವು ಪಡುತ್ತಿದೆ ಎಂದರಂತೆ. ಆ ಸ್ನೇಹಿತರು ಬಹುಶಃ ಮಾಂಡಲಿಕ್ ಎನ್ನುವ ದೇಶಾಭಿಮಾನಿಗಳು. ವಿಶ್ವೇಶ್ವರಯ್ಯನವರು ಅದಾವ ವ್ಯಾಧಿ ಎಂದು ಕೇಳಿದರು. ರಾನಡೆಯವರು, ಅದು ಪಾರ್ಶ್ವವಾಯು, ಪ್ಯಾರಾಲಿಸಿಸ್. ನಮ್ಮ ದೇಶವೆಲ್ಲ ಈ ವ್ಯಾಧಿಯಿಂದ ಮನಸ್ಸಿನಲ್ಲಿಯೂ ಬುದ್ಧಿಯಲ್ಲಿಯೂ ದುರ್ಬಲವಾಗಿದೆಯಲ್ಲವೇ? ಎಲ್ಲಿ ನೋಡಿದರೂ ಯಾರಿಗೂ ಯಾವುದರಲ್ಲಿ ಉತ್ಸಾಹವಿಲ್ಲ, ಬುದ್ಧಿಯ ಸಾಹಸ ಮೊದಲೇ ಇಲ್ಲ. ಈ ಸಂಗತಿಯನ್ನು ವಿಶ್ವೇಶ್ವರಯ್ಯನವರು ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದರು. ಕೆಲವು ಹಾಸ್ಯ ಪ್ರಸಂಗಗಳು. HV ನಂಜುಂಡಯ್ಯನವರಿಗೆ ಎಕನಾಮಿಕ್ ಕಾನ್ಫರೆನ್ಸ್ನ ಕಾರ್ಯರೀತಿಗಳು ಹಾಸ್ಯ ಸಾಮಗ್ರಿಗಳಾಗಿದ್ದವು. ಏನಪ್ಪ, ಹೇಗೆ ನಡೆಯುತ್ತಿದೆ, ಏನು, ಯಾವುದು? ಅದೇ ಡೆವಲಪ್ಮೆಂಟ್ಗಳು. ಯಾವುದರ ಡೆವಲಪ್ಮೆಂಟು? ಡೆವಲಪಿಂಗ್ ಆರ್ಗನೈಸೇಷನ್ ಅಂಡ್ ಆರ್ಗನೈಸಿಂಗ್ ಡೆವಲಪ್ಮೆಂಟ್ಸ್. ಎಕನಾಮಿಕ್ ಕಾನ್ಫರೆನ್ಸ್ ಬಾರಿ ಬಾಯಿ ಮಾತಿನ ಗಾಳಿ ಬುರುಡೆ ಎನ್ನುವುದು ಅದರ ತಾತ್ಪರ್ಯ. ವಿಶ್ವೇಶ್ವರಯ್ಯನವರು ಆಗ ಇದ್ದ ಮೈಸೂರಿನ 8 ಜಿಲ್ಲೆಗಳಲ್ಲಿ ಪ್ರಚಾರ ಕಾರ್ಯ ನಡೆಸಲು ಎಕನಾಮಿಕ್ ಸೂಪರಿಡೆಂಟ್ಸ್ ಎಂದು 8 ಮಂದಿ ಅಧಿಕಾರಿಗಳನ್ನು ನಿಯಮಿಸಿದ್ದರು. 3 ತಿಂಗಳಿಗೊಂದ ಆವರ್ತಿ ಕಾನ್ಫರೆನ್ಸ್ನ ಸಭೆ ಸೇರಿದಾಗ ಆ ಸೂಪರಿಡೆಂಟ್ಗಳು ತಾವು ನಡೆಸಿದ ಕಾರ್ಯಕಲಾಪಗಳ ವರದಿಯನ್ನು ಆ ಸಭೆಯಲ್ಲಿ ಒಪ್ಪಿಸಬೇಕಾಗಿತ್ತು.
ಇಂತಹ ಒಂದು ಸಭೆಯಲ್ಲಿ ಇಬ್ಬರು ಮೂವರು ಸೂಪರಿಂಟೆಂಡೆಂಟ್ ವರದಿ ಒಪ್ಪಿಸಿದ್ದನ್ನು ವಿಶ್ವೇಶ್ವರಯ್ಯನವರು ಕೇಳಿ ಮೆಚ್ಚಿಕೊಂಡು ಉತ್ಸಾಹದಿಂದ ಇಟ್ ಶೋಸ್ ಗ್ರೇಟ್ ಆಕ್ಟಿವಿಟಿ, ಇಟ್ ಶೋಸ್ ಗ್ರೇಟ್ ಆಕ್ಟಿವಿಟಿ ಎಂದು ಹೇಳಿದರು. ಪಕ್ಕದಲ್ಲಿ ಕುಳಿತಿದ್ದ ನಂಜುಂಡಯ್ಯನವರು ಒಡನೆ ಕೊಂಚ ಮೆಲುದನಿಯಲ್ಲಿ ಆನ್ ದ ಟ್ರೆಜರಿ, ಆನ್ ದ ಟ್ರೆಜರಿ ಎಂದು ಪ್ರತಿ ಟೀಕೆ ಮಾಡಿದರು. ಸಭೆಯಲ್ಲಿ ಬಹುಮಂದಿ ಗೊಳ್ಳೆಂದು ನಕ್ಕರು, ಕೆಲ ಮಂದಿಗೆ ಒಳಗೊಳಗೆ ನಗು. ಇಂಥ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಗಮನ ಹಾಸ್ಯದ ಕಡೆಗೆ ಹೋಗುತ್ತಿರಲಿಲ್ಲ. ಅವರು ಸ್ವಭಾವದಲ್ಲಿ ಗಂಭೀರರು. ಎಕನಾಮಿಕ್ ಕಾನ್ಫರೆನ್ಸ್ ನಲ್ಲಿದ್ದ ಸದಸ್ಯರು ಬಹುಮಂದಿ ಆ ಸಂಸ್ಥೆಯ ಉದ್ದೇಶದ ವಿಷಯದಲ್ಲಿ ಹೆಚ್ಚು ಶ್ರದ್ಧೆ ಇಲ್ಲದವರೆಂಬುದು, ಆ ಕೆಲಸಕ್ಕಾಗಿ ಅವರಿಗಿದ್ದ ಯೋಗ್ಯತೆ ಸ್ವಲ್ಪದ್ದೆಂದು ವಿಶ್ವೇಶ್ವರಯ್ಯನವರಿಗೆ ತಿಳಿಯದೇ ಇದ್ದ ಸಂಗತಿಯಲ್ಲ. ಅಂತ ಸದಸ್ಯರು ಟಿಎ ಮೊದಲಾದ ಜೀವನೋಪಾಯಕ್ಕಾಗಿಯೂ ಸ್ವಪ್ರತಿಷ್ಠೆಗಾಗಿಯೂ ಬರುತ್ತಿದ್ದರೆಂಬುದನ್ನು ತಿಳಿದುಕೊಳ್ಳಲು ವಿಶ್ವೇಶ್ವರಯ್ಯನವರಿಗೆ ಬಹುಕಾಲ ಹಿಡಿಯಲಿಲ್ಲ. ಅದು ಕಂಡ ಬಂದ ಮೇಲೆ ಅವರು ಏನು ಮಾಡಬಹುದಾಗಿತ್ತು? ಯಾವ ಒಂದು ಮಹೋದ್ದೇಶವನ್ನು ಅವರು ತಮ್ಮ ಜೀವನದ ಧ್ಯೇಯ ಎನಿಸಿಕೊಂಡಿದ್ದರೂ ಆ ಸಂಕಲ್ಪವನ್ನು ಬಿಡುವುದೇ? ಅಥವಾ ದೊರೆತ ಜನರ ಸಹಾಯವನ್ನೇ ಆದಷ್ಟು ಮಟ್ಟಿಗೆ ಉಪಯೋಗ ಮಾಡಿಕೊಂಡು ತಮ್ಮ ಸಂಕಲ್ಪವನ್ನು ಮುಂದುವರಿಸುವುದೇ? ಆ ವಿಚಾರದಲ್ಲಿ ಅವರು ನನ್ನೊಡನೆ ನಾಲ್ಕಾರು ಬಾರಿ ಪ್ರಸ್ತಾಪಿಸಿದ್ದರು. ನೀನು ಬರುತ್ತಾ ತೀಕ್ಷ್ಣ ಆಕ್ಷೇಪಣಕರ್ತನಾಗುತ್ತಿದ್ದಿ. ನಿನ್ನ ವಾಕ್ಯಗಳಲ್ಲಿ ಯಾವಾಗಲೂ ಒಂದು ಟ್ವಿಸ್ಟ್, ಕೊಂಕು ಇಟ್ಟೇ ಇರುತ್ತಿ. ಕ್ಷಮಿಸಬೇಕು, ಕೊಂಕು ಇರುವುದು ನನ್ನ ವಾಕ್ಯದಲ್ಲಲ್ಲ, ಆ ವಾಕ್ಯ ಹೇಳುವ ಸಂಗತಿಯಲ್ಲಿ. ವಿಶ್ವೇಶ್ವರಯ್ಯನವರು ಕೊಂಚ ನಕ್ಕು ಒಂದೆರಡು ಸಂಗತಿಗಳ ಕಡೆಗೆ ನನ್ನ ಗಮನವನ್ನು ತಿರುಗಿಸಿದರು. ಅವರು ಹೇಳಿದರು, 15-20 ವರ್ಷ ಸರ್ವಿಸ್ ಮಾಡಿದವರನ್ನು ತೆಗೆದುಹಾಕಲಾಗುತ್ತದೆಯೇ? ಅವರನ್ನು ತೆಗೆದುಹಾಕಿದರೆ ಅವರಿಗಿಂತ ಉತ್ತಮರಾದವರು ಆ ಜಾಗಗಳಿಗೆ ಸಿಗುತ್ತಾರೆಯೇ? ಉತ್ತಮರಾದ ಜನರನ್ನು ನಾನು ಸೃಷ್ಟಿಸಲಾಗುತ್ತದೆಯೇ? ಇರುವ ಜನರನ್ನೇ ಕಟ್ಟಿಕೊಂಡು ನಮ್ಮ ಕಾರ್ಯವನ್ನು ಮುಂದುವರಿಸಬೇಕಾಗಿದೆ. ಶಿವಮೊಗ್ಗದ ಡಿಸ್ಟ್ರಿಕ್ಟ್ನ ಒಂದು ಅಪ್ರಸಿದ್ಧವಾದ ಹಳ್ಳಿ. ಅಲ್ಲಿ ಹಿಂದಿನ ಯಾವನೋ ಒಬ್ಬ ಪಾಳೆಯಗಾರ ಕಟ್ಟಿಸಿದ್ದ ಒಂದು ಸತ್ರ. ಅದರ ಗೋಡೆಗಳು ಬಿರುಕು ಬಿಟ್ಟು ಅದು ಶಿಥಿಲವಾಗಿತ್ತು. ಸೂಪರಿಂಟೆಂಡೆಂಟ್ ಹೋಗಿ ಅದನ್ನು ರಿಪೇರಿ ಮಾಡಿಸಿ ತನ್ನ ಡೈರಿಯಲ್ಲಿ ಆ ಹಳ್ಳಿಯಲ್ಲಿ ಪ್ರಯಾಣಿಕರಿಗಾಗಿ ಸತ್ರವನ್ನು ಕಟ್ಟಿಸಿದ್ದು ಎಂದು ಬರೆದಿಡುತ್ತಿದ್ದ. ಆ ಬರಹದ ವಿಷಯದಲ್ಲಿ ಸಂದೇಹ ಪಟ್ಟು ಅದನ್ನು ತನಿಖೆ ಮಾಡಲು ಹೋಗುವವರು ಯಾರು? ಒಬ್ಬ ಸೂಪರಿಂಟೆಂಡೆಂಟನು ಒಂದು ಹಳೆಯ ಮಂಟಪದ ಚಾವಣಿಯ ಮೇಲೆ ಗ್ರಾಮಸ್ಥರು ಹುಲ್ಲುವಾಮೆ ಕಟ್ಟಲು ಅನುಕೂಲಪಡಿಸುತ್ತಾನೆ. ತನ್ನ ಡೈರಿಯಲ್ಲಿ ಹಳ್ಳಿಯಲ್ಲಿ ಹುಲ್ಲುವಾಮೆಗೆ ಜಾಗ ಏರ್ಪಡಿಸಿದ್ದು ಎಂದು ಬರೆಯುತ್ತಾರೆ. ಹೀಗೆ ರಸ್ತೆಗಳ ವಿಚಾರ, ಕೆರೆಕುಂಟೆಗಳ ವಿಚಾರ, ಕಾಮಗಾರಿಗಳ ವಿಚಾರ, ಹಿಂದೆ ಇದ್ದುದಕ್ಕೆ ಸುಣ್ಣ ಬಣ್ಣ ಬಳಸಿ ಅದು ಹೊಸದೆಂದು ತಾವು ಮಾಡಿದ್ದೆಂದು ಸಾಧಿಸಿ ಹೋದರೆ ಅದನ್ನು ಅಜಮಾಯಿಷಿ ಮಾಡುವರಾಗಿ. ಅಂಥವು ಒಂದೋ ಎರಡೋ ಆದರೆ ತನಿಖೆ ಸಾಧ್ಯವಾದೀತು. ಒಂದೊಂದು ಡಿಸ್ಟ್ರಿಕ್ಟಿಗೆ 60-70 ಆದರೆ ತನಿಖೆ ಎಲ್ಲಿಗೆ ಮುಗಿಬೇಕು, ಎಲ್ಲಿಗೆ ಪ್ರಾರಂಭವಾಗಬೇಕು? ಹಣಕಾಸಿನ ವಿಚಾರದಲ್ಲಿ ಕೈ ಹಿಡಿತ ಅಭ್ಯಾಸವನ್ನ ಒಂದು ಸಾರಿ ಯಾವ ಕಾರಣದಿಂದಾದರೂ ತಪ್ಪಿಸಿ ಬಿಟ್ಟರೆ ಮತ್ತೆ ಆ ಅಭ್ಯಾಸವನ್ನು ಹಿಂದಕ್ಕೆ ತರುವುದು ಕಷ್ಟ. ಸಡಿಲವೇ ಅಭ್ಯಾಸವಾದ ಮೇಲೆ ಹಿಡಿತ ಬರಲಾರನೆನ್ನುತ್ತದೆ. ಇದರ ನಿರ್ದೇಶನ ಸ್ವಾತಂತ್ರ್ಯೋತ್ತರ ಇಂಡಿಯಾ ಸರ್ಕಾರದಲ್ಲಿ ಕಾಣುತ್ತದೆ. ಹುದ್ದೆದಾರರು, ನೌಕರರು ತಮ್ಮ ತಮಗೆ ತೋಚಿದಂತೆ ಸಹಾಯ ಸೌಕರ್ಯಗಳನ್ನು ಬೇಡುತ್ತಾರೆ. ಅವರನ್ನು ತಡೆಯುವವರು ಎಲ್ಲಿಯೂ ಕಾಣುವುದಿಲ್ಲ. ತಡೆಗಟ್ಟಲು ಎಲ್ಲರಿಗೂ ಭಯ. ಸರ್ಕಾರದ ಕಚೇರಿಗಳಲ್ಲಿ ಕೆಲಸಗಾರರ ಶ್ರದ್ಧೆ ಗಮನಗಳು ಹೊಸ ಹೊಸ ಸಮಾರಂಭಗಳಿಗೆ ಹೆಚ್ಚು ಹೆಚ್ಚಾಗಿ ದೊರೆತು ನಿತ್ಯಗಟ್ಟಲೆಯ ರುಟೀನ್ ಸಾಮಾನ್ಯ ಆಡಳಿತದ ಕರ್ತವ್ಯಗಳಿಗೆ ಗಮನ ಕಡಿಮೆಯಾಗುತ್ತದೆ. ಇದರಿಂದ ಸಾಮಾನ್ಯ ಆಡಳಿತದಲ್ಲಿ ಬಿಗಿ ತಪ್ಪಿ ಕೆಲಸ ಸಡಿಲವಾಗಿ ಸಾವಕಾಶಕ್ಕೆ ಬೀಳುತ್ತದೆ. ಸಾಮಾನ್ಯ ಜನರ ನೆಮ್ಮದಿಗೆ ಬೇಕಾದದ್ದು ಸಾಮಾನ್ಯ ಆಡಳಿತ ದಕ್ಷತೆ. ನೂತನ ಸಮಾರಂಭಗಳ ಆಡಂಬರದಲ್ಲಿ ಸಾಮಾನ್ಯ ಈ ರೊಟೀನ್ ಭಾಗ ಅಲಕ್ಷ್ಯಕ್ಕೆ ಬೀಳಬಾರದು. ವಿಶ್ವೇಶ್ವರಯ್ಯನವರ ದಿವಸದಲ್ಲಿ ಈ ಪುಕಾರಿಗೆ ಮೊದಮೊದಲು ಕೊಂಚ ಅವಕಾಶವಿದ್ದಿರಬಹುದು. ಅದು ತಮ್ಮ ಗಮನಕ್ಕೆ ಬಂದ ಕೂಡಲೇ ವಿಶ್ವೇಶ್ವರಯ್ಯನವರು ಎಚ್ಚರಗೊಂಡು ತಮ್ಮ ತನಿಖೆ ಅಜಮಾಯಿಷಿಗಳನ್ನ ಬಲಪಡಿಸಿಕೊಂಡರು. ಎರಡು ಸುಧಾರಣೆಗಳು. ಪ್ರಜಾಧಿಕಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವೇಶ್ವರಯ್ಯನವರು ಮಾಡಿದ ಕಾರ್ಯಗಳಲ್ಲಿ ಬಹುಮುಖ್ಯವಾದವು ಒಂದು, ಪ್ರಜಾಪ್ರತಿನಿಧಿ ಸಭೆ ಮೊದಲಿನಿಂದ ಅವರ ಕಾಲದವರೆಗೆ ವರ್ಷಕ್ಕೆ ಒಂದು ಸಾರಿ ಮಾತ್ರ ಸೇರುತ್ತಿತ್ತು. ಅದು ಅಕ್ಟೋಬರ್ ತಿಂಗಳಲ್ಲಿ ದಸರಾ ನವರಾತ್ರಿ ಸಮಯದಲ್ಲಿ. ಇದು ಸಾಲದೆಂಬುದನ್ನು ವಿಶ್ವೇಶ್ವರಯ್ಯನವರು ಗ್ರಹಿಸಿ ಆ ಸಭೆಗೆ ವರ್ಷಕ್ಕೆ ಎರಡು ಸಾರಿ ದಸರಾ ಜೊತೆಗೆ ಜೂನ್ ತಿಂಗಳಲ್ಲಿ ಶ್ರೀಮನ್ ಮಹಾರಾಜರ ವರ್ಷ ವರ್ಧಂತಿ ಸಮಯದಲ್ಲಿ ಸೇರುವಂತೆ ಏರ್ಪಡಿಸಿದರು. 1908 ಆದ ವೃತ್ತಪತ್ರಿಕಾ ಶಾಸನದ ಮೇರೆಗೆ ಸರ್ಕಾರವು ತನಗೆ ಅಪರಾಧಿ ಎಂದು ತೋರಿದ ಪತ್ರಿಕೆಯನ್ನು ವಿಚಾರಣೆ ಇಲ್ಲದೆ ಇಷ್ಟ ಬಂದಂತೆ ನಿಲ್ಲಿಸಬಹುದಿತ್ತು. ಎಂದರೆ ಆ ಪತ್ರಿಕೆಗೆ ಕೊಟ್ಟಿದ್ದ ಅನುಮತಿಯನ್ನು ರದ್ದು ಮಾಡಬಹುದಾಗಿತ್ತು. ಹಾಗೆ ವಿಚಾರಣೆ ಸಹ ಇಲ್ಲದೆ ದಂಡನೆ ಮಾಡುವುದರ ಆಯುಕ್ತತೆಯನ್ನು ವಿಶ್ವೇಶ್ವರಯ್ಯನವರು ಕಂಡುಕೊಂಡು ಅಲ್ಲಿಂದ ಮುಂದಕ್ಕೆ ಸರ್ಕಾರವು ಯಾವ ಪತ್ರಿಕೆಯ ಮೇಲಾದರೂ ಕೈಮಾಡ ಯೋಚಿಸಿದರೆ ಮೊದಲು ಆ ಪತ್ರಿಕೆಗೆ ವಿವರಣಾ ಅವಕಾಶವನ್ನು ಕೊಡತಕ್ಕದ್ದೆಂದು, ಅದಕ್ಕಾಗಿ ಒಂದು ನ್ಯಾಯಸ್ಥಾನ ಪ್ರಾಯವಾದ ವಿಚಾರಣೆಯನ್ನು ನಡೆಸತಕ್ಕದ್ದೆಂದು ಹುಕುಂ ಹೊರಡಿಸಿದರು.
ವಿಶ್ವೇಶ್ವರಯ್ಯನವರ ದಿವಾನಗಿರಿಯ ಕಡೆಯ ದಿವಸ ಅಷ್ಟೊಂದು ಉಲ್ಲಾಸಕರವಾಗಿರಲಿಲ್ಲ. ಕೋಮುವಾರು ಭಾವನೆಯ ಚಳುವಳಿ ಆರಂಭವಾಗಿ ವಾತಾವರಣವು ಮಲಿನವಾಗಿತ್ತು. ಇದಕ್ಕೆ ಪ್ರೋತ್ಸಾಹವಾಗಿ ಕೆಲ ಮಂದಿ ಪ್ರಬಲ ಜನರು ಇದ್ದರೆಂದು ವಿಶ್ವೇಶ್ವರಯ್ಯನವರಿಗೆ ತಿಳಿದು ಶ್ರೀ ಮನ್ಮಹಾರಾಜರು ಸಹ ಗೋಪ್ಯವಾಗಿ ಪಕ್ಷದ ನಾಯಕರಿಗೆ ಪ್ರೋತ್ಸಾಹ ಕೊಡುತ್ತಿದ್ದರೆಂದು ಜನರು ಮಾತನಾಡುತ್ತಿದ್ದರು. ಅಧಿಕಾರ ವರ್ಗದಲ್ಲಿಯೂ ಪ್ರಜಾಪ್ರಮುಖ ವರ್ಗದಲ್ಲಿಯೂ ಕೆಲ ಮಂದಿ ಅಂತರಂಗದಲ್ಲಿ ಪ್ರಜಾಪಕ್ಷದಲ್ಲಿ ವಿಶ್ವಾಸವುಳ್ಳವರೆಂದು ಅನುಮಾನಿಸಲು ಕಾರಣವಾಯಿತು. ಕೋಮುವಾರು ಚಳವಳಿ ಅದಕ್ಕೆ ಪ್ರಬಲ ಜನ ಕೊಟ್ಟ ಬೆಂಬಲವು ಮಿಲ್ಲರ್ ಕಮಿಟಿಯ ನಿಯಾಮಕವು ವಿಶ್ವೇಶ್ವರಯ್ಯನವರಿಗೆ ಸಮ್ಮತವಾಗಲಿಲ್ಲ. ಸರ್ಕಾರದ ಹುದ್ದೆಯ ಚಾಕರಿಗಳನ್ನು ಹಂಚುವುದರಲ್ಲಿ ಉಮೇದುದಾರರ ಯೋಗ್ಯತೆ ಒಂದು ಮಾತ್ರವೇ ಗಣನೆಗೆ ಬರತಕ್ಕ ವಿಷಯವೆಂದು ಜಾತಿ ಕೋಮುಗಳ ಸ್ಮರಣೆಯಲ್ಲಿ ಅಸಂಗತವೆಂದು ವಿಶ್ವೇಶ್ವರಯ್ಯನವರು ದೃಢವಾಗಿ ನಂಬಿದ್ದರು. ಈ ನಂಬಿಕೆಗೆ ಪೆಟ್ಟು ಬೀಳುವ ಸನ್ನಿವೇಶ ದೇಶದಲ್ಲಿ ಬೆಳೆದದ್ದರಿಂದ ಅವರ ಉತ್ಸಾಹದಲ್ಲಿ ಇಳಿಮುಖವಾಯಿತು. ಈ ಸಂಗತಿಯನ್ನು ಅವರು ಸ್ವೀಯ ಕಾರ್ಯಚರಿತ್ರೆಯಲ್ಲಿ ಸೂಚಿಸಿದ್ದಾರೆ. ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಮನಸ್ಸಿಗೆ ಬೇಸರವಾಗಿ ಅವರು ಸುಮಾರು 1 ವರ್ಷ ರಜೆ ಪಡೆದು ವಿದೇಶ ಸಂಚಾರಕ್ಕೆ ಹೋದರು. ಹಿಂದಿರುಗಿ ಬರುವ ವೇಳೆಗೆ ಮೊದಲನೆಯ ಪ್ರಪಂಚದ ಯುದ್ಧ ಮುಗಿದು ಆರ್ಟಿಸ್ಟಿಸ್ ಎಂಬ ತಾತ್ಕಾಲಿಕ ಒಪ್ಪಂದ ಆಗುವುದರಲ್ಲಿತ್ತು. ಚಾರ್ಜ್ ತೆಗೆದುಕೊಂಡ ಕೆಲವು ದಿನಗಳ ಒಳಗೆ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟರು. ಅವರು ವಿಶ್ರಾಂತರವಾಗುವ ದಿನ ಮಧ್ಯಾಹ್ನ 4 ಗಂಟೆಯವರೆಗೆ ಆ ವರ್ತಮಾನದ ಸುಳಿವು ಬಹಿರಂಗವಾಗಿರಲಿಲ್ಲ. ಅಂದು ಮಧ್ಯಾಹ್ನ ಸೆಕ್ರೆಟರಿಯೇಟ್ ಸಿಬ್ಬಂದಿಯನ್ನು ಅಠಾರ ಕಚೇರಿಯ ನಡುವಣ ಸಭಾಮಂದಿರಕ್ಕೆ ಬರತಕ್ಕದೆಂದು ಕೋರಿದರು. ಸೆಕ್ರೆಟರಿಗಳು, ಅಸಿಸ್ಟೆಂಟ್ ಸೆಕ್ರೆಟರಿಗಳು, ಸೂಪರಿಂಟೆಂಡೆಂಟ್ಗಳು ಎಲ್ಲರೂ ಸೇರಿದ ಮೇಲೆ ವಿಶ್ವೇಶ್ವರಯ್ಯನವರು ಪ್ರತಿಯೊಬ್ಬರ ಬಳಿಗೆ ಹೋಗಿ ಕೈ ಕುಲುಕಿ ಅವರ ಸಹಕಾರಕ್ಕಾಗಿ ಅವರಿಗೆ ವಂದನೆ ಹೇಳಿ ಸರಸರನೆ ಮೆಟ್ಟಳಿ ಹಿಡಿದು ತಮ್ಮ ಸ್ವಂತ ಮೋಟಾರ್ ಕಾರ್ನಲ್ಲಿ ತಮ್ಮ ಮನೆಗೆ ತೆರಳಿದರು. ಎಲ್ಲರಿಗೂ ಅರ್ಥವಾಯಿತು ಅದೇನೆಂಬುದು. ಬಹುಮಂದಿ ವಾಸ್ತವವಾಗಿ ಕಣ್ಣೀರಿಟ್ಟರು. ನನ್ನೊಡನೆ ವಿಶ್ವೇಶ್ವರಯ್ಯನವರು 4-6 ಬಾರಿ ಹೇಳಿರುವ ಮಾತಿದು, ನಾನು 5 ವರ್ಷ ಕಾಲವಾದರೂ ಇಲ್ಲಿದ್ದು ನನ್ನ ಕೈಯಲಾದ ಕೆಲಸ ಮಾಡಲು ಅನುಕೂಲಿಸಿದ್ದು ಯಾವುದೊಂದ ಬಲ್ಲೆಯ. ನನ್ನ ಜೇಬಿನಲ್ಲಿ ಯಾವಾಗಲೂ ರಾಜೀನಾಮೆಯ ಚೀಟಿ ಸಿದ್ಧವಾಗಿ ಇಟ್ಟುಕೊಂಡಿದ್ದರಿಂದ ನನ್ನ ತತ್ವಕ್ಕೆ ಭಂಗ ಬರುವುದಾದರೆ ನಾನು ಸ್ಥಳ ಬಿಟ್ಟು ಹೊರಡಲು ಸಿದ್ಧ. ಇದನ್ನು ನಾನು ಶ್ರೀಮನ್ ಮಹಾರಾಜರಿಗೆ ಸ್ಪಷ್ಟಪಡಿಸಿದ್ದೆ. ಅವರ ನಿಸ್ಪೃಹತೆ ಎಂಥದ್ದು. ವಿಶ್ವೇಶ್ವರಯ್ಯನವರು ಸರ್ಕಾರಿ ಮೋಟಾರ್ ಕಾರನ್ನು ಸರ್ಕಾರಿ ಕೆಲಸ ಮಾಡುವ ವೇಳೆಯಲ್ಲಿ ಉಪಯೋಗಿಸುತ್ತಾ ಕೇವಲ ಸ್ವಂತದ ಕೆಲಸವನ್ನು ನಿಮಿತ್ತ ಸ್ವಂತ ಕಾರ್ಯವನ್ನು ಉಪಯೋಗಿಸುತ್ತಿದ್ದರು. 1917ರಲ್ಲಿ ಅವರು ರಜಾ ಪಡೆದು ಜಪಾನ್ ಮೊದಲಾದ ದೇಶಗಳಿಗೆ ಪ್ರಯಾಣ ಹೊರಟಾಗ ಕೆಲ ಮಂದಿ ರೈಲ್ವೆ ಸ್ಟೇಷನ್ನಲ್ಲಿ ಹಾಜರಿದ್ದರು. ವಿಶ್ವೇಶ್ವರಯ್ಯನವರು ಸ್ಟೇಷನ್ಗೆ ತಮ್ಮ ಸ್ವಂತ ಕಾರ್ನಲ್ಲಿ ಬಂದರು. ಕಾರಿನಿಂದ ಇಳಿದು ತಮ್ಮ ಕೈ ಚೀಲವನ್ನು ತಮ್ಮ ಕೈಯಲ್ಲಿ ಹಿಡಿದು ಪ್ಲಾಟ್ಫಾರ್ಮ್ಗೆ ನಡೆದಾಗ ಸೆಕ್ರೆಟರಿ DM ನರಸಿಂಗ್ ಅವರು ಚೀಲವನ್ನು ತಾವು ತೆಗೆದುಕೊಳ್ಳಲು ಬರುವುದಾಗಿ ಕೈ ನೀಡಿದರು. ಈ ಚೀಲ ನನ್ನ ಸ್ವಂತದ್ದು, ಈಗ ನಾನು ದಿವಾನನಲ್ಲ, ಖಾಸಗಿ ಮನುಷ್ಯ, ಈಗ ನನ್ನ ಚೀಲವನ್ನು ನಾನೇ ಹೊರಬೇಕಾದ್ದು. ವಿಶ್ವೇಶ್ವರಯ್ಯನವರು ಎಲೆಕ್ಟ್ರಿಕ್ ದೀಪ ಇಲ್ಲದಿದ್ದ ಪ್ರಾಂತದಲ್ಲಿ ಸರ್ಕಿಟ್ ಮಾಡಿದಾಗ 2 ಬೇರೆ ಬೇರೆ ಕಟ್ಟು ಮೊಂಬತ್ತಿಯನ್ನು ಇಟ್ಟುಕೊಂಡಿದ್ದಾರೆಂದು, 1 ಕಟ್ಟಿನ ಮೊಂಬತ್ತಿ ಸರ್ಕಾರದ ಕೆಲಸಕ್ಕಾಗಿ ಬೆಳಕು ಮಾಡಲು ಉಪಯೋಗಿಸುತ್ತಿದ್ದರೆಂದು, ಸ್ವಂತ ಕಾರ್ಯಕ್ಕಾಗಿ 1 ಕಟ್ಟಿನ ಮೊಂಬತ್ತಿಯನ್ನು ಬಳಸುತ್ತಿದ್ದಾರೆಂದು ಜನ ಹೇಳುವುದನ್ನು ಕೇಳಿದ್ದೇನೆ. ವಾಸ್ತವ ಹೌದೋ ಅಲ್ಲವೋ, ಆದರೆ ಆ ವದಂತಿ ವಿಶ್ವೇಶ್ವರಯ್ಯನವರ ಸ್ವಭಾವವನ್ನು ತೋರಿಸುತ್ತದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅವರು ಅಂತಹ ನಿಸ್ಪೃಹರು. ವಿಶ್ವೇಶ್ವರಯ್ಯನವರು ವಿಶ್ರಾಂತ ಆದ ಬಳಿಕ ಭದ್ರಾವತಿ ಕಬ್ಬಿಣ ಕಾರ್ಖಾನೆಯ ಯಜಮಾನ್ಯವನ್ನು ವಹಿಸಿಕೊಂಡರು. ಆಗ ಒಂದು ಪ್ರಸಂಗ ನಡೆಯಿತು. ಕಾರ್ಖಾನೆಯ ಉದ್ಯೋಗಸ್ಥರಲ್ಲಿ ಒಬ್ಬಾತ ಸಂಜೆಯೂ ಒಬ್ಬರಿಬ್ಬರು ಸಂಗಾತಿಯೊಡನೆ ವಾಯುವಿಹಾರಕ್ಕೆ ಹೋಗುತ್ತಿದ್ದನಂತೆ. ಈ ಸಂಗತಿ ಹೇಗೋ ವಿಶ್ವೇಶ್ವರಯ್ಯನವರ ಕಿವಿಗೆ ಮುಟ್ಟಿತು. ಒಂದು ದಿನ ಮಧ್ಯಾಹ್ನ ವಿಶ್ವೇಶ್ವರಯ್ಯನವರು ತಮ್ಮ ಆಫೀಸ್ನಲ್ಲಿ ಕುಳಿತು ಜನರಲ್ ಮ್ಯಾನೇಜರ್ ವೆಂಕಟನಾರಾಯಣಪ್ಪನವರಿಗೆ ಹೇಳಿ ಕಳಿಸಿದರು, ಆ ABCಗೆ 3 ತಿಂಗಳ ಸಂಬಳ ಕೊಟ್ಟು ಆತನ ಕೆಲಸ ನಮಗೆ ಸಾಕೆಂದು ಹೇಳಿಬಿಡಿ, 3 ದಿವಸಗಳ ಒಳಗೆ ಮನೆ ಖಾಲಿ ಮಾಡಿ ಬಿಡಬೇಕೆಂದು ಹೇಳಿ. ವೆಂಕಟನಾರಾಯಣಪ್ಪನವರು ABC ಪರವಾಗಿ ಏನೋ ಹೇಳಲು ಪ್ರಾರಂಭಿಸಿದರು. ಆತ ಎಂಥ ಸಮರ್ಥನಾದರೆ ನಮಗೇನು, ಎಂಥ ಕಾರ್ಯವಂತನಾದರೆ ನಮಗೇನು. ಲೋಕೋಪವಾದದ ವಿಷಯದಲ್ಲಿ ನಿರ್ಲಕ್ಷ್ಯದಿಂದಿದ್ದರೆ ಅದರಿಂದ ಇಲ್ಲಿರುವ 1000ರಾರು ಮಂದಿ ಕೆಲಸಗಾರರ ನೀತಿ ಸಡಿಲಿತು. ಆತನ ವೈಯಕ್ತಿಕವಾದ ಜೀವನದ ವಿಚಾರದಲ್ಲಿ ನಾವು ಪ್ರವೇಶಿಸತಕ್ಕವರಲ್ಲ. ಆತನ ನಡವಳಿಕೆ ಸರಿಯಾದದ್ದೇ ಇರಬಹುದು, ಆದರೆ ಈ ಕಾರ್ಖಾನೆಯ ಆವರಣದಲ್ಲಿ ಸಾಮಾನ್ಯ ಜನದ ರೀತಿ ನೀತಿಗಳನ್ನು ವಿಪರೀತಕ್ಕೆ ಅವಕಾಶವಿಲ್ಲದಂತೆ ಕಾಪಾಡಿಕೊಳ್ಳಬೇಕಾದ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ನಾನು ತೀರ್ಮಾನಿಸಿದ್ದೇನೆ ಎಂದರು. ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿದ್ದಾಗ VP ಮಾಧವರಾಯರ ಪಟಾಣ ಕಾಟೇಜ್ನಲ್ಲಿ ವಾಸವಾಗಿದ್ದರು. ದಿವಾನರಾದ ಮೇಲೆ ಬಾಲ್ ಬ್ರೂಯಿ ಬಂಗಲೆಯಲ್ಲಿ ಇರುತ್ತಿದ್ದರು. ಅಧಿಕಾರದಿಂದ ನಿವೃತ್ತರಾದ ಮೇಲೆ ಗಾಲ್ಫ್ ಗ್ರೌಂಡ್ ಬಳಿಯ ಆಪ್ಲ್ಯಾಂಡ್ಸ್ ಬಂಗಲೆಯಲ್ಲಿ ವಾಸವಿದ್ದರು. ಒಂದು ದಿನ ಈ ಮನೆಯನ್ನು ನಾನು ಬಿಡಬೇಕಾದ ವೇಳೆ ಬಂದಿದೆ ಎಂದು ಸೂಚಿಸಿದರು. ನಾನು, ಈ ಮನೆ ನಿಮಗೆ ತುಂಬಾ ಅನುಕೂಲವಾಗಿದೆ, ಇದರಲ್ಲಿ ಮುಖ್ಯವಾಗಿ ಪಶ್ಚಿಮದ ಕಡೆಗೆ ದೊಡ್ಡ ಕಿಟಕಿ, ಕನ್ನಡಿಯ ಕಿಟಕಿ ಇದೆ, ಸುಮಾರು 7 ಅಡಿ ಉದ್ದ, 5-6 ಅಡಿ ಅಗಲ, ಮಧ್ಯಾಹ್ನ ಸಂಜೆಯ ಬೆಳಕು ಚೆನ್ನಾಗಿ ಬರುತ್ತದೆ, ಬಿಸಿಲಿನ ಹಬೆ ಇಲ್ಲ, ವರಾಂಡ ದಕ್ಷಿಣಾಭಿಮುಖವಾಗಿ ಇರುವುದರಿಂದ ಗಾಳಿ ಚೆನ್ನಾಗಿ ಬರುತ್ತದೆ,
ಮಧ್ಯಾಹ್ನವೂ ಸಂಜೆಯೂ ತಾವು ಕೆಲಸ ಮಾಡಲು ವರಾಂಡ ತುಂಬಾ ಸೊಗಸಾಗಿದೆ ಎಂದೆ. ಈ ಮನೆಯ ವಾಯಿದೆ ಮುಗಿಯಿತು, ಪುನಃ ಹೆಚ್ಚು ಮಾಡಬೇಕೆಂದು ಕೇಳ ನನಗೆ ಇಷ್ಟವಿಲ್ಲ. ಮನೆಯ ಮಾಲೀಕರು ಬಂದು ಈ ಜಾಗ ತಮಗೆ ಬೇಕಾಗಿದೆ ಎಂದು ಹೇಳಿದಾಗ ಮನೆ ಬಿಡಬೇಕಾದ ನನ್ನ ಕರ್ತವ್ಯ. ಸರ್ಕಾರದವರು ಹೇಳುತ್ತಾರೆ ಬಾಲಬ್ರೂಹಿ ಬಂಗಲೆಗೆ ನೀ ಹೋಗಬಹುದು ಎಂದು, ನೀನೇನು ಹೇಳುತ್ತಿ ಎಂದರು. ಹೀಗೆ ಮಾಡುತ್ತೆ ಅದು ಒಳ್ಳೆಯ ಆಲೋಚನೆಯೇ? ನೀವು ಹಿಂದೆ ಇದ್ದ ಸ್ಥಳ ರೂಢಿಯಾಗಿದೆ, ನಾನು 150 ರೂಪಾಯಿಗಿಂತ ಹೆಚ್ಚಿನ ಬಾಡಿಗೆ ಕೊಡಲಾರೆ. ಬಾಲ್ಬ್ರೂಯಿ ದೊಡ್ಡ ಜಾಗ, ಈಗ ಬಾಲ್ಬ್ರೂಯಿ ದೊಡ್ಡ ಖಾಲಿಯಾಗಿದೆ, ಅದಕ್ಕೆ ಯಾರು ಬಾಡಿಗೆ ಕೊಡುತ್ತಿಲ್ಲ. ತಾವು ಅಲ್ಲಿದ್ದು 150 ರೂಪಾಯಿ ಕೊಟ್ಟರೆ ಅಲ್ಲಿಯ ತೋಟವನ್ನು ಬೆಳೆಸುವ ಖರ್ಚು, ಕಟ್ಟಡದ ದುರಸ್ತಿಗೂ ಖರ್ಚು ಸರ್ಕಾರಕ್ಕೆ ಹುಟ್ಟುವಳಿಯಾಗುತ್ತದೆ, ಇಲ್ಲದಿದ್ದರೆ ಅದು ಹೋಗುತ್ತದೆ. ಸರಿ, ಆ ಜಾಗಕ್ಕೆ ಹೆಚ್ಚು ಬಾಡಿಗೆ ಯುಕ್ತವಾಗಿದೆ, ನಾನು ಅಷ್ಟು ಕೊಡಲಾರೆ. ಇದು ವಿಶ್ವೇಶ್ವರಯ್ಯನವರ ಮಾತು. ಇನ್ನೊಂದು ದಿನ ಇದೇ ಪ್ರಸ್ತಾವ ಮುಂದುವರಿಯಿತು. ಅವರಿಗೆ ಬಾಲ್ಬ್ರೂಯಿ ಬೇಕಾಗಿರಲಿಲ್ಲ, ನನ್ನನ್ನು ಕೇಳಿದರು. ನೋಡು, ಈ ಅಪ್ಲೆಂಚ್ ಪಕ್ಕದಲ್ಲಿ ಖಾಲಿ ಜಾಗ ಇದೆಯಲ್ಲ, ಅದನ್ನು ಕೊಂಡ್ಕೊಂಡು ಅಲ್ಲಿ ನಿಮಗೆ ಬೇಕಾದಂತೆ ಮನೆ ಕಟ್ಟಿಸ್ಕೋ ಎಂದು ಮಿರ್ಜಾ ಸಾಹೇಬರು ಹೇಳುತ್ತಾರೆ. ಈಗ ಮನೆ ಕಟ್ಟಿಸೋ ಪ್ರಯಾಸ ಅಂತೂ ನನಗೆ ಅಸಾಧ್ಯ ಎಂದು ಹೇಳಿದರೆ ಮಿರ್ಜಾ ಸಾಹೇಬರು ನೀವೇನು ಪ್ರಯಾಸ ಪಡಬೇಡಿ, ನಾನು ನಿಂತು ಕಟ್ಟಡವನ್ನು ಕಟ್ಟಿಸಿಕೊಡುತ್ತೇನೆ ಎಂದು ಹೇಳುತ್ತಾರೆ. ನೀನೇನು ಹೇಳುತ್ತಿ? ಹಾಗಾಗಬಹುದಲ್ಲ. ಮಿರ್ಜಾ ಅವರಿಗೆ ತಮ್ಮಲ್ಲಿ ತುಂಬಾ ಪ್ರೀತಿ ಗೌರವ. ನನಗೆ ಮನೆ ಯಾಕೆ? ವೈ ಡು ಐ ವಾಂಟ್ ಎ ಹೌಸ್? ಇರುವುದಕ್ಕೆ, ಅನುಕೂಲವಾಗಿ ವಾಸ ಮಾಡುವುದಕ್ಕೆ. ಇನ್ನೆಷ್ಟು ದಿನ ಇರುವುದು? ಅದು ಈಶ್ವರ ಸಂಕಲ್ಪ. ಬೇಡವೆನ್ನಲು ನಾವು ಯಾರು? ಇರುವಷ್ಟು ದಿವಸ ಅನನುಕೂಲವಿಲ್ಲದೆ ಬದುಕಬೇಕೆ? ಮಿರ್ಜಾ ಸಾಹೇಬರು ಈ ವಿಷಯವನ್ನು ನನ್ನಲ್ಲಿ ಆಗಾಗ ಹೇಳುತ್ತಿದ್ದರು. ಬಹುದಿನದ ಚರ್ಚೆಯಾದ ಮೇಲೆ ತೀರ್ಮಾನಕ್ಕೆ ಬಂತು. ವಿಶ್ವೇಶ್ವರಯ್ಯನವರು ಕೊಟ್ಟ ಪ್ಲಾನ್ನ ಮೇರೆಗೆ ಅವರು ಗೊತ್ತು ಮಾಡಿಕೊಂಡಿದ್ದ ಬಾಡಿಗೆ ಮೀರದಂತೆ ಸರ್ಕಾರವು ತನ್ನ ಜಾಗದಲ್ಲಿ ಕಟ್ಟಡವನ್ನು ಕಟ್ಟಿಸಿಕೊಡತಕ್ಕದ್ದು. ವಿಶ್ವೇಶ್ವರಯ್ಯನವರು ಕಡೆವರೆಗೂ ಇದ್ದದ್ದು ಆ ಕಟ್ಟಡದಲ್ಲಿ. ಗ್ರಂಥ ಲೇಖನ. ಅಧಿಕಾರದಿಂದ ವಿಶ್ರಾಂತರಾದ ಬಳಿಕ ವಿಶ್ವೇಶ್ವರಯ್ಯನವರಿಗೆ ಹಾಯಾಗಿ ಪಿಂಚಣಿ ಅನುಭವಿಸಬೇಕೆಂಬ ಯೋಚನೆ ಬರಲಿಲ್ಲ. ದೇಶದ ಯೋಚನೆ ಸಂತತವಾಗಿ ಅವರ ಮನಸ್ಸಿನಲ್ಲಿ ಕುದಿಯುತ್ತಿತ್ತು. ಮೊದಲನೆಯ ಪ್ರಪಂಚ ಯುದ್ಧ 1918-19 ಒಂದು ಮುಗಿವಿಗೆ ಬಂದಾಗ ಪ್ರಪಂಚದ ಎಲ್ಲ ದೇಶಗಳ ಪರಿಸ್ಥಿತಿಯು ಅಷ್ಟಿಷ್ಟು ಮಾರ್ಪಾಟಾಗಿದ್ದವು. ಇಂಡಿಯಾ ದೇಶ ಆ ಹೊಸ ಸಂದರ್ಭದಲ್ಲಿ ತನ್ನ ಯೋಗಕ್ಷೇಮವನ್ನು ಹೇಗೆ ಸಾಧಿಸಿಕೊಳ್ಳಲಾದೀತು ಎಂಬ ವಿಚಾರದಲ್ಲಿ ವಿಶ್ವೇಶ್ವರಯ್ಯನವರ ಮನಸ್ಸಿಗೆ ಮುಖ್ಯ ವಿಷಯವಾಯಿತು. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದು ಅದರಲ್ಲಿ ಇಂಡಿಯಾಕ್ಕೆ ಪ್ರಗತಿಯ ಮಾರ್ಗ ಎಂತಹದ್ದು ಎನ್ನುವುದನ್ನು ದೃಷ್ಟಾಂತಪೂರ್ವಕವಾಗಿಯೂ ವಿವರಣೆ ಕಾರಣಗಳೊಡನೆ ತೋರಿಸಿಕೊಟ್ಟರು. ಅಲ್ಲಿಂದ 2-3 ವರ್ಷ ಕಳೆದ ಬಳಿಕ ದ ವಿಷನ್ ಆಫ್ ಪ್ರಾಸ್ಪರಸ್ ಇಂಡಿಯಾ ಎಂಬ ಇನ್ನೊಂದು ಗ್ರಂಥವನ್ನು ರಚಿಸಿದರು. ಆ ಗ್ರಂಥಗಳ ವಿಷಯಗಳನ್ನು ಕುರಿತು ಅವಕಾಶ ದೊರೆತಾಗೆಲ್ಲ ಉಪನ್ಯಾಸ ಮಾಡಿ ಆ ಉಪನ್ಯಾಸಗಳನ್ನು ಲಘು ಪುಸ್ತಕಗಳಾಗಿ ಪ್ರಕಟಿಸಿದರು. ವಿಶ್ವೇಶ್ವರಯ್ಯನವರ ಲೇಖನಗಳಲ್ಲಿ ಆ ಹೊತ್ತಿಗೂ ಈ ಹೊತ್ತಿಗೂ ಅನ್ವಯಿಸಬಹುದಾಗಿದ್ದ ಭಾಗಗಳನ್ನು ಬೇರೆಯಾಗಿ ತೆಗೆದು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರೆ ನಮ್ಮ ಯುವಜನರಿಗೆ ಅದರಿಂದ ದೊಡ್ಡ ಉಪಕಾರವಾದೀತು. ಮೈಸೂರು ಸರ್ಕಾರದವರು ವಿಶ್ವೇಶ್ವರಯ್ಯನವರ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಗ್ರಂಥವನ್ನು ಪುನರ್ ಮುದ್ರಣ ಮಾಡಿದ್ದಾರೆಂದು ಕೇಳಿದ್ದೇನೆ. ಇಂಡಿಯಾ ಸರ್ಕಾರದವರು ಕೂಡ ಆ ಗ್ರಂಥವನ್ನು ಪುನರ್ ಮುದ್ರಿಸಿದ್ದರೆಂದು ಕೇಳಿದ್ದೇನೆ. ಆ ಗ್ರಂಥದಲ್ಲಿ ಆ ಗ್ರಂಥ ಅವಶ್ಯವಾಗಿ ಚಲಾವಣೆಯಲ್ಲಿ ಇರಬೇಕಾದ್ದು. ನಮ್ಮ ತರುಣ ಜನರ ಮನಸ್ಸು ವಿಧ ವಿಧವಾದ ಪ್ರೇರಣೆಗಳಿಗೂ ಉತ್ತೇಜನೆಗಳಿಗೂ ಬಗೆ ಬಗೆಯ ಧ್ಯೇಯಗಳಿಗೂ ಪರವಶವಾಗಿ ಪರದಾಡುತ್ತಿರುವ ಈ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಸ್ವಂತ ಮಾತಿನಲ್ಲಿರುವ ಈ ಜೀವನ ಕಥೆ ಯುವಕರ ಮನಸ್ಸಿಗೆ ಒಂದು ನಿಷ್ಕಂಪವಾದ ಜ್ಯೋತಿ ಸ್ತಂಭವಾದೀತು ಎಂದು ನನಗನ್ನಿಸಿದೆ. ನಮ್ಮ ಯುವಕರು ಎಲ್ಲರೂ, ಅವರು ಇಂಜಿನಿಯರುಗಳಾಗಲಿ ಯಾವುದೇ ವೃತ್ತಿಯವರಾಗಲಿ, ಈ ಮೆಮೊರೀಸ್ ಗ್ರಂಥವನ್ನು ಅವಶ್ಯವಾಗಿ ವ್ಯಾಸಂಗ ಮಾಡಬೇಕೆಂದು ನಾನು ನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿಶ್ವೇಶ್ವರಯ್ಯನವರು ಸುಮಾರು 1895 ಪೂನಾಪಟ್ಟಣಕ್ಕೆ ಸ್ಯಾನಿಟರಿ ಇಂಜಿನಿಯರ್ ಆಗಿ ಬಂದರು. ಆ ಕಾಲದಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು ಪೂನಾಪಟ್ಟಣದ ಮುನಿಸಿಪಲ್ ಪ್ರೆಸಿಡೆಂಟರ್ ಆಗಿದ್ದರು. ಹೀಗೆ ಅಧಿಕಾರ ಕರ್ತವ್ಯಗಳು ಆ ಇಬ್ಬರನ್ನು ಹತ್ತಿರ ಹತ್ತಿರ ತಂದದ್ದರಿಂದ ಅವರಿಬ್ಬರಲ್ಲೂ ಸ್ನೇಹ ಬೆಳೆಯಲು ಕಾರಣವಾಯಿತು. ಗೋಖಲೆಯವರು ಆ ಕಾಲದಲ್ಲಿ ಮಹಾದೇವ ಗೋವಿಂದ ರಾನಡೆಯವರ ಶಿಷ್ಯರಂತೆ ಇದ್ದರು. ವಿಶ್ವೇಶ್ವರಯ್ಯನವರು ರಾನಡೆಯವರ ಮಹನೀಯತೆಗೆ ಮನಸೋತು ಅವರ ಪ್ರಭಾವಕ್ಕೆ ಒಳಗಾಗಿದ್ದರು. ಗೋಖಲೆ ವಿಶ್ವೇಶ್ವರಯ್ಯನವರ ಸ್ನೇಹ ಬಹು ಗಾಢವಾಗಿ ಬೆಳೆಯಿತು. ವಿಶ್ವೇಶ್ವರಯ್ಯನವರು ಗೋಖಲೆಯವರಿಗೆ ಬುದ್ಧಿವಾದ ಹೇಳುತ್ತಿದ್ದದ್ದು ಉಂಟು. ಒಂದು ಕಾಗದದಲ್ಲಿ ಹೀಗೆ ಬರೆದಿದ್ದರು: ನೀವು ನಿಮ್ಮ ಆರೋಗ್ಯವನ್ನು ಹುಷಾರಿನಿಂದ ನೋಡಿಕೊಳ್ಳುತ್ತಿಲ್ಲ, ದುರ್ಬಲರಾಗಿದ್ದೀರಿ, ಪದೇ ಪದೇ ಕಾಯಿಲೆ ಬೀಳುತ್ತೀರಿ, ಇದು ಸರಿಯಲ್ಲ. ನಾನು ಈ ಕಾಗದದೊಡನೆ ನಿಮಗೊಂದು ಪತ್ರ ಲೇಖನದ ನ್ಯೂಸ್ ಪೇಪರ್ ಕಟ್ಟಿಂಗ್ ಇಟ್ಟಿದ್ದೇನೆ. ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಏನೇನು ಮಾಡಬೇಕೆಂದು ತಿಳಿಸುತ್ತದೆ. ಇನ್ನು ಮುಂದೆ ನೀವು ಅದನ್ನು ಅನುಸರಿಸಿ ನಡೆದುಕೊಳ್ಳಬೇಕು. ಕ್ಲುಪ್ತ ಕಾಲಕ್ಕೆ ಭೋಜನ, ಕ್ಲುಪ್ತ ವ್ಯಾಯಾಮ, ಗೊತ್ತಾದ ಕಾಲಕ್ಕೆ ವಿಶ್ರಾಂತಿ, ಆಹಾರದಲ್ಲಿ ವರ್ಜ್ಯಗಳು, ಈ ವಿಷಯಗಳಿಗೆ ನೀವು ಗಮನ ಕೊಟ್ಟು ಮೈಯನ್ನು ದೃಢಪಡಿಸಿಕೊಳ್ಳಬೇಕು. ಈ ಕಾಗದವನ್ನು ನಾನು ನೋಡಿದ್ದೇನೆ. ಕಿರಿಯನನ್ನು ದಂಡಿಸುವಂತೆ ಬರೆದಿದ್ದಾರೆ ವಿಶ್ವೇಶ್ವರಯ್ಯನವರು. ಈ ಬುದ್ಧಿವಾದವು ಲೋಕದ ಎಲ್ಲ ಬುದ್ಧಿವಾದಗಳಂತೆ ತನ್ನ ದಾರಿ ಹಿಡಿಯಿತು ಎನ್ನುವುದು ಬೇರೆ ಮಾತು. ಗೋಖಲೆಯವರು ಆ ಮಾತನ್ನು ಕೇಳದೆ ತಮ್ಮದೇ ದಾರಿಯಲ್ಲಿ ನಡೆದು 50ಕ್ಕೆ ಮುಂಚೆಯೇ
ವಿಧಿವಶರಾದರು. 1946-47 ವಿಶ್ವೇಶ್ವರಯ್ಯನವರು ಒಂದು ಸಂಜೆ ಅನಿರೀಕ್ಷಿತವಾಗಿ ನನ್ನ ಮನೆಗೆ ಬಂದರು. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು, ಆದರೂ ಹೇಳದಿರದ ಸಂತೋಷ. ಮನೆಯೊಳಗೆ ಕರೆದುಕೊಂಡು ಬಂದು ಇದ್ದ ತರಕಲು ಕುರ್ಚಿಯಲ್ಲಿ ಕೂಡಿಸಿದ್ದಾಯಿತು. 10-15 ನಿಮಿಷದ ಮಾತುಕತೆ ಆದಮೇಲೆ ಅವರು ಹೊರಟರು. ಒಂದು ತಿಂಗಳ ಬಳಿಕ ಮತ್ತೊಮ್ಮೆ ಹಾಗೆ ಆಯಿತು. ಆಮೇಲೆ ಒಂದೆರಡು ತಿಂಗಳು ಕಳೆದ ಮೇಲೆ ನಾನೇ ಅವರ ಮನೆಗೆ ಹೋಗಿದ್ದೆ. ಮತ್ತೊಮ್ಮೆ ಮನೆಗೆ ಬರುವುದಾಗಿ ಹೇಳಿದರು. ನಾನು ಕೃತಜ್ಞತೆ ತಿಳಿಸಿ ತಾವು ಅಷ್ಟು ಶ್ರಮ ಪಡಬೇಕಾಗಿದ್ದಿಲ್ಲವೆಂದು ಹೇಳಿದ ಹೊತ್ತಿಗೆ ನಾನೇ ನಿಮ್ಮ ಮನೆಗೆ ಬರುವೆನೆಂದು ಬಿನ್ನವಿಸಿದೆ. ಅವರು ಹೀಗೆ ಹೇಳಿದರು, ಹೀಗುಂಟೆ ಮನೆಗೆ ಬರುತ್ತೇನೆ ಎನ್ನುವರನ್ನು ಬೇಡ ಎನ್ನುತ್ತಾರೆಯೇ? ನಾನು ಕೊಂಚ ತಾಳ್ಮೆಯಿಂದ ಲಾಲಿಸಬೇಕು. ತಾವು ನನ್ನ ಮನೆಗೆ ಬರುವುದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದನ್ನು ನಾನು ಕಾಣೆ. ತಾವು ಕಾಲಿಟ್ಟ ಕಡೆ ಪರಿಶುದ್ಧವಾಗುತ್ತದೆ, ಅದರೊಡನೆ ಸಮಸ್ತ ಶುಭ ಸಂಪತ್ತು ಬರುತ್ತದೆ. ಆದರೆ ನನ್ನ ಕಾರಣ ಬೇರೆ. ತಾವು ಬಂದು ಅಲ್ಲಿಯ ಮುರುಕುಲು ಕುರ್ಚಿ, ಅರುಕುಲು ಚಾಪೆ, ಕೊಳಕು ಚಿಂದಿಗಳನ್ನು ನೋಡಿ ಮನಸ್ಸಿನೊಳಗೆ ನೊಂದುಕೊಳ್ಳುತ್ತೀರಿ. ಅದನ್ನು ನಾನು ಚೆನ್ನಾಗಿ ಬರಲೆ. ನನ್ನನ್ನು ಒಳ್ಳೆಯ ಸಂಪಾದನೆಯ ಜಾಗಗಳಿಗೆ ನಿಯಾಮಕ ಮಾಡಬೇಕೆಂದು ತಾವು 3-4 ಸಲ ಪ್ರಯತ್ನ ಮಾಡೋಣವಾಯಿತು. ನಾನು ಮೂರ್ಖತನದಿಂದ ಒಪ್ಪಿಕೊಳ್ಳದೆ ಹೋದೆ. ಅದೆಲ್ಲ ತಮಗೆ ಜ್ಞಾಪಕಕ್ಕೆ ಬಂದು ತಾವು ಮತ್ತೆ ವ್ಯಥಪಡುತ್ತೀರಿ, ಅದಕ್ಕೆ ಅವಕಾಶವಾಗಬಾರದು ಎನ್ನುವುದೇ ನನ್ನ ತಾತ್ಪರ್ಯ. ಹೌದು, ನೀನಪ್ಪ ಮೂರ್ಖ, ಆಬ್ಸ್ಟಿನೇಟ್ ಎಂದು ನಕ್ಕು ಬಿಟ್ಟರು. ಆಟೋಮೊಬೈಲ್ ಯೋಜನೆ 38-39 ವಿಶ್ವೇಶ್ವರಯ್ಯನವರು ಬಹುಕಾಲದಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡ ಆಲೋಚನೆ ಕಾರ್ಯರೂಪಕ್ಕೆ ಬರುವ ಶಕುನ ತೋರಿತು. ನಮ್ಮ ದೇಶದಲ್ಲಿ ಸ್ವತಚ್ಚಲಿ ಯಾನ ಆಟೋಮೊಬೈಲ್ ಮೋಟಾರ್ ಬಂಡಿ ಕಾರ್ಖಾನೆಯನ್ನು ಸ್ಥಾಪಿಸಬೇಕು ಎಂದು. ಈ ಯೋಜನೆಗೆ ಕಾರ್ಯರೂಪ ಕೊಡಲು ಪ್ರಸಿದ್ಧ ಉದ್ದಿಮೆದಾರರಾದ ವಾಲ್ಚಂದ್ ಹೀರಾಚಂದ್ ಸೇಠ್ ಅವರು ಸಿದ್ಧರಾಗಿ ಬಂದಿದ್ದರು. ಆದರೆ ಆ ಯೋಜನೆಗೆ ವಿರೋಧಿಗಳಾದವರು ಕೆಲ ಮಂದಿ ಪ್ರಬಲರಿದ್ದರು. ಆಗ ರೆಸಿಡೆಂಟ್ ಆಗಿದ್ದ ಫ್ರೇಸರ್ ಎಂಬಾತ ಮಹಾರಾಜರ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದ. ಸರ್ಕಾರದ ಮಂತ್ರಿ ಸಂಪುಟವು ಮೇಲಕ್ಕೆ ಕಳುಹಿಸಿದ್ದ ಯೋಜನೆ ಮಹಾರಾಜರಿಂದ ಅಂಗೀಕಾರವಾಗುವ ಸೂಚನೆ ತೋರಿ ಬರಲಿಲ್ಲ. ಈ ಇಕ್ಕಟ್ಟಿನಲ್ಲಿ ಮಹಾರಾಜರ ಅನುಮತಿಯನ್ನು ವಿಶೇಷ ರೀತಿಯಿಂದ ಬೇಡಿಕೊಳ್ಳುವುದು ಯುಕ್ತವೆಂದು ವಿಶ್ವೇಶ್ವರಯ್ಯನವರಿಗೆ ತೋರಿತು. ಮಹಾರಾಜರಲ್ಲಿ ಯಾವ ಮಾತುಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ತಿಳಿಸುವುದು, ಯಾವ ಕಾರಣಗಳನ್ನು ಕೊಡುವುದು, ನಮ್ಮ ಭಿನ್ನಹ ಹೇಗಿರಬೇಕು, ಇದರ ಕುರಿತು ಆಲೋಚಿಸಿ ಭಿನ್ನಹದ ವಾಕ್ಯಗಳನ್ನು ಗೊತ್ತು ಮಾಡುವುದಕ್ಕಾಗಿ ಒಂದು ಸಮಿತಿಯಾಗಬೇಕೆಂದು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು. ನಮ್ಮ ಭಿನ್ನಹ ಟೆಲಿಗ್ರಾಮ್ನ ಮೂಲಕ ಹೋಗಬೇಕಾದ್ದು. ವಿಷಯ ಎಷ್ಟು ಮಹತ್ವದ್ದು, ಎಷ್ಟು ತುರ್ತಿನದು ಎಂದು ತೋರಿಸುವುದಕ್ಕಾಗಿ ಅದರ ಮಾತುಗಳನ್ನು ಗೊತ್ತು ಮಾಡುವುದಕ್ಕೆ ಈ ಸಮಿತಿ. ಅದರಲ್ಲಿದ್ದವರು ವಿಶ್ವೇಶ್ವರಯ್ಯನವರು, ವಾಲ್ಚಂದ್ ಹೀರಾಚಂದ್ ಸೇಠ್, ಭದ್ರಾವತಿ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಮಲ್ಲಿಪಟ್ಟಣದ ವೆಂಕಟನಾರಾಯಣಪ್ಪನವರು, ಸಿ ಹಯೋಧನರಾಯರು ಮತ್ತು DVG ಅಂದ್ರೆ ನಾನು. ಟೆಲಿಗ್ರಾಮ್ ಪ್ರಬಂಧ ಸಮಿತಿ ವಾಲ್ಚಂದ್ ಸೇಠ್ ಅವರ ಮನೆಯಲ್ಲಿ 5 ಗಂಟೆಗೆ ಸೇರಿತು. ವಿಶ್ವೇಶ್ವರಯ್ಯನವರು ಈ ಸಂದರ್ಭವನ್ನು ಎಲ್ಲರಿಗೂ ವಿವರಿಸಿದರು. ಬಳಿಕ 5 ಮಂದಿಯು ಬೇರೆ ಬೇರೆಯಾಗಿ ಕೂತು ಅವರವರಿಗೆ ತೋರಿದಂತೆ ಟೆಲಿಗ್ರಾಮಿನ ಕರಡನ್ನು ತಯಾರು ಮಾಡತಕ್ಕದ್ದು. ಆಮೇಲೆ ಆ 5 ಕರಡನ್ನು ಹೋಲಿಸಿ ನೋಡಿ ಒಂದೊಂದರಿಂದಲೂ ಅದರಲ್ಲಿರುವ ಮುಖ್ಯಾಂಶಗಳನ್ನು, ಮುಖ್ಯ ಪದಗಳನ್ನು ತೆಗೆದುಕೊಂಡು ಬೇರೆ ಒಂದು ಹೊಸ ಟೆಲಿಗ್ರಾಮ್ ಅನ್ನು ತಯಾರು ಮಾಡತಕ್ಕದ್ದು. ಈ ಏರ್ಪಾಟಿನಂತೆ 5 ಮಂದಿ ಬೇರೆ ಬೇರೆ ಕೋಣೆಗಳಲ್ಲಿ ಹೋದೆವು. 15 ನಿಮಿಷವಾದ ಮೇಲೆ ನಮ್ಮ ಡ್ರಾಫ್ಟ್ಗಳನ್ನು ಒಪ್ಪಿಸಿದೆವು. ಅವುಗಳನ್ನೆಲ್ಲ ಸೇರಿ ಪರೀಕ್ಷೆ ಮಾಡಿ ಒಂದು ಟೆಲಿಗ್ರಾಮ್ ಪ್ರಬಂಧವನ್ನು ತಯಾರು ಮಾಡಿದೆವು. ಅಲ್ಲಿಂದ ಮುಂದಿನ ಕಥೆ ಅನಾವಶ್ಯ. ಆ ಪ್ರಯತ್ನವನ್ನು ಅಷ್ಟಕ್ಕೆ ಕೈಬಿಡಬೇಕಾಯಿತು. ಆಟೋಮೊಬೈಲ್ ಯೋಜನೆಯ ಸ್ಥಾನದಲ್ಲಿ ಬಂದದ್ದು ಈಗಿನ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಏರೋನಾಟಿಕ್ಸ್ ಎಂಬ ಆಕಾಶಯಾನದ ಕಾರ್ಖಾನೆ. ಇದರ ಮೂಲ ಸ್ಥಾಪಕರು ವಾಲ್ಚಂದ್ ಹೀರಾಚಂದ್ ಸೇಠ್ರು. ಮುಂದಿನ ವೃತ್ತಾಂತ ವಿಶ್ವೇಶ್ವರಯ್ಯನವರ ಜೀವನಕ್ಕೆ ಚರಿತ್ರೆಗಷ್ಟು ಸಂಬಂಧಿಸಿದ್ದಲ್ಲ. ಅಂದರೆ ಒಂದು ಕೆಲಸವನ್ನು ಮಾಡಲೇಬೇಕು ಎಂದಾಗ ಎಷ್ಟು ಮನಸ್ಸನ್ನ ಅದರಲ್ಲಿ ತೊಡಗಿಸಿ ಶತಾಯ ಗತಾಯ ತನ್ನ ಪ್ರಯತ್ನವನ್ನ ಮಾಡ್ತಾರೆ ಎನ್ನುವುದಕ್ಕೆ ಈ ಉದಾಹರಣೆಯನ್ನು ನಾವು ನೋಡಬಹುದು. ವಿಶ್ವೇಶ್ವರಯ್ಯನವರು ಯಾವ ಕಾಗದ ಬರೆಯಬೇಕಾಗಿದ್ದರೂ ಹೀಗೆ ನಸೆ ನಸೆ ನಚ್ಚು ಇಟ್ಟುಕೊಂಡಿರುತ್ತಿದ್ದರು. ಒಂದು ಮದುವೆಯ ಮನೆಯ ಕರೆಯೋಲೆಗೆ ಉತ್ತರ, ತಮ್ಮ ಕೈಗೆ ಒಂದು ಪುಸ್ತಕವೋ ಕಾಗದವೋ ಬಂದಿದೆ ಎಂದು ತಲುಪು ಚೀಟಿ, ಯಾವುದೋ ಒಂದು ಎಂಗೇಜ್ಮೆಂಟ್ ಅನ್ನು ತಿಳಿಸುವ ಪತ್ರ, ಇಂತಹ ಬಹುಸಾಮಾನ್ಯ ವಿಚಾರಗಳಲ್ಲೂ ಅವರು ಬಹು ಹುಷಾರಿಯಿಂದ ನಡೆದುಕೊಳ್ಳುತ್ತಿದ್ದರು. 2 ಪಂಕ್ತಿಯ ಕಾಗದವಾದರೂ ಅದಕ್ಕೊಂದು ಡ್ರಾಫ್ಟ್ ತಯಾರಾಗಬೇಕು, ಆಮೇಲೆ ಟೈಪ್ ಆಗಬೇಕು, ಅದನ್ನು ಮತ್ತೆ ಓದಬೇಕು, ತಿದ್ದುವುದಿದ್ದರೆ ತಿದ್ದಬೇಕು, ಅರ್ಧ ವಿರಾಮ ಪೂರ್ಣ ವಿರಾಮಗಳನ್ನು ಹೀಗೆ 2-3 ಸಲ ತಿದ್ದುವುದುಂಟು. ಕಡೆಗೆ ಸಿದ್ಧವಾದ ಪ್ರತಿ ಚೊಕ್ಕಟವಾಗಿರಬೇಕು. ಕಾಗದ ದಪ್ಪವಾದ ಬಿಳಿಯ ಹಸನ್ ಕಾಗದ. ಕವರಿನ ಮೇಲೆ ಸ್ಟ್ಯಾಂಪ್ ಹಚ್ಚುವುದರಲ್ಲೂ ಹುಷಾರಿ ಅವಶ್ಯ. ಕಾಗದದ ಲಕೋಟೆಯ ಮೇಲಿನಿಂದ ಕಾಲಂಗುಲ ಬಿಟ್ಟು ಬಲಪಕ್ಕದ ಅಂಚಿನಲ್ಲಿ ಕಾಲಂಗುಲ ಬಿಟ್ಟು ತಿರುಗಾ ಮುರುಗಾ ಆಗದಂತೆ ನೇರವಾಗಿ ಸ್ಟ್ಯಾಂಪ್ ಅನ್ನು ಅಂಟಿಸಬೇಕು. ಕಾಗದ ಬಂದೊಡನೆಯೇ ನೋಡುವವರ ಕಣ್ಣಿಗೆ ಸಂತೋಷವಾಗಬೇಕು. ಇದು ವಿಶ್ವೇಶ್ವರಯ್ಯನವರ ನಚ್ಚು. ಅವರಿಗೆ 98-99 ವರ್ಷ ಆದ ಮೇಲೆ ಒಂದು ಸಂಜೆ ನಾನು ಅವರನ್ನು ನೋಡಲು ಹೋಗಿದ್ದೆ. ನಾನು ಮನೆಯಿಂದ ಹೊರಟಾಗ ಅವರನ್ನು ನೋಡುವ ಸಂಕಲ್ಪವಿರಲಿಲ್ಲ. ಯಾವುದೋ ಕೆಲಸಕ್ಕೆ ರೇಡಿಯೋ ಸ್ಟೇಷನ್ಗೆ ಹೋಗಿದ್ದವನು ಒಂದು ಚಾನ್ಸ್ ನೋಡಬಹುದು ಎಂದು ಅವರ ಬಂಗಲೆಗೆ ಹೋಗಿದ್ದೆ. ಸುಮಾರು 7 ಗಂಟೆ ಇರಬಹುದು. ನನ್ನನ್ನು ನೋಡುತ್ತಲೇ
ಆಳುಗಳು ಗುರುತು ಹಿಡಿದು ಸಾಹೇಬರಿದ್ದಾರೆ ದಯಮಾಡಿಸಿ ಎಂದ. ಇನ್ನೊಬ್ಬಳು ಮನೆಯೊಳಕ್ಕೆ ಹೋಗಿ ಅವರಿಗೆ ತಿಳಿಸಿರಬೇಕು ಆ ಆಳು ಕೋಣೆಯಿಂದ ಹೊರಕ್ಕೆ ಬಂದು ದಯಮಾಡಬೇಕೆಂದು ಅಪ್ಪಣೆಯಾಗಿದೆ ಎಂದ. ವಿಶ್ವೇಶ್ವರನವರು ಆಗತಾನೆ ವಾಕಿಂಗ್ ಮುಗಿಸಿಕೊಂಡು ಬಂದಿದ್ದಂತೆ ತೋರಿತು. ಮಲಗುವ ಮಂಚದ ಕಾಲಿನ ಕಡೆಗೆ ಅಂಚಿನ ಮೇಲೆ ಕುಳಿತು ತಮ್ಮ ಕೈಯಿಂದ ಕಾಲು ಚೀಲವನ್ನು ತೆಗೆಯುತ್ತಿದ್ದರು. ನನ್ನ ಕಂಡುಡನೆ ಪ್ರಸನ್ನಮುಖರಾಗಿ ಮಂಚಕ್ಕೆ ಅಂಟಿಕೊಂಡಿದ್ದ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದರು. ನಾನು ಕೇಳಿದೆ, ಮೈಗೆ ಹೇಗಿದೆ ನೋಡು, ಹೇಳಿದ ಮಾತನ್ನು ಒಬ್ಬರು ಕೇಳುವುದಿಲ್ಲ. ಸಂದರ್ಭವೇನೆಂದರೆ ಬಲಗಾಲನ್ನು ಎಡಗಾಲಿನ ಮೊಳಕಾಲಿನ ಮೇಲಿಟ್ಟು ಕಾಲು ಚೀಲು ತೆಗೆಯುತ್ತಿದ್ದಾಗ ಅದನ್ನು ಸುಲಭವಾಗಿ ಚಲಿಸಲಾಗಲಿಲ್ಲ, ಶಕ್ತಿ ಅಷ್ಟು ಕುಗ್ಗಿತ್ತು. ನಾನು ಹೇಳಿದೆ, ಆಳುಗಳು ಯಾರಾದರೂ ಸಂತೋಷದಿಂದ ತೆಗೆದಾರು, ನಿಮ್ಮ ಪಾದವನ್ನು ಮುಟ್ಟುವ ಯೋಗ ದೊರೆತರೆ ಅದು ಪುಣ್ಯ, ಅಪ್ಪಣೆಯಾದರೆ ನಾನೇ ಮೃದುವಾಗಿ ತೆಗೆಯುತ್ತೇನೆ, ನನ್ನ ಕಾಲನ್ನು ಯಾರಿಂದಲೂ ಮುಟ್ಟಿಸಿಕೊಳ್ಳುವುದಿಲ್ಲ. ಹೀಗೆ ಹೇಳಿ ತಾವೇ ಬಲಾತ್ಕಾರವಾಗಿ ಚೀಲವನ್ನು ತೆಗೆದರು. ಅವರು ಮಾಡಿದ ಹಠಕ್ಕೆ ಅವರಿಗೆ ನಗು. ಅವರು ಕೇಳಿದರು, ಹೀಗೆಲ್ಲ ಆಗುವುದು ಯಾಕೆ? ರೋಲ್ಸ್ ರಾಯ್ಸ್ ನಂತ ಕಾರಿನ ಯಂತ್ರ ಭಾಗ ಕೂಡ ಸವಿಯುತ್ತದೆ. ಎಂತ ಯಂತ್ರವಾದರೂ ಸವಿಯಬೇಕಷ್ಟೇ, ಸವೆದರೆ ಅದನ್ನು ರಿಪೇರಿ ಮಾಡುತ್ತಿರಬೇಕು. ದೇಹಯಂತ್ರವನ್ನು ರಿಪೇರಿ ಮಾಡುವುದಕ್ಕೂ ಒಂದು ಮಿತಿ ಇಲ್ಲವೇ? ಹಾಗಾಗಬಾರದು, ರಿಪೇರಿ ಮಾಡಬೇಕು ಎಂದು ಕೋಪದ ಧ್ವನಿಯಲ್ಲಿ ಹೇಳಿ ನಕ್ಕರು. ತಮ್ಮ ಮಾತು ಅಸಾಧ್ಯವಾದದ್ದೆಂದು ಅವರಿಗೆ ತೋರದಿರಲಿಲ್ಲ. ಇದಾಗಿ 15 ನಿಮಿಷ ಏನೋ ಲೋಕಾಭಿರಾಮವಾಗಿ ಮಾತನಾಡಿ ಹೊರಡಲು ಅಪ್ಪಣೆ ಬೇಡಿದೆ. ತಡಿ, ನಿನಗೆ ಒಂದು ಪುಸ್ತಕ ಕೊಡಬೇಕೆಂದಿದ್ದೆ. ನಾನು ಅದನ್ನೇ ಕೇಳಬೇಕೆಂದಿದ್ದೆ. ನಿನಗೆ ನಾನು ಏಕೆ ಪುಸ್ತಕ ಕೊಡಬೇಕು? ನಾನು ಓದಿ ಬುದ್ಧಿವಂತನಾಗುವುದಕ್ಕೆ? ಹಾಗಾದರೆ ಓದುತ್ತಿದ್ದಾನೆ, ಆಮೇಲೆ ಪರೀಕ್ಷೆ ಮಾಡಿ ನೋಡಬಹುದು. ನಕ್ಕು ಪುಸ್ತಕವನ್ನು ನನಗೆ ಕೊಡುವುದಕ್ಕೆ ನನ್ನ ಜೊತೆಯಲ್ಲಿ ಬೇರೊಂದು ಕೊಠಡಿಗೆ ಬರಲು ಎದ್ದರು. ನಾನು ಹೇಳಿದೆ, ಅಷ್ಟು ಆಯಾಸ ಅನವಶ್ಯಕ, ಇಲ್ಲಿಯೇ ಕೊಟ್ಟರೆ ಆಯ್ತು, ಅದು ಕೊಡದು, ಅದು ಕ್ರಮವಲ್ಲ. ನನ್ನೊಡನೆ ಬಂದು ಮೇಜಿನ ಮೇಲಿದ್ದ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟರು. ಅದರಲ್ಲಿ ನನ್ನ ಹೆಸರನ್ನು ಆಶೀರ್ವಚನವನ್ನು ಮೊದಲೇ ಬರೆದು ಸಿದ್ಧವಾಗಿಟ್ಟಿದ್ದರು. ಈ ಸಂಗತಿ ಹೇಳಿದ್ದರ ಉದ್ದೇಶ ಅವರ ವಿಧಿ ನಿಯಮವನ್ನ ತೋರಿಸುವುದು. ಒಂದು ದಿನ ವಿಶ್ವೇಶ್ವರಯ್ಯನವರ ಮನೆಯಲ್ಲಿ ಮಿತ್ರಗೋಷ್ಠಿಯನ್ನ ಸೇರಿಸಿದ್ದರು. ಸುಮಾರು 70 ಮಂದಿ ಇದ್ದರು. ಸ್ನೇಹಿತರೆ, ನಿಮ್ಮನ್ನು ನಾನು ಇಲ್ಲಿಗೆ ಬರಬೇಕೆಂದು ಬೇಡಿಕೊಂಡದ್ದು ಒಂದು ವಿಶೇಷ ಉದ್ದೇಶಕ್ಕಾಗಿ. ನೀವುಗಳೆಲ್ಲ ನಿಮ್ಮನ್ನು ನೋಡಲು ಬರುವ ಭೇಟಿಗಾರರಿಗೆ ಹೊತ್ತುಗೊತ್ತನ್ನು ಮಾಡಿಕೊಂಡಿದ್ದೀರಾ? ನನಗೆ ಇದು ಕಷ್ಟದ ವಿಷಯವಾಗಿದೆ. ನನಗೆ ತಿಳಿಯದೇ ಇರುವ ಜನ ಹೇಳದೆ ಕೇಳದೆ ಯಾವಾಗೆಂದರೆ ಆಗ ಬರುತ್ತಾರೆ. ಬೆಳಿಗ್ಗೆ 7 ಬರುತ್ತಾರೆ, 8 ಬರುತ್ತಾರೆ, 12, 1, 2, ಸಂಜೆ 7, ರಾತ್ರಿ 9 ಬರುತ್ತಿರುತ್ತಾರೆ. ತಾವು ಬರುವುದನ್ನು ಅವರು ಮುಂಚಿತವಾಗಿ ತಿಳಿಸಿ ವೇಳೆಯನ್ನು ಗೊತ್ತು ಮಾಡಿಕೊಳ್ಳುವುದಿಲ್ಲ. ಅವರಲ್ಲಿ ಬಹುಮಂದಿಗೆ ನಿರ್ದಿಷ್ಟವಾದ ಕೆಲಸವೂ ಕಾಣುವುದಿಲ್ಲ. ಹೀಗೆ ಪೊಳ್ಳು ಹರಟೆಯಲ್ಲಿ ಅವರೊಡನೆ ಕುಳಿತಿರುವುದಕ್ಕೆ ನನಗೆ ಪುರುಸುತ್ತಿಲ್ಲ. ಆದರೆ ಜನವೇನೋ ಒಂದು ವಿಶ್ವಾಸಕ್ಕಾಗಿ ಬರುತ್ತಾರೆ, ಅವರನ್ನು ನೋಡಲಾಗುವುದಿಲ್ಲವೆಂದು ಹೇಳಲು ನನಗೂ ಕಷ್ಟ. ಈ ಸಂಕಟದಲ್ಲಿ ನಾನು ಸಿಕ್ಕಿದ್ದೇನೆ, ಇದರಿಂದ ಪಾರಾಗುವುದು ಹೇಗೆ? ನೀವೆಲ್ಲ ದಯಮಾಡಿ ನನಗೆ ಹಿತೋಪದೇಶ ಮಾಡಬೇಕು. ಇದಕ್ಕೆ ಉತ್ತರವಾಗಿ ಕೆಲವರು ಏನು ಹೇಳದೆ ನಗುತ್ತಿದ್ದರು, ಇನ್ನು ಕೆಲವರು ನಮಗೂ ಹಾಗೆ ಆಗುತ್ತಿದೆ, ಮತ್ತೆ ಕೆಲವರು ನಮ್ಮ ಜನದ ಸ್ವಭಾವವೇ ಹಾಗೆ, ಅದನ್ನು ಯಾರು ತಿದ್ದ್ಯಾರು ಎಂದರು. ವಿಶ್ವೇಶ್ವರಯ್ಯನವರು, ಅದನ್ನು ತಿದ್ದಬೇಕು. ನಮ್ಮ ಜನ ಕಾಲಕ್ಕೆ ಬೆಲೆ ಕೊಡದೆ ಬರಿಯ ಪೊಳ್ಳು ಹರಟೆಯಲ್ಲಿಯೂ ಖಾಲಿ ಮರ್ಯಾದೆಯಲ್ಲಿಯೂ ಆಯುಷ್ಯವನ್ನು ಕಳೆದರೆ ನಮ್ಮ ದೇಶ ಈಗಿರುವಂತೆ ಇದ್ದು ಬಿಡುತ್ತದೆ. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಕೃಷ್ಣರಾಜ ಸಾಗರದ ಕೆಲಸ ಪ್ರಾರಂಭವಾಗಿ ಇನ್ನೂ ನಡೆಯುತ್ತಿದ್ದಾಗ ಮೈಸೂರು ಸರ್ಕಾರಕ್ಕೂ ಕೋಲಾರದ ಚಿನ್ನದ ಗಣಿಯ ಕಂಪನಿಯ ಮುಖ್ಯಸ್ಥರಾದ ಜಾನ್ ಟೇಲರ್ ಕಂಪನಿಗೂ ವಿದ್ಯುಚ್ಛಕ್ತಿ ಸರಬರಾಜಿನ ಬಗ್ಗೆ ಒಂದು ಒಪ್ಪಂದವಾಗಿತ್ತು. ಯಾವುದೋ ಒಂದು ಗೊತ್ತಾದ ತಾರೀಕಿಗೆ, ಬಹುಶಃ ಹೊಸ ವರ್ಷದ ಮೊದಲ ತಾರೀಕಿಗೆ, ಮೈಸೂರು ಸರ್ಕಾರವು ಚಿನ್ನದ ಗಣಿಗೆ ಹೆಚ್ಚು ವಿದ್ಯುಚ್ಛಕ್ತಿಯನ್ನು ಸರಬರಾಜು ಮಾಡಲು ಒಪ್ಪಿಕೊಂಡಿತ್ತು. ಆದದ್ದರಿಂದ ಕೃಷ್ಣರಾಜ ಸಾಗರದ ಕೆಲಸಗಳು ಬೇಗ ಬೇಗ ನಡೆದು ಶಿವನ ಸಮುದ್ರದಲ್ಲಿ ನೀರಿನ ಪ್ರವಾಹ ಯಥೇಷ್ಟವಾಗುವ ಅವಶ್ಯವಾಯಿತು. ಆದರೆ ಅಕ್ಟೋಬರ್ನಲ್ಲಿ ಅತಿವೃಷ್ಟಿಯಾಯಿತು. ಕೊಡಗಿನ ಕಡೆಯಿಂದ ನೆರೆ ಬಂತು. 2 ದಡಗಳನ್ನು ಮೀರಿ ನುಗ್ಗಿಕೊಂಡು ಬಂತು. ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ ಸೇರಿದೆ. ಅಲ್ಲಿ ಕನ್ನಂಬಾಡಿಯಿಂದ ಗಳಿಗೆ ಗಳಿಗೆಗೂ ವರ್ತಮಾನ ಬರುತ್ತಿದೆ. ನದಿಯಲ್ಲಿ ಪ್ರವಾಹ ಜೋರಾಗಿದೆ. ಕೆಲಸಗಾರರು ಭಯಪಟ್ಟು ಹಿಂಜರಿಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೆಲಸ ಸಾವಕಾಶವಾಗುತ್ತದೆ ಎಂದು ಗೊತ್ತಾದ ದಿವಸಕ್ಕೆ ವಿದ್ಯುಚ್ಛಕ್ತಿಯನ್ನು ಒದಗಿಸುವುದು ಅಸಾಧ್ಯವೆಂದು ಒಪ್ಪಂದದ ತಾರೀಕನ್ನು ಮುಂದೆ ಹಾಕಬೇಕೆಂದು ಇಲಾಖೆಯ ಅಧಿಕಾರಿಗಳು ಒತ್ತಾಯ ಮಾಡಿದರು. ಈ ಸಂದರ್ಭ ಶ್ರೀಮನ್ ಮಹಾರಾಜರಿಗೆ ತಿಳಿದು ಅವರು ದಿವಾನರಿಗೆ ಹೇಳಿದರು, ಅವಸರ ಪಡಬೇಕಾದಿಲ್ಲ, ನಮಗೆ ಬಂದಿರುವ ವಿಘ್ನ ದೈವಿಕವಾದದ್ದು, ನಮ್ಮಿಂದ ಆದದ್ದಲ್ಲ, ಇದಕ್ಕಾಗಿ ನೀವು ಪರಿತಾಪ ಪಡತಕ್ಕದ್ದು ಅಲ್ಲ. ನೀವು ಅವಸರ ಮಾಡಿಕೊಂಡು ಕೆಲಸ ಮಾಡುವವರನ್ನು ಅವಸರ ಪಡಿಸಿ ಪ್ರಯಾಸ ತೆಗೆದುಕೊಳ್ಳುವುದು ನ್ಯಾಯವಲ್ಲ. ಹೀಗೆ ತಾಳ್ಮೆಯನ್ನು ಉಪದೇಶಿಸಿದರು. ಲಂಡನ್ ಪಟ್ಟಣದ ಜಾನ್ ಟೇಲರ್ ಕಂಪನಿಯ ಯಜಮಾನರೇ ಟೆಲಿಗ್ರಾಮ್ ಕಳಿಸಿ ಕೆಲಸ ತಡವಾದದ್ದಕ್ಕೆ ಮೈಸೂರು ಸರ್ಕಾರದ ಮೇಲೆ ಯಾವ ಹೊಣೆಗಾರಿಕೆ ಇಲ್ಲವೆಂದು ಒಪ್ಪಂದದ ತಾರೀಕನ್ನು ಮೈಸೂರು ಸರ್ಕಾರ ಅನುಕೂಲವರಿತು ಮುಂದುವರಿಸಬಹುದು ಎಂದು ಸೂಚನೆ ಕೊಟ್ಟರು. ವಿಶ್ವೇಶ್ವರಯ್ಯನವರು ಒಪ್ಪಿದರೆ ಬಿಲ್ಕುಲ್ ಒಪ್ಪಲಿಲ್ಲ.
ಇಂಡಿಯಾ ದೇಶದ ಜನ ಒಂದು ನಿಶ್ಚಯ ಮಾಡಿದರೆ ಅದು ನಡೆದೇ ನಡೆಯಬೇಕು, ನಾವು ಮಾತಿಗೆ ತಪ್ಪಬಾರದು ಅಂತ ಹಠ ಹಿಡಿದರು. ಆಗಿನ ಡೆಪ್ಯೂಟಿ ಕಮಿಷನರಿಗೂ ಇತರ ಮುಖ್ಯಸ್ಥರಿಗೂ ಹುಕುಂ ಹೋಯಿತು. ಈ ಪ್ರಯತ್ನಕ್ಕೆ ಪೊಲೀಸ್ ಸೂಪರಿಂಟೆಂಡೆಂಟ್ ಎಲ್ ಕೃಷ್ಣರಾಯರ ಮೆಹನತ್ತು ತುಂಬಾ ನೆರವಾಯಿತು. ಮೈಸೂರು ಡಿಸ್ಟ್ರಿಕ್ಟ್ನಲ್ಲಿ ಮತ್ತು ಇತರ ಕಡೆ ಸಿಕ್ಕುವ ಕೂಲಿಗಾರರನ್ನೆಲ್ಲ ಸೇರಿಸತಕ್ಕದ್ದು, 10,000 ಗೋಣಿ ಚೀಲಗಳನ್ನು ಜಮಾಯಿಸತಕ್ಕದ್ದು, ಆ ಚೀಲಗಳಲ್ಲಿ ಮರಳಿ ಭರ್ತಿ ಮಾಡತಕ್ಕದ್ದು, ಆ ಉಸುಬು ತುಂಬಿದ ಚೀಲಗಳನ್ನು ನದಿಯ ಉಭಯ ಪಾರ್ಶ್ವಗಳಲ್ಲಿ ಕೃತಕ ದಡವಾಗಿ ಕಟ್ಟತಕ್ಕದ್ದು, ಅಷ್ಟು ದೊಡ್ಡ ಸಿಬ್ಬಂದಿಗೆ ಅನ್ನ ವಸತಿಗಳ ಅನುಕೂಲವನ್ನು ಕಲ್ಪಿಸತಕ್ಕದ್ದು, 1,000 ಕಿಟ್ಸ್ ಅನ್ ಲ್ಯಾಂಪ್ಗಳನ್ನು ಉರಿಸಿ ರಾತ್ರಿ ಕೆಲಸ ನಡೆಸತಕ್ಕದ್ದು, ಹೀಗೆ ಹಗಲು ರಾತ್ರಿಯು ಕೆಲಸ ಸಾಗತಕ್ಕದ್ದು. ಇದರಂತೆ ಆಯಿತು. ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯಲ್ಲಿ ರಾತ್ರಿ ತಂಗುವರು. ಬೆಳಿಗ್ಗೆ 9 ಹೊತ್ತಿಗೆ ಮೈಸೂರು ಪಟ್ಟಣಕ್ಕೆ ಬಂದು ತಮ್ಮ ಕೆಲಸಗಳನ್ನು ನೋಡುವರು. ಮಧ್ಯಾಹ್ನ 12 ಸಂಜೆ 5:30-6 ಪ್ರಜಾಪ್ರತಿನಿಧಿ ಸಭೆಯ ಕಾರ್ಯಕಲಾಪಗಳು ನಡೆಸುವರು. ಸಭೆ ಮುಗಿದ ಕೂಡಲೇ ಕಾರಿನಲ್ಲಿ ಕುಳಿತು ಕನ್ನಂಬಾಡಿಗೆ ಹೋಗುವರು. ಬೆಳಿಗ್ಗಿನಿಂದ ಸಂಜೆಯವರೆಗೂ 1/2 ಮೈಸೂರಿಗೆ ಟೆಲಿಗ್ರಾಮ್ ಮೂಲಕ ವಾರ್ತೆ ಬರುವರು. ಹೀಗೆ ತಾವೇ ಅಲ್ಲಿ ಖುದ್ದು ನಿಂತು ಕೆಲಸಗಳನ್ನ ಮುಂದುವರಿಸಿದರು. ಗೊತ್ತಾದ ದಿವಸ ಒಪ್ಪಂದದಂತೆ ಚಿನ್ನದ ಗಣಿಗೆ ಹೆಚ್ಚು ವಿದ್ಯುಚ್ಛಕ್ತಿಯನ್ನು ಕೊಡಲಾಯಿತು. ಮಹಾರಾಜರು ಪಟ್ಟ ಆನಂದವನ್ನು ಅಷ್ಟಿಷ್ಟೆಂದು ಹೇಳಲಾಗದು. ಅವರು ಕಂಡವರೊಡನೆಲ್ಲ ತಮ್ಮ ಹಿಗ್ಗನ್ನು ಹೇಳಿಕೊಳ್ಳುತ್ತಿದ್ದರು. ವಿಶ್ವೇಶ್ವರಯ್ಯನವರು ತಮ್ಮ ಜೇಬಿನಲ್ಲಿ ಯಾವಾಗಲೂ ಒಂದು ಮಡಿಸಿದ ದಪ್ಪ ಕಾಗದ ಕವರನ್ನು ಇರಿಸಿಕೊಳ್ಳುತ್ತಿದ್ದರು. ಆ ಕವರಿನ ಒಳಗೆ ಒಂದು ಪೆನ್ಸಿಲ್ ತುಂಡಿರುತ್ತಿತ್ತು. ಭೇಟಿಗೆ ಯಾರಾದರೂ ಬಂದರೆ ಆ ಮಡಿಸಿದ ಲಕೋಟೆಯು ಆ ಸೀಸದ ಕಡ್ಡಿಯ ತುಂಡು ಹೊರಗೆ ಬರುತ್ತಿದ್ದವು. ಮಾತುಕತೆಯ ಪ್ರವಾಹದಲ್ಲಿ ಯಾವ ವಿಷಯ ಯಾವ ಸಂಗತಿ ತಮಗೆ ಉಪಯುಕ್ತವಾದದ್ದು ಬಂದರೂ ಅದನ್ನು ವಿಶ್ವೇಶ್ವರಯ್ಯನವರು ಒಂದು ಲಕೋಟೆಯ ಮೇಲೆ ಸಂಕೇತಾಕ್ಷರದಲ್ಲಿ ಗುರುತು ಮಾಡಿಕೊಳ್ಳುತ್ತಿದ್ದರು. ಒಂದು ಲಕೋಟೆ ಮುಗಿದು ಹೋದರೆ ಇನ್ನೊಂದನ್ನು ತೆಗೆದುಕೊಳ್ಳುತ್ತಿದ್ದರು. ಹೀಗೆ ದಿನಕ್ಕೆ 3-4 ಲಕೋಟೆಗಳು ನೋಟ್ಸ್ನಿಂದ ಭರ್ತಿಯಾಗಿದ್ದದ್ದು ಉಂಟು. ಆಮೇಲೆ ರಾತ್ರಿ ಆ ಲಕೋಟೆಗಳನ್ನೆಲ್ಲ ಒಟ್ಟು ಸೇರಿಸಿ ಆ ನೋಟ್ಸ್ಗಳಲ್ಲಿ ಯಾವ್ಯಾವುದು ತಮಗೆ ಮುಖ್ಯ ಅನ್ನಿಸುವುದು ಅಂಥದ್ದನ್ನೆಲ್ಲ ಬೇರೆ ಒಂದು ಸೊಗಸಾದ ನೋಟ್ಬುಕ್ಕಿನಲ್ಲಿ ಗುರುತು ಮಾಡಿ ಲಕೋಟೆಗಳನ್ನು ಹರಿದು ಹಾಕುವರು. ವರ್ತಮಾನ ಪತ್ರಿಕೆಗಳ ಇತರ ಮ್ಯಾಗಝಿನ್ಗಳನ್ನು ಓದಿ ಅವುಗಳಲ್ಲಿನ ಮುಖ್ಯ ಲೇಖನ ಸಾರಾಂಶವನ್ನು ತಿಳಿಸುವುದಕ್ಕಾಗಿ ಒಬ್ಬ ರೀಡರ್ ಅನ್ನು ನೇಮಿಸಿಕೊಂಡಿದ್ದರು. ವಿಶ್ವೇಶ್ವರಯ್ಯನ ಮಿತವ್ಯಯದ ನಚ್ಚು ಇತ್ತು. ಮದುವೆ ಮನೆಯ ಲಗ್ನ ಪತ್ರಿಕೆಗಳು ಬೇರೆ ಆಹ್ವಾನ ಪತ್ರಿಕೆಗಳು ಬಂದಾಗ ಆ ಪತ್ರಿಕೆಗಳ ಒಂದು ಖಾಲಿ ಹಾಳೆ ಇರುವುದು ವಾಡಿಕೆಯಷ್ಟೇ. ವಿಶ್ವೇಶ್ವರಯ್ಯನವರು ಇಂಥ ಖಾಲಿ ಹಾಳೆಗಳನ್ನ ಬೇರೆ ತೆಗೆದು ಜೋಪಾನವಾಗಿ ಇಡುತ್ತಿದ್ದರು. ಇಂಥ ತುಂಡು ಕಾಗದಗಳನ್ನೆಲ್ಲ ಸೇರಿಸಿ ಪಂಚಿನಿಂದ ಕೊರೆದು ಒಂದು ದಾರ ಹಾಕಿ ಒಂದು ಮೇಜಿನ ಕೊನೆಯ ಒಂದು ಮೊಳೆಗೆ ತಗಲಿ ಹಾಕುತ್ತಿದ್ದರು. ಅವರು ಇಂಜಿನಿಯರಿಂಗ್ ಸಂಬಂಧದ ಲೆಕ್ಕವನ್ನು ಪದೇ ಪದೇ ಮಾಡುತ್ತಿದ್ದಾಗ ಆ ಲೆಕ್ಕಾಚಾರಗಳನ್ನೆಲ್ಲ ತುಂಡು ಕಾಗದಗಳನ್ನೇ ಉಪಯೋಗಿಸುತ್ತಿದ್ದರು. ಅವರ ಪೆನ್ಸಿಲ್ನ ಹಿಂಭಾಗಕ್ಕೆ ಯಾವಾಗಲೂ ಒಂದು ರಬ್ಬರ್ ತುಂಡು ಸಿಕ್ಕಿಸಿರಬೇಕು. ಒಂದು ಸಾರಿ ನಾನು ಅವರಿಗೆ ರಬ್ಬರ್ ಇಲ್ಲದ ಬರೀ ಪೆನ್ಸಿಲ್ ಅಂತ ಕೊಟ್ಟೆ. ಅವರು ಎ ಪೆನ್ಸಿಲ್ ವಿದೌಟ್ ರಬ್ಬರ್ ಇಸ್ ಯೂಸ್ಲೆಸ್ ಎಂದು ಬಿಸಾಟರು. ಅವರ ಪುನರ್ ಪರೀಕ್ಷೆ ಪರಿಷ್ಕರಣ ಅವರಿಗೆ ತುಂಬಾ ನಂಬಿಕೆ ಇತ್ತು. ವಿಶ್ವೇಶ್ವರಯ್ಯನವರ 97-98 ವರ್ಷ ವರ್ಧಂತಿ ಬೆಳೆದು 10-15 ದಿವಸವಾದ ಮೇಲೆ ನಾನು ಅವರನ್ನು ಕಾಣಲು ಹೋಗಿದ್ದೆ. ಸುಮಾರು 4 ನನಗೆ ಅಪ್ಪಣೆಯಾಗಿದ್ದಂತೆ ನಾನು ಒಂದು ನೋಟ್ಸ್ ಬರೆದು ಅದನ್ನು ಅವರಿಗೆ ತೋರಿಸುವುದಕ್ಕೆಂದು ಹೋಗಿದ್ದೆ. ಅವರ ಕೆಲಸದ ಕೊನೆಯಲ್ಲಿದ್ದರು. ಅಲ್ಲಿಗೆ ನನ್ನನ್ನು ಬರ ಹೇಳಿದರು. ನನ್ನನ್ನು ನೋಡಿದ ಕೂಡಲೇ ಕುಶಲ ಪ್ರಶ್ನೆಯಾದ ಮೇಲೆ ಹೇಳಿದರು, ಲುಕ್ ಎಟ್ ದಿಸ್, ಐ ಆಮ್ ಅಟೆಂಡಿಂಗ್ ಮೈ ಫ್ಯೂನರಲ್ಸ್. ಇಲ್ಲಿ ನೋಡು, ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಿಕೊಳ್ಳುತ್ತಿದ್ದೇನೆ. ಎಂಥ ವಿಕಟ ಹಾಸ್ಯ! ನಾನು ವಿಸ್ಮಿತನಾಗಿ ಅದೇನೆಂದು ಕೇಳಿದೆ. ಅವರು ತಮ್ಮ ಮುಂದಿದ್ದ ಟೆಲಿಗ್ರಾಮ್ ಕಾಗದಗಳ ರಾಶಿಯನ್ನು ತೋರಿಸಿದರು. ಸುಮಾರು 400 ಮೇಲ್ಪಟ್ಟು ಕಾಗದಗಳಿದ್ದವು. ಅವೆಲ್ಲ ವರ್ಷವರ್ಧಂತಿ ಅಭಿನಂದನೆಗಳು. ಇಂಡಿಯಾ ದೇಶದ ನಾನಾ ಭಾಗಗಳಿಂದಲೂ ವಿದೇಶಗಳಿಂದಲೂ ಬಂದಿತ್ತು. ನನಗೆ ಬಹು ಸಂತೋಷವಾಯಿತು. ಈ ಪ್ರಿಯವಾದ ಅಭಿಮಾನ ಪ್ರವಾಹವನ್ನು ಫ್ಯೂನರಲ್ಸ್ ಎಂದು ಕರೆಯುವುದೇ? ಅಷ್ಟಲ್ಲದೆ ಮತ್ತೇನು? ಬರೀ ಕಾಲಾಯಾಪನೆ, ವ್ಯರ್ಥ ಶ್ರಮ. ಇವುಗಳಿಗೆಲ್ಲ ಉತ್ತರ ಬರೆಯಬೇಕಲ್ಲ. ಅದಕ್ಕೇನು, ಒಂದು ಕಾಗದವನ್ನು ಟೈಪ್ ಮಾಡಿಸಿ ಅದನ್ನು ಅಚ್ಚು ಮಾಡಿಸಿ 500 ಪ್ರತಿ ಮಾಡಿಸಿದರಾಯ್ತು. ತಮ್ಮ ಕೈ ಬರವೂ ಅಚ್ಚಿನಲ್ಲಿರಬಹುದು. ಹಾಗುಂಟೆ, ಪ್ರತಿಯೊಂದು ಕಾಗದಕ್ಕೂ ಸ್ವಹಸ್ತದಿಂದ ಅವರವರಿಗೆ ತಕ್ಕಂತೆ ಜವಾಬು ಬರೆಯಬೇಕು. ದಿನಕ್ಕೆ 10-12 ಜವಾಬು ಬರೆದರೆ ಕೆಲವು ದಿನಗಳಲ್ಲಿ ಮುಗಿದಿತ್ತು. ನನ್ನ ಟಿಪ್ಪಣಿಯ ವಿಚಾರವೆತ್ತಿದೆ. ಹೌದು, ಒಂದಿಷ್ಟು ಟಿಪ್ಪಣಿ ಬರೆದಿದ್ದೇನೆ. ಅದನ್ನು ಯಾವ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೋ ಹುಡುಕುತ್ತೇನೆ ಎಂದು ಎದ್ದರು. 2-3 ಕಡೆ ಗೋಡೆಗಳ ಓರೆಯಲ್ಲಿಯೂ ಸಾಲಾಗಿದ್ದ ಟ್ರಂಕ್ಗಳು, ಸೂಟ್ ಕೇಸ್ಗಳು, ಬ್ರೀಫ್ ಬ್ಯಾಗ್ಗಳು ಎಲ್ಲ ಹುಡುಕಲು ಆರಂಭಿಸಿದರು. ಒಂದೊಂದು ಪೆಟ್ಟಿಗೆಯ ಮುಂದೆ ಕೂಡುವರು. ಅದರ ಬಾಗಿಲಿನಲ್ಲಿ ಕಣ್ಣಿನಿಂದ ಅಜಮಾಯಿಷಿ ಮಾಡಿ, ಈ ಪೆಟ್ಟಿಗೆ ಅಲ್ಲ, ಇನ್ನೊಂದು ಎಂದು ಹೇಳಿ ಪಕ್ಕದ್ದಕ್ಕೆ, ಇನ್ನೊಂದು 3. ನಾನು ಕೊಂಚ ಸಹಾಯ ಮಾಡಬಹುದೇ ಎಂದು ಕೇಳಿದೆ. ಏ, ಕೊಡದು, ನೀವಿರುವ ಕಡೆಯೇ ಇರಬೇಕು. ಈ ಹುಟ್ಟು ಹಬ್ಬದ ಅವಾಂತರದಲ್ಲಿ ನನ್ನ ಕೆಲಸವೆಲ್ಲ ಅಸ್ತವ್ಯಸ್ತವಾಗಿದೆ. ಕೊಂಚ ಸಾವಕಾಶ ಮಾಡಿದರೆ ನನ್ನ ನೋಟ್ಸು ಸಿಕ್ಕಿತು. ನಾನು ಆ ಹೊತ್ತಿಗೆ ಸಾಕೆಂದು ಅಲ್ಲಿಂದ ಹೊರಟೆ. ಅನರಣ್ಯ ವೇದದಲ್ಲಿ ಮತ್ತೆ ಹೇಳುವುದು, ನಾವು ಅನರಣ್ಯರಾಗಿರಬೇಕು. ಅದನ್ನ ವಿಶ್ವೇಶ್ವರಯ್ಯನವರು ಹೇಗೆ ಪಾಲಿಸಿದ್ರು ಎಂದು ನೋಡೋಣ. ವಿಶ್ವೇಶ್ವರಯ್ಯನವರು ಯಾರಿಂದ ಎಷ್ಟು ಮಟ್ಟಿನ ಸಹಾಯವನ್ನು ಪಡೆದುಕೊಂಡಿದ್ದರು ಅದಕ್ಕಾಗಿ ಸಂಭಾವನೆ ಕೊಡುವ ಪದ್ಧತಿಯನ್ನು ಮಾಡಿಕೊಂಡಿದ್ದರು. ಅವರಿಗೆ ಅನೇಕ ಸರ್ಕಾರಗಳಿಂದ ಇಂಜಿನಿಯರಿಂಗ್ ಬಾಬಿನಲ್ಲಿಯೂ ಯಂತ್ರಕರ್ಮ
ಪರಿಶ್ರಮಗಳ ಬಾವಿನಲ್ಲಿಯೂ ಸಲಹೆ ಬೇಕೆಂದು ಹಿತಸೂಚನೆಗಳು ಬೇಕೆಂದು ಬೇಡಿಕೆಗಳು ಬರುತ್ತಿದ್ದವು. ಈ ಬೇಡಿಕೆಗಳಿಗೆ ಪ್ರತ್ಯುತ್ತರವಾಗಿ ಬರೆಯುವ ಕೆಲಸದಲ್ಲಿ ಅವರಿಗೆ ಇತರ ಇಂಜಿನಿಯರ್ಗಳ ಸಹಾಯ ಕೊಂಚ ಬೇಕಾಗುತ್ತಿತ್ತು. ಎಲೆಕ್ಟ್ರಿಸಿಟಿಯ ವಿಚಾರದಲ್ಲಿ, ಭೂಗಣದ ವಿಚಾರದಲ್ಲಿ, ಇತರ ಪಾರಿಶ್ರಮಿಕ ವಿಚಾರಗಳಲ್ಲಿ ಅವರು ಸಮರ್ಥರನ್ನು ಕೇಳುತ್ತಿದ್ದರು. ಅವರು ಕೊಟ್ಟ ಸಹಾಯಕ್ಕಾಗಿ ಒಂದಿಷ್ಟು ಪ್ರತಿಫಲವನ್ನು ನೀಡುತ್ತಿದ್ದರು. ಅವರು ಪ್ರತಿಫಲ ಅನಾವಶ್ಯಕವೆಂದು, ತಾವು ಮಾಡಿದ ಕೆಲಸ ಬಹು ಸ್ವಲ್ಪದ್ದೆಂದು ಹೇಳಿದರೆ ಅವರು ಒಪ್ಪಿಕೊಳ್ಳರು. ನಾನು ಮಾಡುವ ಕೆಲಸಕ್ಕೆ ನನಗೆ ಸಂಭಾವನೆ ಬರುತ್ತದೆ, ಆದ್ದರಿಂದ ನೀವು ನಾನು ಕೊಟ್ಟದನ್ನು ತೆಗೆದುಕೊಳ್ಳಲೇಬೇಕು ಎಂದು ಒತ್ತಾಯಪಡಿಸುತ್ತಿದ್ದರು. ಅವರಿಗೂ ನನಗೂ ಈ ವಿಚಾರದಲ್ಲಿ ತಕರಾರು ಬಂದದ್ದುಂಟು. ನಿಮ್ಮಿಂದ ಒಂದು ಕೆಲಸ ಮಾಡೆಂದು ಹೇಳಿಸಿಕೊಳ್ಳುವುದೇ ನನಗೆ ಪುಣ್ಯಾವಕಾಶ. ನಿಮಗೆ ನಾನು ಕೆಲಸ ಮಾಡಿಕೊಟ್ಟೆನೆಂದರೆ ನನಗದು ಹೆಮ್ಮೆಯ ವಿಷಯ ಎಂದು ನಾನು ಹೇಳುತ್ತಿದ್ದೆ. ಅವರನ್ನು ಅಂಗೀಕರಿಸದೆ ನೀನು ಹಾಗೆ ಮಾಡಿದರೆ ಇನ್ನು ಮುಂದೆ ನಿನ್ನ ಕೈಯಿಂದ ನಾನು ಯಾವ ಕೆಲಸವನ್ನು ತೆಗೆದುಕೊಳ್ಳಲಾರೆ. ಅಂಥವರು ಹಣ ತೆಗೆದುಕೊಂಡಿದ್ದಾರೆ, ಇಂಥವರು ಹಣ ತೆಗೆದುಕೊಂಡಿದ್ದಾರೆ, ನೀನೇಕೆ ತೆಗೆದುಕೊಳ್ಳಬಾರದು? ಅವರಿಗಿಂತ ನೀನು ಸಾಹುಕಾರನೋ ಎಂದೆಂದು ವಾದ ಹೂಡುತ್ತಿದ್ದರು. ನಾನೊಂದು ಉಪಾಯ ಮಾಡಿದೆ. ಕೊಟ್ಟ ಚೆಕ್ಕುಗಳನ್ನು ಅವರಿಂದ ತೆಗೆದುಕೊಂಡೆ. ಅದನ್ನು ಬ್ಯಾಂಕಿಗೆ ಕಳಿಸದೆ ಹಾಗೆ ಇರಿಸಿಕೊಳ್ಳುವುದು, ಇದು ಡಿ ವಿ ಜಿ ಮಾಡಿದ ಕೆಲಸ. ಇನ್ನೊಂದು ನಿದರ್ಶನವನ್ನ ಇಲ್ಲಿ ಹೇಳಬೇಕೆಂದ್ರೆ, ವಿಶ್ವೇಶ್ವರನವರು ದಿವಾನ ಪದವಿಯಿಂದ ವಿಶ್ರಾಂತರಾಗಿ ಎಷ್ಟೋ ವರ್ಷಗಳಾದ ಮೇಲೆ ಬಿಹಾರಿನಲ್ಲಿ ಗಂಗಾ ನದಿಗೆ ಒಂದು ಹೊಸ ಸೇತುವೆಯನ್ನು ಕಟ್ಟಬೇಕೆಂದು ವಿಚಾರ ಇಂಡಿಯಾ ಸರ್ಕಾರದ ಮುಂದೆ ಬಂದಾಗ ಆ ಸೇತುವೆಗೆ ಉಚಿತವಾದ ಸ್ಥಳ ಯಾವುದು ಎಂಬ ಪ್ರಶ್ನೆ ತಕರಾರು ಮಾಡಿತು. ಇಂಡಿಯಾ ಸರ್ಕಾರದ ಇಂಜಿನಿಯರ್ಗಳಲ್ಲಿ ಅಭಿಪ್ರಾಯ ಭೇದ ಬಲವಾಗಿತ್ತು. ಆಗ ಆ ವಿಚಾರದಲ್ಲಿ ವಿಶ್ವೇಶ್ವರನವರ ಸಲಹೆ ಕೇಳತಕ್ಕದ್ದೆಂದು, ಅದರಂತೆ ನಡೆಯತಕ್ಕದ್ದೆಂದು ಒಬ್ಬ ಪ್ರಮುಖರು ಸೂಚಿಸಿದರು. ಸಂಬಂಧಪಟ್ಟವರೆಲ್ಲ ಭೇದವಿಲ್ಲದೆ ಒಮ್ಮತದಿಂದ ಒಪ್ಪಿಕೊಂಡರು. ಅದರಂತೆ ವಿಶ್ವೇಶ್ವರಯ್ಯನವರಿಗೆ ಆಹ್ವಾನ ಬಂತು. ಅವರು 90 ಮೇಲ್ಪಟ್ಟ ವಯಸ್ಸಿನ ಮುದುಕರಾದ್ದರಿಂದ ಅವರು ಬರಲಾರರೆಂದು ನಿರೀಕ್ಷಿಸಿದ್ದವರಿಗೆ ಆಶಾಭಂಗವಾಯಿತು. ವಿಶ್ವೇಶ್ವರಯ್ಯನವರನ್ನು ಬರಮಾಡಿಕೊಂಡು ಅವರಿಗೆ ಬೇಕಾದ ಸೌಕರ್ಯವನ್ನು ಒದಗಿಸಿಕೊಡುವಂತೆ ಸರ್ಕಾರ ಅಧಿಕಾರಿಗಳಿಗೆ ತಾಕೀತಾಯಿತು. ಆ ಅಧಿಕಾರಿಗಳಲ್ಲಿ ಒಬ್ಬರಿಂದ ನಾನು ಕೇಳಿದ್ದನ್ನು ಇಲ್ಲಿ ಹೇಳುತ್ತಿದ್ದೇನೆ. ನದಿಯ ತೀರಕ್ಕೆ ಕರೆದುಕೊಂಡು ಹೋಗಲು ಡೋಲಿಗಳು ಸಿದ್ಧವಾಗಿದ್ದವು. ಆ ಪ್ರದೇಶ ಬಂಡೆ ಗುಡ್ಡಗಳಿಂದ ತುಂಬಿದ್ದು. ಪ್ರಾಯದಲ್ಲಿರುವವರಿಗೂ ಅದು ಸಂಚಾರ ಕಷ್ಟ. ಆದ್ದರಿಂದ ಮುದುಕರನ್ನು ಡೋಲಿಯಲ್ಲಿ ಕೂಡಿಸಿ ಅವರ ಕೈ ಅಲುಗದಂತೆ ಹೋಗಿ ಅವರನ್ನು ನೋಡಬೇಕಾದ ಪ್ರದೇಶವನ್ನು ಡೋಲಿಯಿಂದ ನೋಡುವಂತೆ ಏರ್ಪಾಡಾಗಿತ್ತು. ವಿಶ್ವೇಶ್ವರಯ್ಯನವರು ಕಾರಿನಿಂದ ಧುಮುಕಿದರು. ನೆಲದಿಂದ ಬಂಡೆಯ ಮೇಲಕ್ಕೆ ಹಾರಿದರು. ಅಲ್ಲಿಂದ ಇನ್ನೊಂದು ಗುಡ್ಡಕ್ಕೆ ಎಗರಿದರು. 1 ಒಳಗೆ ಆ ಪ್ರದೇಶವನ್ನೆಲ್ಲ ತಮ್ಮ ಕಾಲುಗಳಿಂದಲೇ ಸಂಚಾರ ಮಾಡಿ ಅಜಮಾಯಿಷಿ ಮಾಡಿಕೊಂಡು ಬಂದರು. ಡೋಲಿಗಳು ಸಹಾಯಕರು ಹಿಂದೆ ಕುಂಟಿಕೊಂಡು ಬರುತ್ತಿದ್ದರು. ವಿಶ್ವೇಶ್ವರಯ್ಯನವರ ಲವಲವಿಕೆಯನ್ನು ನೋಡಿ ಅವರು ಮುದುಕರಲ್ಲವೇ ಅಲ್ಲ, ಅವರಿಗೆ 90 ಇಲ್ಲ ಎಂದೆಲ್ಲ ಕಾರ್ಯವರ್ಗದವರು ವಾದ ಮಾಡುತ್ತಿದ್ದರಂತೆ. ಆ ಪ್ರದೇಶವನ್ನೆಲ್ಲ ಅಜಮಾಯಿಷಿ ಮಾಡಿದ್ದಾದ ಮೇಲೆ ವಿಶ್ವೇಶ್ವರಯ್ಯನವರು ಆ ಟ್ರಾವೆಲರ್ಸ್ ಬಂಗಲೆಗೆ ಬಂದು ಮೇಜಿನ ಮೇಲೆ ಕಾಗದದ ಹಾಳೆಯನ್ನು ಹಾಸಿ ಅದರ ಮೇಲೆ ಡ್ರಾಯಿಂಗ್ ಬರೆಯಲು ಉಪಕ್ರಮಿಸಿದರು. ಸೇತುವೆಯ ಅಡಿಪಾಯ ಎಲ್ಲಿರತಕ್ಕದ್ದು, ಅದು ಎಲ್ಲಿಂದ ಹೊರಟು ಎಲ್ಲಿಗೆ ಸೇರತಕ್ಕದ್ದು, ಅದರ ಕಟ್ಟಡದ ಅಗಲ, ಆಳ, ಎತ್ತರ, ಇದೇ ಮೊದಲಾದ ವಿವರಗಳನ್ನು ಗುರುತು ಹಾಕಿದರು. ಬಳಿಕ ತಮ್ಮ ರಿಪೋರ್ಟ್ ಅನ್ನು ಬರೆದರು. ಅದಾದ ಮೇಲೆ ಅಲ್ಲಿ ಹಣಕಾಸಿನ ಮುಖ್ಯಾಧಿಕಾರಿಯನ್ನು ಕರೆದು ಈ ರಿಪೋರ್ಟ್ ಅನ್ನು ಅಚ್ಚು ಮಾಡಿಸಬೇಕು, ಅದರ ಪ್ರತಿಗಳನ್ನು ಅಮೆರಿಕದಲ್ಲಿಯೂ ಹಂಚಬೇಕಾಗುತ್ತದೆ, ಆದ್ದರಿಂದ ಬಹು ಸೊಗಸಾಗಿ ಅಚ್ಚು ಮಾಡಬೇಕು. ಸರ್ಕಾರವು ಅಚ್ಚು ಮಾಡುವುದಕ್ಕೆ 500 ಮಂಜೂರು ಮಾಡಿದ್ದಾರೆ, ಅಷ್ಟರಲ್ಲಿ ಶಕ್ಯವಿದ್ದಂತೆ ಮಾಡುತ್ತೇನೆ. ಛೇ ಛೇ ಛೇ, ಸರ್ಕಾರದ ಹಣ ನನಗೆ ಬೇಕಾಗಿಲ್ಲ, ಅವರು ಏನಾದರೂ ಮಾಡಿಕೊಳ್ಳಲಿ, ಈ ರಿಪೋರ್ಟ್ ಅನ್ನು ಅಚ್ಚು ಮಾಡುವ ಹಣವನ್ನು ನಾನು ಕೊಡುತ್ತೇನೆ, ಇದು ನನ್ನ ಸ್ವಂತದ ಕೆಲಸ. ಇದು ವಿಶ್ವೇಶ್ವರಯ್ಯನವರ ಕೆಲಸದ ಕ್ರಮ. ಸ್ಟೇಟ್ಸ್ ಪೀಪಲ್ಸ್ ಕಾನ್ಫರೆನ್ಸ್, ಇದು 1929 ತಿರುವನಂತಪುರದಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಪೀಪಲ್ ಕಾನ್ಫರೆನ್ಸ್ ನಡೆಯಿತು. ಅದಕ್ಕೆ ವಿಶ್ವೇಶ್ವರಯ್ಯನವರು ಅಧ್ಯಕ್ಷರಾಗಿದ್ದರು. ಅಂದಿಗೆ 3-4 ಹಿಂದೆ ಅಚ್ಯುತಮೇನನ್ ಎಂಬ ವಕೀಲರು, ಇನ್ನೊಬ್ಬರು ತಿರುವಾಂಕೂರಿನ ಪ್ರಮುಖರು ಬೆಂಗಳೂರಿಗೆ ಬಂದು ಈ ಸಮ್ಮೇಳನದ ವಿಷಯವನ್ನು ಇಲ್ಲಿಯ ಪ್ರಮುಖ ಜನರನ್ನು ಕಂಡಿದ್ದರು. ಅದಕ್ಕೆ ಮುಂಚೆ ವಿಶ್ವೇಶ್ವರಯ್ಯನವರನ್ನು ಕಂಡು ತಮ್ಮ ಉದ್ದೇಶವನ್ನು ವಿವರಿಸಿ ತಾವು ಅಧ್ಯಕ್ಷರಾಗಬೇಕು ಎಂದು ಅರಿಕೆ ಮಾಡಿದರಂತೆ. ವಿಶ್ವೇಶ್ವರಯ್ಯನವರು ಮೊದಲು ಒಪ್ಪಲಿಲ್ಲ, ರಾಜಕೀಯಕ್ಕೂ ತಮಗೂ ದೂರ ಎಂದು ನಿರಾಕರಿಸಿದರು. ಮತ್ತೆ ಒತ್ತಾಯ ಮಾಡಿದಾಗ ವಿಶ್ವೇಶ್ವರಯ್ಯನವರು ನನ್ನ ಹೆಸರು ಹೇಳಿ ಆತ ಸಹಾಯ ಮಾಡುವುದಾದ್ರೆ ನಾನು ಆಲೋಚನೆ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟರಂತೆ. ವಿಶ್ವೇಶ್ವರಯ್ಯನವರು ಯಾವ ರೈಲಿನಲ್ಲಿ ಪ್ರಯಾಣ ಮಾಡಿದರೂ ಅದೇ ರೈಲಿನ ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ನಾವು ಒಂದು 25 ಹೊರಟೆವು. ಬೆಂಗಳೂರಿನಿಂದ ಹೊರಡುವುದಕ್ಕೆ ಮುಂಚೆ ವಿಶ್ವೇಶ್ವರಯ್ಯನವರು ಹೀಗೆ ಹೇಳಿದರು, ನಾನು ಅಲ್ಲಿ ಮಾಡಬೇಕಾದ ಉಪನ್ಯಾಸವನ್ನು ತಯಾರು ಮಾಡಿಡುತ್ತೇನೆ, ಅದನ್ನು ನೀನು ಒಂದು ಸಾರಿ ನೋಡಿರಬೇಕು, ಮತ್ತು ಆ ಸಭೆಯಲ್ಲಿ ಗಾಳಿ ಬುರುಡೆಯ ಭಾಷಣ ನಡೆದರೆ ಸಾಕು. ಕಾರ್ಯವೇನು ನಡೆಯಬೇಕಾಗಿದೆ ಎಂಬುದನ್ನು ಕುರಿತು ನಾವು ಕಾರ್ಯಯೋಗ್ಯವಾದ ಸೂಚನೆಗಳನ್ನು ಸಭೆಯ ಮುಂದಿರಿಸಿ ಅನುಮತಿ ಪಡೆಯಬೇಕು. ಆ ಸೂಚನೆಗಳ ಪತ್ರದ ಬಗೆಗೆ ನಾವು ವಿವರಗಳನ್ನು ಆಲೋಚಿಸಿರಬೇಕು.
ನನಗೆ ತೋರಿದ ಆಲೋಚನೆಗಳನ್ನು ನಾನು ಗುರುತು ಹಾಕಿಡುತ್ತೇನೆ, ನಿನಗೆ ತೋರಿದ್ದನ್ನು ನೀನು ಗುರುತು ಹಾಕಬೇಕು. ಆಮೇಲೆ ಇಬ್ಬರೂ ಕಲೆತು ನಿನ್ನ ಪತ್ರ ನನ್ನ ಪತ್ರ ಎರಡನ್ನು ಮುಂದಿರಿಸಿಕೊಂಡು ಪರ್ಯಾಲೋಚಿಸಿ ಅಖೈರ್ ಸೂಚನೆ ಪತ್ರ ಸಿದ್ಧ ಮಾಡೋಣ. ಈ ಆಲೋಚನೆಯಂತೆ ಕೆಲಸ ಮಾಡಲು ನಾವು ಪ್ರಯಾಣ ಮಾಡುತ್ತಿದ್ದಾಗ ಅವಕಾಶ ದೊರೆಯಿತು. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ವಿಶ್ವೇಶ್ವರಯ್ಯನವರ ಆಳು ಬಂದು ಸಾಹೇಬರು ಸಲಾಂ ಹೇಳುತ್ತಾರೆ ಎಂದ. ನಾನು ನನ್ನ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಕುಳಿತ ಮೇಲೆ 15 ನಿಮಿಷ ಕೆಲಸ ನಡೆಯುವುದು. 16ನೇ ನಿಮಿಷದಲ್ಲಿ ಅವರು, ಈಗ ನೀನು ಹೋಗು, 15 ನಿಮಿಷ ವಿಶ್ರಾಂತಿ ತಗೋ ಎನ್ನುವರು. ನಾನು ನನ್ನ ಕಂಪಾರ್ಟ್ಮೆಂಟ್ಗೆ ವಾಪಸ್ ಬಂದಾಗ ಇಲ್ಲಿ ಹರಟೆ ಕೋಲಾಹಲ ನಡೆಯುವುದು. ಇಲ್ಲಿ 16ನೇ ನಿಮಿಷ ಬಂದ ಕೂಡಲೇ ಸಾಹೇಬರು ಸಲಾಂ ಹೇಳುತ್ತಾರೆ. ಕಂಪಾರ್ಟ್ಮೆಂಟ್ನಲ್ಲಿದ್ದ ನನ್ನ ಸ್ನೇಹಿತರೆಲ್ಲ ಹಾಸ್ಯ ಮಾಡಿ ನಗುವರು. ಕೆಲವರು, ಚೆನ್ನಾಗಿ ಆಗುತ್ತಿದೆ ಶಿಕ್ಷೆ, ಇಷ್ಟು ದಿನ ಶಿಕ್ಷೆಯಲ್ಲಿದ್ದವನಿಗೆ ಎನ್ನುವರು. ಇನ್ನು ಕೆಲವರು, ಅರ್ಥ ಮೈಲ್ ಕಳಿಸಿದಾರಪ್ಪ ಎನ್ನುವರು. ನಾನು ಮತ್ತೆ ವಿಶ್ವೇಶ್ವರಯ್ಯನವರ ಕಂಪಾರ್ಟ್ಗೆ ಹೋದಾಗ ಇನ್ನು 15 ನಿಮಿಷ ಕೆಲಸ ನಡೆಯುವುದು. ಆ 15 ನಿಮಿಷ ಮುಗಿದ ಮೇಲೆ ಮತ್ತೆ ನನಗೆ ರೆಸ್ಟ್. ನಾನು ಕಂಪಾರ್ಟ್ಮೆಂಟ್ಗೆ ವಾಪಸ್ ಬರುವ ವೇಳೆಗೆ ಇನ್ನೂ ಹಿಂದಿನ ಹಾಸ್ಯದ ಧಾರೆಯೇ ಹರಿಯುತ್ತಿರುವುದು. ಈಗ ಅದು ಮತ್ತೆ ಮುಂದುವರಿಯುವುದು. ವಿಶ್ರಾಂತಿಯ ವಿಧಾನ ಹೇಗಿತ್ತಂದ್ರೆ, ಒಂದು ದಿನ ಮಧ್ಯಾಹ್ನ 2 ಗಂಟೆಯಲ್ಲಿ ವಿಶ್ವೇಶ್ವರಯ್ಯನವರು, ನೀನು ರೆಸ್ಟ್ ತಕೋ ಎಂದು ಹೇಳಿದಾಗ, ನನಗೆ ರೆಸ್ಟ್ ಅವಶ್ಯವಿಲ್ಲ, ಮಧ್ಯಾಹ್ನ ಕೆಲಸ ಮಾಡುವುದು ನನಗೆ ರೂಢಿಯಾಗಿದೆ ಎಂದೆ. ಹಾಗಲ್ಲ, ಅದು ಕೂಡ ರೆಸ್ಟ್ ತೆಗೆದುಕೊಳ್ಳದಿದ್ದರೆ ಕೆಲಸ ಚೆನ್ನಾಗಿ ನಡೆಯುವುದಿಲ್ಲ ಎಂದು ಹೇಳುತ್ತಾ, ರೆಸ್ಟ್ ತೆಗೆದುಕೊಳ್ಳುವುದು ಹೀಗೆ ಎಂದು ವಿಧಾನವನ್ನು ಹೇಳಿಕೊಟ್ಟರು. ಆಗ ಅವರು ಅಂಗಿ ಇಜಾರು ಮೊದಲಾದ ಉಡುಪನ್ನು ತಲೆಯಿಂದ ಕಾಲಿನವರೆಗೂ ಯಥಾಪ್ರಕಾರ ಧರಿಸಿದ್ದರು. ರೆಸ್ಟ್ ಮಾಡಿಕೊಳ್ಳುವುದೆಂದರೆ ರುಮಾಲನ್ನು ಒಂದು ಗೂಟಕ್ಕೆ ತಗಲಿ ಹಾಕುವುದು, ಕುಳಿತಿದ್ದ ಕಡೆಯೇ ಮುದುಡಿಕೊಳ್ಳುವುದು, ಒಂದು ಕೈಯಲ್ಲಿ ಪೆನ್ಸಿಲ್ ಆಗಿ ಇರಬೇಕು, ಇನ್ನೊಂದು ಕೈಯಲ್ಲಿ ಹಾಳೆ ಇರಬೇಕು, ಕಣ್ಣು ರೆಪ್ಪೆ ಮಾತ್ರ ಮುಚ್ಚಿರಬೇಕು. ಇದೆಂತ ರೆಸ್ಟ್ ಸರ್ ಎಂದು ಟೀಕಿಸುವ ಸಾಹಸ ಮಾಡಿದೆ. ಕಣ್ಣಿಗೆ ರೆಸ್ಟ್, ನಿದ್ದೆ ಬಂದರೆ 10 ನಿಮಿಷ ನಿದ್ದೆ ಮಾಡು, ನಿದ್ದೆ ಬಾರದಿದ್ದರೆ ಆಲೋಚನೆಯಲ್ಲಿರುವ ವಿಷಯ ವಿಷದ ಪಡುತ್ತದೆ. ಅವರ ಈ ವಿವರಣೆ ನನಗೆ ಮನಸ್ಸಿಗೆ ಹಿಡಿಯಲಿಲ್ಲ. ನನ್ನ ಅಭ್ಯಾಸ ಬೇರೆಯೇ ರೀತಿಯದು. ಮನಸ್ಸಿನಲ್ಲಿ ಪ್ರಶ್ನೆ ಉಳಿದಿದ್ದರೆ ಅದು ಎಷ್ಟು ಹೊತ್ತಾದರೂ ನಿದ್ದೆ ಇಲ್ಲ. ಪ್ರಶ್ನೆ ತೀವ್ರವಲ್ಲದಿದ್ದರೆ ನಿದ್ದೆಗೆ ಆರಂಭವಾಗಿ ಅದು ತನ್ನ ಇಷ್ಟ ಬಂದಾಗ ಮುಗಿಯಬಹುದು. ಇಷ್ಟು ಹೊತ್ತಿಗೆ ಸರಿಯಾಗಿ ನಿದ್ದೆ ಮುಗಿಸಬೇಕೆಂಬ ಕಟ್ಟುಪಾಡು ನನ್ನ ವಿಷಯದಲ್ಲಿ ಸಾಗದು. ಇದು ನನ್ನ ಮನಸ್ಸಿನಲ್ಲಿದ್ದರೂ ನಾನು ಜವಾಬು ಹೇಳಲಿಲ್ಲ. ವಿಶ್ವೇಶ್ವರಯ್ಯನವರ ಕ್ರಮವನ್ನು ನೋಡಿ ಮೆಚ್ಚಿಕೊಂಡೆ. ನಿದ್ರೆ ಅವರ ಸ್ವಾಧೀನದಲ್ಲಿತ್ತು, ಕರೆದಾಗ ಬರುತ್ತಿತ್ತು, ಹೋಗೆಂದರೆ ಹೋಗುತ್ತಿತ್ತು. ಇದು ಒಂದು ಬಗೆಯ ಆತ್ಮ ಸಂಯಮ. ತಿರುವಾಂಕೂರು ಕಾನ್ಫರೆನ್ಸ್ ಸಮಯದಲ್ಲಿ ಅವರ ಅಧ್ಯಕ್ಷರಾಗಿದ್ದಾಗ ನಾನು ಅವರನ್ನು ಕಾಣಬೇಕಾದ ಅವಶ್ಯಕತೆ ಆಗಾಗ ಬರುತ್ತಿತ್ತು. ಕಾನ್ಫರೆನ್ಸ್ಗೆ ಏನೇನೋ ವಿಘ್ನಗಳು ಬರಬಹುದೆಂದು ಅವರ ಮನಸ್ಸಿನಲ್ಲಿ ಶಂಕೆ ಇರುತ್ತಿತ್ತು. ಅದರ ಜೊತೆಗೆ ಅಲ್ಲಿಯ ವಿಷಯ ನಿಯಾಮಕ ಸಮಿತಿಯಲ್ಲಿ ಪದೇ ಪದೇ ತಕರಾರುಗಳು ಬಂದು ಕಾನ್ಫರೆನ್ಸ್ ಒಡೆದು ಹೋಗಬಹುದು ಎನ್ನುವ ಭೀತಿಗೂ ಅವಕಾಶವಿತ್ತು. ಆ ದಿನಗಳಲ್ಲಿ ನಾನು ಅಥವಾ ಮತ್ತೊಬ್ಬ ಕಾರ್ಯಕರ್ತರು ಅವರ ಕೋಣೆಗೆ ಕಾಲಿಟ್ಟ ಕೂಡಲೇ ಅವರು ನಮ್ಮ ಕಡೆಗೆ ತಿರುಗಿ ವಾಟ್ ಈಸ್ ದ ವರ್ಸ್ಟ್ ಎಂದು ಕೇಳುತ್ತಿದ್ದರು. ನಾವು ಅಪಾಯವೇನೂ ಇಲ್ಲ, ನಮ್ಮ ಪ್ರಶ್ನೆಯನ್ನು ವಿವರಿಸುತ್ತಿದ್ದೆವು. ಹೀಗೆ 4-5 ಬಾರಿ ನಡೆದ ಮೇಲೆ ಒಂದು ಸಾರಿ ಅವರ ಕೋಣೆಗೆ ಕಾಲಿಡುತ್ತಲೇ ಅವರು ಮತ್ತೆ ವಾಟ್ ಈಸ್ ದ ವರ್ಸ್ಟ್ ಎಂದು ಕೇಳಿದರು. ಇದೇನು ಹೀಗೆ ಕೇಳೋಣವಾಗುತ್ತಿದೆ ಎಂದೆ. ಇಫ್ ಯು ಆರ್ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ದರ್ ಇಸ್ ನಥಿಂಗ್ ದಟ್ ಯು ನೀಡ್ ಫಿಯರ್. ಅತ್ಯಂತ ಆಪತ್ತು ಯಾವುದೋ ಅದಕ್ಕೆ ನೀನು ಸಿದ್ಧನಾಗಿದ್ದಲ್ಲಿ ಮಿಕ್ಕ ಕಷ್ಟಗಳನ್ನು ಸುಲಭವಾಗಿ ಎದುರಿಸಲಾಗುತ್ತದೆ. ಹೀಗೆ ಪ್ರಶ್ನೆ ಯಾವುದೇ ಆಗಲಿ ಅದರ ಅತ್ಯಂತ ಭಯಂಕರ ರೂಪವನ್ನು ಮನಸ್ಸಾಗ್ರಹಿಸಿ ಅದನ್ನು ಎದುರಿಸಲು ಸಿದ್ಧವಾಗಿರುವುದು ಅವರ ಅಭ್ಯಾಸ. ಸಂಗತಿಯ ಅನುಕೂಲ ರೂಪವನ್ನು ಮಾತ್ರ ನೋಡಿ ಅವರು ಉತ್ಸಾಹ ಪಡುವವರಲ್ಲ, ಅದಕ್ಕೆ ವಿಕಟ ರೂಪವೂ ಬಂದಿರಬಹುದೆಂದು ಅವರು ಸರ್ವದಾ ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದರು. ಅಲ್ಲಿಯ ಸಭೆಯಲ್ಲಿ ಸಭೆ ನಡೆದಾಗ ನಮ್ಮ ಕಾನ್ಫರೆನ್ಸಿನ ಮುಕ್ತಾಯ ಭಾಷಣದಲ್ಲಿ ವಾಮನ್ ರಾಯರು ಕಾನ್ಫರೆನ್ಸ್ನ ಸ್ಥಾಯಿ ಸಂಸ್ಥೆಯನ್ನು ಮಾಡಬೇಕೆಂದು ಪ್ರಸ್ತಾಪವನ್ನೆತ್ತಿ ಆ ಸಂಸ್ಥೆಗೆ ಅಧ್ಯಕ್ಷರಾಗಿರಲು ವಿಶ್ವೇಶ್ವರಯ್ಯನವರ ಸಮ್ಮತಿ ಕೊಡಲಿಲ್ಲವೆಂಬ ನಿರಾಶೆಯನ್ನು ಸೂಚಿಸಿ ಅವರೇ ಒಪ್ಪಿಕೊಳ್ಳಬೇಕೆಂದು ಒತ್ತಾಯದ ಮಾತನಾಡಿದರು. ಆಗ ಅವರು ವಿಶ್ವೇಶ್ವರನ ಸಂಬೋಧಿಸಿ, ಸ್ವಾಮಿ, ತಾವು ತಮ್ಮ ದೇಶಕ್ಕೆ ಎಷ್ಟು ಸೇವೆ ಸಲ್ಲಿಸಿದ್ದೀರಿ, ಅನೇಕ ದಶಕಗಳ ಕಾಲ ಸೇವೆ ಮಾಡಿದ್ದೀರಿ, ಬಹುಮುಖವಾಗಿ ಸೇವೆ ಮಾಡಿದ್ದೀರಿ, ತಾವು ನಮ್ಮ ಪಾಲಿನ ಭೀಷ್ಮಾಚಾರ್ಯರು, ಹೀಗೆ ಹೇಳುತ್ತಾ ಮುಂದುವರಿಯುತ್ತಿದ್ದರು. ಆಗ ವಿಶ್ವೇಶ್ವರನವರು ಒಡನೆ, ವಾಮನರಾಯರೇ, ನೀವು ನನ್ನ ಸಣ್ಣತನವನ್ನು ನಾನು ನೆನಪಿಸಿಕೊಳ್ಳುವಂತೆ ಮಾಡಿದ್ದೀರಿ, ಭೀಷ್ಮಾಚಾರ್ಯರಲ್ಲಿ ನಾನೆಲ್ಲಿ, ಮಿಸ್ಟರ್ ವಾಮನ್ ರಾವ್ ಯು ಆರ್ ಹ್ಯುಮಿಲಿಯೇಟಿಂಗ್ ಮೀ, ವೆರ್ ಇಸ್ ದ ಗ್ರೇಟ್ ಭೀಷ್ಮ ಆಂಡ್ ವೇರ್ ಎಮ್ ಐ, ಐ ಆಮ್ ಎ ಸ್ಮಾಲ್ ಮ್ಯಾನ್. ಇದನ್ನೆಲ್ಲ ಕೇಳಿದ ನಮ್ಮ ಕಣ್ಣುಗಳಲ್ಲಿ ಹನಿಗೂಡಿತು. ಅಷ್ಟು ಸಾಮರ್ಥ್ಯದಲ್ಲಿ, ಅಷ್ಟು ಯಶಸ್ವಿತೆಯಲ್ಲಿ, ಅದೆಷ್ಟು ಸೌಜನ್ಯ, ಅದೆಷ್ಟು ವಿನಯ. ಆದರೆ ಆ ಕಾನ್ಫರೆನ್ಸ್ ಮಾಡಿದ ಕೆಲಸವನ್ನು ಬಹುಜನ ವಿಚಾರಕ್ಕೆ ತೆಗೆದುಕೊಂಡರು. ಆ ಕಾನ್ಫರೆನ್ಸ್ ಒಪ್ಪಿ ಅಂಗೀಕರಿಸಿದ ಸೂಚನಾ ಪತ್ರಿಕೆಯು ಟ್ರಿವಾಂಡ್ರಮ್ ಮೆಮೊರಾಂಡಮ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿ ಬಹುಮಂದಿಯ ಗಮನವನ್ನು ಸೆಳೆಯಿತು. ಬೆರ್ರಿಡೇಲ್, ಕೀತ್ ಮೊದಲಾದ ಪ್ರಖ್ಯಾತ ರಾಜಕೀಯ ಗ್ರಂಥ ಲೇಖಕರು ಅದನ್ನು ಪ್ರಸ್ತಾಪಿಸಿದರು. ನನಗೆ ಈಗಲೂ ಅನಿಸುತ್ತದೆ ಅದು ಬಹು ಸಮೀಚೀನವಾದ ರಾಜ್ಯ ನಿಬಂಧನೆಯ ಸೂಚನಾವಳಿ ಎಂದು. ಅದರಲ್ಲಿರುವ ಮುಖ್ಯಾಂಶಗಳು 3. ಇಂಡಿಯಾವು ಏಕೈಕವಾದ ಸಂಯುಕ್ತ ರಾಷ್ಟ್ರವಾಗಿರತಕ್ಕದ್ದು.
ದೇಶೀಯ ರಾಜ್ಯಗಳಲ್ಲಿ ಯಾವ ಯಾವವು ಭೂ ವಿಸ್ತಾರದಿಂದಲೂ ಉಪಪತ್ತಿಯಿಂದಲೂ ಇತರ ದೃಷ್ಟಿಯಿಂದಲೂ ಉಳಿದಿರಲು ಅರ್ಹವಾದದ್ದೆಂದು ತೋರುತ್ತದೋ ಅವು ರೂಪುಗೆಡದೆ ತಮ್ಮ ತಮ್ಮ ರಾಜರುಗಳೊಡನೆ ಉಳಿದುಕೊಂಡು ಸಂಯುಕ್ತ ರಾಷ್ಟ್ರದ ಅಂತರ್ಭಾಗವಾಗಿ ಜೀವಿಸತಕ್ಕದ್ದು ಸಂಯುಕ್ತ ರಾಷ್ಟ್ರದ ಎಲ್ಲ ಭಾಗಗಳಲ್ಲಿಯೂ ಪ್ರಜಾಭಿಪ್ರಾಯಕ್ಕೆ ಒಳಪಟ್ಟ ಸರ್ಕಾರಗಳು ಇರತಕ್ಕದ್ದು. ಕಾಲ ನಿಯಮ ಕಾನ್ಫರೆನ್ಸ್ನ ವಿಷಯ ನಿಯಾಮಕ ಸಮಿತಿ ಮೂರು ದಿನವೂ ಮಧ್ಯಾಹ್ನ ಸೇರುತ್ತಿತ್ತು. ಆ ಮೀಟಿಂಗ್ ಮುಗಿಯುವ ಹೊತ್ತಿಗೆ ವಿಶ್ವೇಶ್ವರಯ್ಯನವರು ಜೆಂಟಲ್ಮ್ಯಾನ್ ವೆನ್ ಯು ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಮೀಟಿಂಗ್ ಎಂದು ಕೇಳುವರು. ಸದಸ್ಯರಲ್ಲೊಬ್ಬರು 2 o'clock ಟುಮಾರೋ ಎನ್ನುವರು. ವಿಶ್ವೇಶ್ವರಯ್ಯನವರು ಈಸ್ ಇಟ್ ದ ಸ್ಟ್ಯಾಂಡರ್ಡ್ ಟೈಮ್ ಆರ್ ಆಟ್ ಎನ್ ಟೈಮ್ ಎಂದು ಕೇಳುವರು. ಅವರು ಹೀಗೆಂದದ್ದನ್ನು ಎರಡು ಮೂರು ಸಲ ಕೇಳಿದ್ದು ಒಬ್ಬರು ಕೇಳಿದರು, ಏಟನ್ ಟೈಮ್ ಎಂದ್ರೇನು? ನೀವು 2 ಗಂಟೆಗೆ ಎಂದು ಹೇಳಿದಿರಲ್ಲ, ಅದು ಗ್ರೀನ್ ವಿಚ್ ಗಡಿಯಾರಕ್ಕೆ ಅನುಸಾರವಾದದ್ದಾದ್ರೆ ಅದು ಸ್ಟ್ಯಾಂಡರ್ಡ್ ಟೈಮ್, ಅದು ಪ್ರಪಂಚದಲ್ಲಿ ಎಲ್ಲರೂ ಅನುಸರಿಸುತ್ತಿರುವ ಕಾಲ ಪ್ರಮಾಣ. ಆದರೆ ಏಡನ್ ಬಂದರಿನಲ್ಲಿ 2 ಗಂಟೆಗೆ ಯಾವ ಹಡಗು ಬರುತ್ತದೆ ಎಂದು ನಿಷ್ಕರ್ಷೆಯಾಗಿರುತ್ತದಷ್ಟೇ. ಆ ಹಡಗು ಅಲ್ಲಿಗೆ ಯಾವಾಗ ಬರುತ್ತದೋ ಆಗಲೇ 2 ಗಂಟೆ. ಅದು ಸಂಜೆ 7 ಗಂಟೆಗೆ ಬಂದರೂ ಆಗ ಮಧ್ಯಾಹ್ನ 2 ಗಂಟೆ. ಇಲ್ಲಿ ನಮ್ಮ ಮೀಟಿಂಗ್ಗಳು ಏಡನ್ ಪದ್ಧತಿಯನ್ನೇ ಅನುಸರಿಸುತ್ತಿದೆ, ನೀವೆಲ್ಲ ಬಂದು ಸೇರಿದಾಗ 2 ಗಂಟೆ ಎಂದರು. ಎಲ್ಲರೂ ನಕ್ಕು ನಾವು ತಿದ್ದಿಕೊಳ್ಳುವುದಾಗಿ ಭರವಸೆ ಕೊಟ್ಟರು. ಮೇಲೆ ಹೇಳಿದ ಮೆಮೊರಾಂಡಮ್ ಪತ್ರಿಕೆಯನ್ನು ಓದಿ ಚರ್ಚಿಸುತ್ತಿದ್ದ ಕಾಲದಲ್ಲಿ ಅಲ್ಲಿ ಉದಾಹರಿಸುತ್ತಿದ್ದ ಸಂಗತಿಗಳು, ಅಂಕಗಳು, ವಾದಗಳು ಪ್ರಮಾಣಭೂತವಾಗಿದೆಯೇ ಎಂಬ ಪ್ರಶ್ನೆಗಳನ್ನು ವಿಶ್ವೇಶ್ವರಯ್ಯನವರಿಗೆ ಶಂಕೆ ಬರುವುದು. ಆಗ ಅವರು ನನ್ನನ್ನು ಪ್ರಶ್ನೆ ಕೇಳುವರು, ನಾನು ಆ ಸಂಗತಿ ಈ ಗ್ರಂಥದಲ್ಲಿದೆ, ಕಾನೂನಿನಲ್ಲಿದೆ ಎಂದು ಹೇಳಿದರೆ ಆ ಆಧಾರ ಗ್ರಂಥವನ್ನು ತೆಗೆದು ವಾಕ್ಯವನ್ನು ಅವರ ಮುಂದೆ ಹಿಡಿಯಲು ಹೊರಡುತ್ತಿದ್ದೆ. ಅಷ್ಟರಲ್ಲಿ ಅವರು ಸರಿ ಸರಿ ನೀನು ನೋಡುತ್ತಿದ್ದರೆ ಸರಿ ಎಂದು ಸಮಾಧಾನ ಪಡಿಸುತ್ತಿದ್ದರು. ಅವರು ಸಮಾಧಾನ ಪಟ್ಟರಲ್ಲ ಎಂದು ಪುಸ್ತಕವನ್ನು ಬದಿಗಿರಿಸುತ್ತಿದ್ದೆ. ಕೆಲವು ನಿಮಿಷಗಳ ಮೇಲೆ ನನಗೆ ಏನೋ ಕೆಲಸ ನಿಯಮಿಸುವರು, ಅದಕ್ಕಾಗಿ ನಾನು ಹೊರಗೆ ಹೋಗಿ 8-10 ನಿಮಿಷ ಕಳೆದು ಕೊಠಡಿಯೊಳಗೆ ಬಂದಾಗ ವಿಶ್ವೇಶ್ವರಯ್ಯನವರು ಆ ಗ್ರಂಥವನ್ನು ತಾವೇ ತೆಗೆದು ನಾನು ಹೇಳಿದ ಸರಿಯೋ ಎಂದು ನೋಡಿಕೊಳ್ಳುವರು. ನಾನು ಹಿಂತಿರುಗುವುದನ್ನು ಕಂಡೊಡನೆ ಪುಸ್ತಕವನ್ನು ತಟ್ಟನೆ ಮುಚ್ಚಿ ಬೇರೆ ಏನು ಹುಡುಕುತ್ತಿದ್ದನ್ನು ನನಗೆ ಹೇಳುವರು. ನನಗೆ ಸಂದರ್ಭ ಅರ್ಥವಾಗದಿರಲಿಲ್ಲ. ಅವರು ಯಾವುದನ್ನು ಸ್ವತಃ ಪರೀಕ್ಷೆ ಮಾಡಿ ಮನಸ್ಸಿಗೆ ನಿಶ್ಚಯ ಮಾಡಿಕೊಳ್ಳಬೇಕು. ಆದರೆ ಇನ್ನೊಬ್ಬರಿಗೆ ತಾವು ಅಪನಂಬಿಕೆ ಇಟ್ಟಿದ್ದೇವೆ ಎಂಬ ಶಂಕೆ ತೋರಬಾರದು. ಒಂದು ಕಡೆಗೆ ಸತ್ಯ ಪರೀಕ್ಷೆ, ಇನ್ನೊಂದು ಕಡೆಗೆ ಅನ್ಯ ಮರ್ಯಾದೆ. ಭದ್ರಾವತಿಯ ಪುಕಾರ್. ಇತರರ ಕೀರ್ತಿ ಮಾನಗಳ ವಿಷಯಗಳಲ್ಲಿ ವಿಶ್ವೇಶ್ವರಯ್ಯನವರು ಆ ಕೀರ್ತಿ ಸನ್ಮಾನಗಳು ತಮ್ಮ ಸ್ವಂತದವು ಎನ್ನುವಷ್ಟು ಜಾಗರೂಕರಾಗಿರುತ್ತಿದ್ದರು. ಅವರು ದಿವಾನ ಪದ್ಧತಿಯಿಂದ ನಿವೃತ್ತರಾದ ಕೆಲವು ಕಾಲದ ಬಳಿಕ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಭದ್ರಾವತಿ ಕಾರ್ಖಾನೆಯ ಯಜಮಾನ್ಯವನ್ನು ವಹಿಸಿಕೊಂಡರಷ್ಟೇ. ಆ ಬಳಿಕ ಆ ಕಾರ್ಖಾನೆಯ ವಿಷಯವಾಗಿಯೂ, ಕನ್ನಂಬಾಡಿ ಕೃಷ್ಣರಾಜ ಸಾಗರದ ವಿಷಯವಾಗಿಯೂ ಅದು ದುಂದುವೆಚ್ಚವಾಯಿತೆಂದು, ಬಿಳಿ ಆನೆಯನ್ನು ಕಟ್ಟಿಕೊಂಡತ್ತಾಯಿತೆಂದು ಕೆಲವರು ದೂರೆಬ್ಬಿಸಿದರು. ಹಾಗೆ ಪುಕಾರು ಮಾಡಿದವರಲ್ಲಿ ಹೈಕೋರ್ಟಿನ ಜಡ್ಜಿ ಆಗಿದ್ದ ಟಿ ಪರಮಶಿವಯ್ಯನವರು ಪ್ರಮುಖರು. ಅವರ ಆಕ್ಷೇಪಣೆಗೆ ಸಂಪಿಗೆ ವೆಂಕಟಪತಯ್ಯನವರು ಪ್ರತ್ಯುತ್ತರ ಕೊಟ್ಟರು, ಪತ್ರಿಕೆಗಳಲ್ಲಿ ಬರೆದರು. ಆ ಲೇಖನಗಳು ಪುಸ್ತಕ ರೂಪವಾಗಿ ಪ್ರಕಟವಾಗಿತ್ತು. ಪತ್ರಿಕೆಗಳಲ್ಲಿ ಹೀಗೆ ವಾದ ವಿವಾದಗಳು ನಡೆಯುತ್ತಿದ್ದ ಕಾಲದಲ್ಲಿ ಒಂದು ದಿನ ನಾನು ವಿಶ್ವೇಶ್ವರನವರು ನೋಡಲು ಹೋಗಿದ್ದಾಗ 2-3 ಟೆಲಿಗ್ರಾಮ್ಗಳನ್ನು, ಕಾಗದಗಳನ್ನು ನನಗೆ ತೋರಿಸಿದರು. ಆ ಟೆಲಿಗ್ರಾಮ್ಗಳಿಂದಲೂ ಕಾಗದಗಳಿಂದಲೂ ಒಂದು ಸಂಗತಿ ನನ್ನ ಮನಸ್ಸಿಗೆ ರುಜುವಾಯಿತಾಯಿತು. ಕಬ್ಬಿಣದ ಕಾರ್ಖಾನೆಗೂ ಅದಕ್ಕೆ ಸಂಬಂಧಪಟ್ಟ ರೈಲ್ವೆ ಕಾರ್ಯಕ್ಕೂ ಅವಶ್ಯವಾದ ಇಂಜಿನ್, ರೈಲ್ ಮೊದಲಾದ ಸಾಮಾನುಗಳನ್ನು ವಿದೇಶದಿಂದ ತರಿಸಿಕೊಳ್ಳುವ ವ್ಯಾಪಾರದಲ್ಲಿ ಆಗ ಉನ್ನತ ಅಧಿಕಾರದಲ್ಲಿದ್ದ ಕೆಲ ಮಂದಿಯ ಕೈವಾಡ ನಡೆದಿತ್ತು ಎಂಬುದು ಆ ಸಂಗತಿ. ಜೇನು ಹಿಂಡುವವನು ಕೈ ನೆಕ್ಕಿಕೊಂಡನೆಂದರೆ ಆಶ್ಚರ್ಯ ಪಡಬೇಕಾದಿಲ್ಲವಲ್ಲ. ವಿಶ್ವೇಶ್ವರಯ್ಯನವರು ನನಗೆ ಆ ಕಾಗದವನ್ನು ತೋರಿಸಿದ್ದು ಹಲವಾರು ವರ್ಷಗಳ ಮೇಲೆ. ಹಾಗೆ ಬಹುಶಃ ಅವರು 95-96 ವಯಸ್ಸಿನವರಾಗಿದ್ದರು. ನಾನು ಒಂದು ಸಾರಿ ಆ ಹಿಂದಿನ ರುಜುವಾತುಗಳ ಪ್ರಸ್ತಾಪವನ್ನೆತ್ತಿದೆ. ಅವರು ಕಾಗದ ಪತ್ರಗಳನ್ನು ತಕ್ಕಂತೆ ವಿಲೆ ಮಾಡಲು ಅದು ಸರಿಯಾದ ಕಾಲವೆಂದು, ಪ್ರಸಕ್ತವಾದ ಟೆಲಿಗ್ರಾಮ್ ಕಾಗದಗಳನ್ನು ಜೋಪಾನ ಮಾಡತಕ್ಕದ್ದೆಂದು ಸೂಚಿಸಿದೆ. ಆಗ ಹೇಳಿದರು, ಆ ಕಾಗದ ಪತ್ರಗಳನ್ನೆಲ್ಲ ಸುಟ್ಟು ಹಾಕಿದ್ದೇನೆ. ಇನ್ನೊಬ್ಬರ ಮಾನ ಮರ್ಯಾದೆಗಳಿಗೆ ಕುಂದು ತರಬಹುದಾದ ಯಾವ ದಾಖಲೆಗಳನ್ನು ನಾನು ಉಳಿಸಿಲ್ಲ. ಇತರರು ಮಾಡಿದ್ದು ಸರಿಯೂ ಅಲ್ಲವೋ, ಅದು ಅವರ ವಿಷಯದಲ್ಲಿ ನ್ಯಾಯ ನಿರ್ಣಯ ಮಾಡುವ ಕೆಲಸ ನನ್ನದಲ್ಲ, ಅದು ಭಗವಂತನಿಗೆ ಸೇರಿದ್ದು. ನಾನು ನಿನಗೆ ಈ ಟೆಲಿಗ್ರಾಮ್ ಕಾಗದಗಳನ್ನು ತೋರಿಸಿದ್ದರ ಉದ್ದೇಶವನ್ನು ನೀನು ಗ್ರಹಿಸಿದೆಯಷ್ಟೇ. ದುಂದು ವೆಚ್ಚಕ್ಕೂ ಹಣ ಪೋಲಾದ್ದಕ್ಕೂ ಜವಾಬ್ದಾರಿ ನನ್ನದಲ್ಲವೆಂದು ನಿನ್ನ ಮನಸ್ಸಿಗೆ ರುಜುವಾತಾಗಿದ್ದರೆ ಸಾಕು. ಇಂಥ ದೊಡ್ಡ ಮನುಷ್ಯತನವನ್ನು ಕಂಡಾಗ ಅದ್ಭುತ ರಸದ ಅನುಭವವಾಗುತ್ತದೆ. ವಿಶ್ವೇಶ್ವರಯ್ಯನವರು ತಮ್ಮ ಜೀವನದ ಕಾರ್ಯಭಾಗದ ವೃತ್ತಾಂತವನ್ನು ಬರೆಯುತ್ತಿದ್ದಾಗ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ನಲ್ಲಿ 2 ಚಿತ್ರಪಟಗಳನ್ನು ನೋಡಿದೆ. ಒಂದರಲ್ಲಿ ಬೊಂಬಾಯಿಯ ಗವರ್ನರ್ ಲಾರ್ಡ್ ಸೈಡನ್ಹ್ಯಾಮ್ ಅವರ ಪತ್ನಿಯು ತಮ್ಮ ನಡುವೆ ವಿಶ್ವೇಶ್ವರಯ್ಯನವರನ್ನ ಕೂಡಿಸಿಕೊಂಡು ಯಾವುದೋ ನದಿಯ ಮೇಲೆ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಇನ್ನೊಂದು ಮಹಾಪುರುಷರಾದ ಮಹಾದೇವ ರಾನಡೆ, ಗೋವಿಂದ ರಾನಡೆಯವರು ವಿಶ್ವೇಶ್ವರಯ್ಯನವರ ಭುಜದ ಮೇಲೆ ಕೈ ಇಟ್ಟುಕೊಂಡು ಮಿತ್ರ ಸಂಭಾಷಣೆ ನಡೆಸುತ್ತಿರುವುದು.
ಈ ಎರಡು ಚಿತ್ರಗಳನ್ನು ಪುಸ್ತಕದಲ್ಲಿ ಸೇರಿಸಿದರೆ ಚೆನ್ನಾಗಿರುತ್ತಿರುತ್ತೆ ಎಂದು ಬೇಡಿ ಅಂಗಲಾಚಿದೆ. ಅವರು ಒಪ್ಪಲಿಲ್ಲ. ಕಡೆಗೆ ರಾಣಿಯವರನ್ನು ಇದ್ದ ಚಿತ್ರವನ್ನಾದರೂ ಕೊಡಿರಿ ಎಂದು ಕೇಳಿದೆ. ಅವರು ಅವರ ಮಾತು ಇದು, ಮನುಷ್ಯ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಬೇಕು. ಆಗಂತುಕವಾಗಿ ಬಂದ ಈ ಪ್ರಖ್ಯಾತಿಗಳಿಂದ ತಾನು ದೊಡ್ಡವನಾಗಿರುವೆನು ಎಂದುಕೊಳ್ಳಬಾರದು. ನಾನು ಎಷ್ಟು ಎತ್ತರವಿದ್ದೇನೋ ಅಷ್ಟೇ ಇದ್ದೇನೆ, ಅದಕ್ಕಿಂತ ಒಂದಂಗಲ ಹೆಚ್ಚಿನವನು ಎಂಬಂತೆ ನಡೆಯಬಾರದು. ವಿಶ್ವೇಶ್ವರಯ್ಯನವರು ತಪಸ್ವಿಗಳು. ತಪಸ್ವಿ ಪುಣ್ಯೋಭವತಿ, ತಪಸ್ವಿ ಪುಣ್ಯೋಭವತಿ. ಇದು ವಿಶ್ವೇಶ್ವರಯ್ಯನವರ ಬಗ್ಗೆ ಡಿ ವಿ ಜಿ ಬರೆದ ಲೇಖನ ಮಾಲೆ. ಅವರು ತನ್ನ ಜ್ಞಾಪಕ ಚಿತ್ರಶಾಲೆಯಲ್ಲಿ ತನ್ನ ಜ್ಞಾಪಕದ ಮೂಲಕ ಬರೆದ ಕಾರಣ ಕೊಂಚ ಹಿಂದು ಮುಂದೆ ಎಲ್ಲ ಆಗಿದೆ. ಅದೇ ರೀತಿ ನಾನು ಪ್ರಸ್ತುತಪಡಿಸಿದ್ದೇನೆ. ಈ ಮಹಾ ಚೈತನ್ಯದ ಜೀವನ ಚರಿತ್ರೆಯನ್ನ, ಈ ಭಾಗವನ್ನ ನಾವು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವ ಮೂಲಕ ಆತ್ಮ ಚೈತನ್ಯದ ಏನು ಶಕ್ತಿ ಇದೆ ಅದು ನಮಗೂ ಕೂಡ ಹರಿದು ಬರುವಂತಾಗ್ಲಿ. ಇವರು ಏನು ಪುಸ್ತಕಗಳನ್ನ ಬರೆದಿದ್ದಾರೆ ಅದನ್ನ ಮತ್ತೆ ಮತ್ತೆ ನಮ್ಮ ಯುವಜನತೆ ಓದುವಂತಾಗ್ಲಿ, ಓದುವಂತಾಗ್ಬೇಕು ಎನ್ನುವಂತ ಉದ್ದೇಶದ ಈ ಕಾರ್ಯಕ್ರಮವನ್ನ, ಇಲ್ಲಿ ಈ ವಾಚನವನ್ನ ನಾನು ಪ್ರಸ್ತುತಪಡಿಸಿದ್ದು. ಇದನ್ನ ಕೇಳಿದ ನಿಮ್ಗೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ವಾಸವಿ ಸಾಹಿತ್ಯ ಕಲಾ ವೇದಿಕೆಯಿಂದ ನಮಸ್ಕಾರ.